ಮೊಳಗೆ ಅನಾರಮ್ಮ ಕಮಗೋಲನ ಬೈರಿ ಸುತನಾದ ಸೊಂಡಿಲ ಎಮ್ಮಯ್ಯ ಗಣನಾಥರೆ ಅಮ್ಮಯ್ಯ ನಮ್ಮಮ್ಮ ಶಾರದೆವು ಮಾಮಹೇಶ್ವರಿ ನಿಮ್ಮೊಳಗೆ ಅನಾರಮ್ಮ ಮೋರೆ ಕಪ್ಪಿನ ಭಾವ ಮರದ ಗಲದ ಕಿವಿ ಕೋರೆ ದಾಡೆಯ ನಾರಮ್ಮ ಮೋರೆ ಕಪ್ಪಿನ ಭಾವ ಮರದ ಗಲದ ಕಿವಿ ಕೋರೆ ದಾಡೆಯ ನಾರಮ್ಮೇಶ್ವರಿ ನಿಮ್ಮೊಳಗಿಯ ನಾರಮ್ಮ ಹುಟ್ಟದಟ್ಟಿಯು ಬಿಗಿರುತ್ತ ಚಲ್ಲಣದ ದಿಟ್ಟ ತಾನಿವ ನಾರಮ್ಮ ಹುಟ್ಟದಟ್ಟಿಯು ಬಿಡಿರುತ್ತ ಚಲ್ಲಣದ ದಿಟ್ಟ ತಾನಿವ ನಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗನಿವ ನಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗನಿವ ನಾರಮ್ಮ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನಾರಮ್ಮ ಕಮಗೋಲನ ಬೈರಿ ಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾಥನೆ ಗಣಮ್ಮ ಉಮಾಮಹೇಶ್ವರಿ ನಿಮ್ಮೊಳಗಿಯ ನಾರಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಯ ನಾರಮ್ಮ ಧನ್ಯವಾದಗಳು. ವಿವಿಧ ಇಲಾಖೆಯ ನೌಕರರಾಗಿ ಕನ್ನಡ ನಾಡಿನ ಏಳಿಗೆಗೆ ದಿನನಿತ್ಯ ಶ್ರಮಿಸುವಂತಹ ನೌಕರರು ನಮ್ಮ ಸರ್ಕಾರಿ ನೌಕರರು. ಇಂದು ಆ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಇದೊಂದು ವಿಶೇಷವಾದ ಕಾರ್ಯಕ್ರಮವಾಗಿದ್ದು ಇದೀಗ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವ ತರಿಸಿದ ಭಾರತ ಜನನಿಯ ತನು ಜಾತೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ
ಮಾಲೆ ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಭೂಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೇ ಶೈಲಪ ವೈಸಳ ರಾಣಿತ ನಾಡೇ ಕಂಕಣ ಕಣರ ನೆಚ್ಚಿನ ದೇವಿ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೇ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜನಕನ ಓಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೇ ಜಯ ಹೇ ಕರ್ನಾಟಕ ಮಾತೇ ಜಯ ಹೇ ಕರ್ನಾಟಕ ಮಾತೇ ಧನ್ಯವಾದಗಳು ತಾವೆಲ್ಲರೂ ಕುಳಿತುಕೋಬಹುದು ಇದೀಗ ನಾಡನರಿಗೆ ಗೌರವ ಕೊಡುವಂಥ ನಿಟ್ಟಿನಲ್ಲಿ ನಾಡಗೀತೆ ಕೇಳಿದ್ವು ಈಗ ನಮ್ಮೆಲ್ಲರಿಗೂ ಅನ್ನದಾತ ರೈತ ರೈತನನ್ನು ನೆನಪಿಸ್ಕೊಂಡು ರೈತ ಗೀತೆಯನ್ನು ಕೇಳೋಣ ತಾವೆಲ್ಲರೂ ಕುಳಿತಲ್ಲಿಯೇ ಕೇಳಬಹುದು ಇದೀಗ ರೈತ ಗೀತೆ ಪುರಸ್ಕಾರ ಸಮಾರಂಭ ಈ ಸಮಾರಂಭ ನಾಡಗೀತೆ ಹಾಗೂ ರೈತ ಗೀತೆ ಮೂಲಕ ಶುಭಾರಂಭಗೊಂಡಿದೆ ನಾಡಗೀತೆ ಹಾಗೂ ರೈತ ಗೀತೆಯನ್ನು ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಕಳೆಯನ್ನು ತಂದಂತಹ ವಿಜಯ್ ಕುಮಾರ್ ಮತ್ತು KGVS ತಂಡದವರಿಗೆ ಒಮ್ಮೆ ಚಪ್ಪಾಳೆಗಳ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಿಸೋಣ ಇದೀಗ ಇದೊಂದು ಘನತಾವೆತ್ತ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ
कार्यक्रम वेदिकली उपस्थितर कार्यक्रम कलिया हेच्चू सभांगण उपस्थितर कार्यक्रम को मेरगु तमेलरन कार्यक्रम के स्वागत श्रीयुत टी एस कुमारस्वामी अध्यक्ष कर्नाटक राज्य तमेलू सह सुस्वागत कौरते जिला मटदली नड़ीवंत कार्यक्रम नम तालूकिनकाश नम केंद्र संघ अध्यक्षर श्रीयुत सी एस षडाक्षरवर जिला अध्यक्षर श्रीयुत इ कृष्णेगौड़े मोदी ना धन्यवाद सल्ते हासनाब देविय दर्शन के बंदा सतोषदे सल नमी अंत नमें सूचन को नमें बहुत खुशी आयु या इंत कार्यक्रम रेवण्णर वह उत्तम जनप्रिय शासक नमगू सह खुशी आगते ना कार्यक्रम अवकाश को श्रीयुत गणपति पेंडल अवकाश को मत यह दिन कार्यक्रम अध्यक्षत वह वेदिके मेले आसनर नमेल प्रीतिया जनप्रिय शासक माजी सचिवर सन्मान्य श्री एच डी रेवण्ण साहेब्रे तमेल परवा हृत्पूर्वक स्वागत कौरते यह कार्यक्रम इष्ट अद्दूर नड़ू नम शासक पात्र बहुत बहुत मुख्य और आशीर्वाद इला ना रीतिया कार्यमकाश नमेल प्रीतिया जनप्रिय शासक मत तमेल परवा हृत्पूर्वकव स्वामान्य श्री एच डी देवेगौड़ मजी प्रधानमंत्री राज्यसभा सदस्य भारत सरकार कार्यक्रम के आगमु और अनुपस्थितली हृत्पूर्वकव स्वागत कौरते श्रीयुत सी एस षडाक्षरवर राजाध्यक्ष कर्नाटक राज्य सरकारी नौकरर संघ बेंगलूरु इवर ना एग्लू सा नम मे ताने ऐने वेतन आयोग शिफारस बेग शीघ्रगोलिसबेकु मान्य मुख्यमंत्री सुधाकर अवरन्नु अध्यक्षरागि नेमक ऐलने वेतन आयोग अरे प्रति सलू सह ईद वर्ष आर वर्ष ऐसी वर्ष को सल यह वेतन रचने ईद वर्षदे नमेलू सह ऐने वेतन आयोग वेतन भत्ते को विशेषवा तमेल परवा समस्त नौकर परवा हृत्पूर्वकव स्वागत कौरते श्रीयुत ई कृष्णेगौड़ नम जिला कार्यक्रम नड़ी पात्र बहुत बहुत मुख्य जिला श्रीयुत ई कृष्णेगौड़े हासन जिले ना स्वागत कौरता मत श्रीयुत ई कृष्णेगौड़े स्वागत कौरते श्रीयुत रुद्रप्पनवर हिरीय उपाध्यक्षर कर्नाटक राज्य सरकारी नौकर केंद्र संघ बेंगलूरु प्रतिभा पुरस्कार कार्यक्रम के आगमिसिरुवंत दिनेश सरवर्गू सह सारी रुद्रप्प सरवर्गू सह स्वागत कौरते श्रीयुत दिनेश रवर उपाध्यक्षर कर्नाटक राज्य सरकारी नौकर केंद्र संघ बेंगलूरु कार्यक्रम के आगमिसिरुवंत दिनेश रवरिगू सह हृत्पूर्वकव स्वागत कौरते श्रीयुत मोहन कुमार अवरु उपाध्यक्षरु कर्नाटक राज्य सरकारी नौकरर केंद्र संघ बेंगलूरु इवरिगू सह हृत्पूर्वकव स्वागत कौरते श्रीयुत के कृष्णमूर्ति रवरु
तालूक दंडाधिकारी तहसीलदार होले नरसीपुर इवरी सह हृत्पूर्वक स्वागत कोरते श्रीयुत गोपाल रवरु कार्यनिर्वहणाधिकारी तालूक पंचायती होले नरसीपुर इवरी सह हृत्पूर्वक स्वागत कोरते गौरवाध्यक्ष कर्नाटक राज्य सरकारी नौकर संघ हासन इवरी सह स्वागत कोरते श्रीमति भाग्यमरवर क्षेत्र शिक्षण अधिकारी सार्वजनिक शिक्षण इलाके होले नरसीपुर इवरी सह हृत्पूर्वक स्वागत कोरते श्रीमति ज्योति मंजुनाथ्रवर अध्यक्ष पुरसभे होले नरसीपुर इवरी सह हृत्पूर्वक स्वागत कोरते नयनरवरु अध्यक्षरु आलूरु स्वागतवन्न कोर्तवे लक्ष्मीनारायणरवरु अध्यक्षरु चन्नरायपट्टण स्वागतवन्न कोर्तने श्रीयुत रघुरवरु क्रीडा कार्यदर्शि कर्नाटक राज्य सरकार नौकर संघ हासन इवरिगू सहृत्पूर्वक स्वागतवन्न कोर्तवे श्रीयुत प्रदीप कुमारवरु राज्य परिषत् सदस्यरु हासन इवरिगू सहृत्पूर्वक स्वागतवन्न कोर्तवे श्रीयुत लोकेगौडरु अध्यक्षरु बेलूरु इवरिगू सह स्वागत कोरते श्रीयुत सत्यनारायणरवरु उपाध्यक्षरु केंद्र संघ बेंगलूरु इवरिगू सह हृत्पूर्वक स्वागत कोरते श्रीयुत अशोक कुमारवरु अध्यक्षरु अरसीकेरे इवरिगू सह हृत्पूर्वक स्वागत कोरते श्रीयुत कृष्णमूर्तिरवरु अध्यक्षरु सकलेशपुर इवरिगू सह हृत्पूर्वक स्वागत कोरते श्रीयुत सदाशिवरवरु अरसीकेरे प्राथमिक शाला अध्यक्ष वेदिके मेले बरबेकु सदाशिवरवरु श्रीयुत देवराजरवरु प्रांशुपालरु बालकेर सरकारी पदवीपूर्व कॉलेज होले नरसीपुर इवरिगू सह हृत्पूर्वक स्वागत कोरते श्रीयुत सोमण्णनवरु अध्यक्षरु प्राथमिक शाला शिक्षकर संघ होले नरसीपुर इवरिगू सह हृत्पूर्वक स्वागत कोरते श्रीयुत सदाशिवरवरु अध्यक्षरु अरसीकेरे इवरिगू सह हृत्पूर्वक स्वागत कोरते डॉक्टर राजेश्वरवरु उपाध्यक्षरु होले नरसीपुर इवरिगू सह स्वागत कोरते श्रीयुत शिवकुमार स्वामी एस टी इवरिगू सह हृत्पूर्वक स्वागत कोरते श्रीयुत लक्ष्मीकांतरवरु डॉक्टर लक्ष्मीकांतरवरु क्रीडा कार्यदर्शिगळु कर्नाटक राज्य सरकार नौकर संघ हासन इवरिगू सह हृत्पूर्वक स्वागत कोरते हासन जिला मट्टद प्रतिभा पुरस्कार कार्यक्रम के आगमिसिरुवंत एल्ला संघ संस्थेगळ अध्यक्षरु पदाधिकारिगळु ಹಾಗೂ ನಿರ್ದೇಶಕರುಗಳಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಇಲಾಖೆಗಳ ಮುಖ್ಯಸ್ಥರಿಗೆ ಅಧಿಕಾರಿ ವರ್ಗದವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಹಾಗೂ ಕಾರ್ಯಕ್ರಮದಲ್ಲಿ ಸರ್ವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ವಿನಂತಿ ಮಾಡ್ಕೊಳ್ತಾ ಮುಂದಿನ ಕಾರ್ಯಕ್ರಮಗಳನ್ನು ಮಾನ್ಯ ಅಧ್ಯಕ್ಷತೆ ವಹಿಸಿರುವಂತ ಸನ್ಮಾನ್ಯ ಶ್ರೀ ರೇವಣ್ಣ ಸಾಹೇಬರು ನಡೆಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ಶ್ರೀಯುತ ಟಿ ಎಸ್ ಕುಮಾರಸ್ವಾಮಿ ಅವರು ತಾಲೂಕು ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಹೊಳೆ ನರಸೀಪುರ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂದರೆ ಅವರ ವಿಶೇಷವಾದ ಜವಾಬ್ದಾರಿಯನ್ನು ಅವರು ಹೊತ್ತಿರ್ತಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿದ ಇದೀಗ ಉದ್ಘಾಟನೆಯಾಗ್ತಾ ಇದೆ 2021-22 ಸಾಲಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂತಹ ಹಾಸನ ಜಿಲ್ಲೆಯ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಇದೊಂದು ವಿಶೇಷವಾದ ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ಜನಪ್ರಿಯ ನಾಯಕರು ಶ್ರೀಯುತ ಎಚ್ ಡಿ ರೇವಣ್ಣನವರು ವಹಿಸಿದರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಶ್ರೀಯುತ ಸಿ ಎಸ್
ಷಡಾಕ್ಷರಿಯವರು ನೆರವೇರಿಸಿಕೊಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಅಭಿಮಾನದ ಚಪ್ಪಾಳೆ ಜೋರಾಗಿರಲಿ, ಜೋರಾದ ಚಪ್ಪಾಳೆ ಬರಲಿ. ಜನಪ್ರಿಯ ನಾಯಕರು, ಮಾಜಿ ಸಚಿವರು ಎಚ್ ಡಿ ರೇವಣ್ಣ ಸಾಹೇಬರ ಅಧ್ಯಕ್ಷತೆಯಲ್ಲಿ ಶ್ರೀಯುತ ಸಿ ಎಸ್ ಷಡಾಕ್ಷರಿಯವರು ಉದ್ಘಾಟನೆಗೊಳಿಸ್ತಾ ಇರುವಂತಹ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರು ಕೃಷ್ಣೇಗೌಡರು ಹಾಗೂ ಹೊಳೆ ನರಸೀಪುರ ತಾಲೂಕು ಘಟಕದ ಅಧ್ಯಕ್ಷರು ಶ್ರೀಯುತ ಟಿ ಎಸ್ ಕುಮಾರಸ್ವಾಮಿಯವರು, ಹಾಗೆಯೇ ಹಾಸನ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು, ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು, ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ನೌಕರ ಬಂಧುಗಳು ಮತ್ತು ನೌಕರರ ಮಕ್ಕಳು ಇಲ್ಲಿ ಸೇರಿದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ನೌಕರರ ಸಂಘದ ವತಿಯಿಂದ ಪ್ರೀತಿಯ ಅಭಿನಂದನೆಗಳನ್ನು, ಸ್ವಾಗತಗಳನ್ನು ಬಯಸುತ್ತಾ ಉದ್ಘಾಟನೆಗೊಳಿಸಿದಂತಹ ಎಲ್ಲ ಗಣ್ಯ ಮಹನೀಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋಣ. ಇದೀಗ 2021-22 ಸಾಲಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಶಾಖೆಯ ಎಲ್ಲ ಕಾರ್ಯದರ್ಶಿಗಳಿಗೆ, ಖಜಾಂಚಿಗಳಿಗೆ, ರಾಜ್ಯ ಪರಿಷತ್ ಸದಸ್ಯರುಗಳಿಗೆ, ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ನಿರ್ದೇಶಕರುಗಳಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಇದೀಗ 2021-22 ಸಾಲಿನ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ. ಆಗಲೇ ಹೇಳದಂತೆ ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವಾಗಿದ್ದು, ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಇದೀಗ ಮಾತನಾಡಲಿದ್ದಾರೆ ಹಾಸನ ಜಿಲ್ಲಾ ಶಾಖೆಯ ಅಧ್ಯಕ್ಷರು ಶ್ರೀಯುತ ಇ ಕೃಷ್ಣೇಗೌಡರು. ಸ್ವಾಗತಿಸೋಣ, ಅವರ ಪ್ರಾಸ್ತಾವಿಕ ನುಡಿಗಳನ್ನು ಕೇಳೋಣ. ಇಂದಿನ ಹಾಸನ ಜಿಲ್ಲೆಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ನಮ್ಮ ಆತ್ಮೀಯರು, ರಾಜ್ಯಾಧ್ಯಕ್ಷರೂ ಆದ ಶ್ರೀ ಸನ್ಮಾನ್ಯ ಶ್ರೀ ಎಸ್ ಷಡಾಕ್ಷರಿ ಸಾಹೇಬರನ್ನ ಸ್ವಾಗತಿಸ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಮತ್ತು ಒಳ್ಳೆಯ ಕಾರ್ಯಕ್ರಮ ಮತ್ತು ಇಲ್ಲಿದ ವ್ಯವಸ್ಥೆಗೆಲ್ಲ ಕೂಡ ಅನುಕೂಲ ಮಾಡಿಕೊಟ್ಟು, ಮತ್ತು ನಾನು ಒಬ್ಬ ಇಂಜಿನಿಯರ್ ಆಗಿ ಕೆಲವೇ ಕೆಲವು ಇಂಜಿನಿಯರ್ಗಳು ಇದ್ದಂಥ ಸಂದರ್ಭದಲ್ಲೂ ಕೂಡ ನನಗೆ ಅಧ್ಯಕ್ಷ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ರೇವಣ್ಣ ಸಾಹೇಬರಿಗೂ ಪಾದಗಳಿಗೂ ಕೂಡ ನಮಸ್ಕರಿಸ್ತಾ, ಮತ್ತು ನಮ್ಮ ಈ ಸಮಾರಂಭದ ವೇದಿಕೆ ಮೇಲಿರುವ ರುದ್ರಪ್ಪ ಸಾಹೇಬರೇ, ಮೇಡಮ್ನವರೇ, ಮತ್ತು ದಿನೇಶಣ್ಣವರೇ, ಎಲ್ಲ ನಮ್ಮ ಗೌರವಾಧ್ಯಕ್ಷ ತಮ್ಮಣ್ಣಗೌಡ್ರೆ, ತಾಲೂಕಿನ ನಯನವರೇ, ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದ ಕೃಷ್ಣಕುಮಾರ್ ಅವರೇ, ಮತ್ತು ಲೋಕೇಗೌಡ್ರೆ, ಕುಮಾರಸ್ವಾಮಿ ಸಾಹೇಬರೇ, ಮತ್ತು ನಮ್ಮ ಅರಕಲ್ವಾಡ ತಾಲೂಕು ಅಧ್ಯಕ್ಷರಾದ ವೆಂಕಟೇಶಣ್ಣವರೇ ಹಾಗೂ ಅಶೋಕ್ ಕುಮಾರ್ ಅವರೇ, ಲಕ್ಷ್ಮೀನಾರಾಯಣ ಸಾಹೇಬರೇ ಹಾಗೂ ಈ ಜಿಲ್ಲೆಯಿಂದ ಬಂದಿರುವ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರೇ, ಪದಾಧಿಕಾರಿಗಳೇ, ತಾಲೂಕು ಘಟಕದ ಅಧ್ಯಕ್ಷರುಗಳೇ, ಎಲ್ಲ ಈ ವೇದಿಕೆ ಮುಂಭಾಗ ಇರುವ ಎಲ್ಲ ನಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಬಂದಿರುವ ಮಕ್ಕಳೇ, ಅವರ ತಂದೆ ತಾಯಿಯಂದಿರೇ, ಮತ್ತು ಸರ್ವ ಬಂಧುಗಳೇ, ಪತ್ರಿಕಾ ಮಿತ್ರರೇ, ಇವತ್ತು ಏನು 2021-22 ಸಾಲಿನ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ಒಂದು ಹಬ್ಬದ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕರಿಸಿ ನಮ್ಮ ಷಡಾಕ್ಷರಿ ಸಾಹೇಬರು, ಮತ್ತು ಅಂದರೆ ದೇವೇಗೌಡರು ಕೊಟ್ಟಂಥ ಜಿಲ್ಲೆ, ದೊಡ್ಡವರು ಕೊಟ್ಟಂಥ ಜಿಲ್ಲೆ, ಮುಂದುವರೆದು ಎರಡು ಮುಖ್ಯಮಂತ್ರಿಗಳು, ಒಬ್ಬರಿಗೆ ಎರಡು ಸರಿ, ದೊಡ್ಡವ್ರಿಗೆ ಒಂದು ಸರಿ, ಮತ್ತು ಪ್ರಭಾವಿ ಸಚಿವರು, ಅರ್ಧ ಸರ್ಕಾರವನ್ನು ನಿಯಂತ್ರಣ ಮಾಡೋಂಥ ಯಾವ್ದಾರ ಸಚಿವನ್ನು ಕೊಟ್ಟರೆ ಜಿಲ್ಲೆ ಇದ್ದರೆ ಅದು ನಮ್ಮ ಹಾಸನ ಜಿಲ್ಲೆ, ಇದು ನಾವು ಹೇಳಕ್ಕಲ್ಲ, ನೀವೆಲ್ಲರೂ ಯಾರೋ, ನಾವು ನಮ್ಮ ಮಂಗಳೂರು ಅಧ್ಯಕ್ಷರು, ಉಡುಪಿ ಅಧ್ಯಕ್ಷರು ಹಾಸನಕ್ಕೆ ಬಂದಿದ್ದರು ಯಾವಾಗ ಕೋವಿಡ್ ಸಂದರ್ಭದಲ್ಲಿ, ಅವರು ಉಳ್ಕೊಂಡು ಆ ಬ್ಲಡ್ ಸ್ಯಾಂಪಲ್ಗಳೆಲ್ಲ ಟೆಸ್ಟ್ ಮಾಡೋಕ್ಕೆ ಮಂಗಳೂರಲ್ಲಿ ಕರಾವಳಿ ಭಾಗದಲ್ಲಿ ಇಲ್ದಲೇ ಐಬಿಲ್ ಉಳ್ಕೊಳ್ಳೋರು, ನಾನು ಜಿಲ್ಲಾಧ್ಯಕ್ಷ ಆದಮೇಲೆ ನಿಮ್ಮ ಆಶೀರ್ವಾದದಿಂದ ನಂಟುಗಳು, ಸಂಬಂಧಗಳು ಜಾಸ್ತಿ ಆಯಿತು ನೌಕರರ ಇದರಲ್ಲಿ. ಅಂಥ ಸಂದರ್ಭದಲ್ಲಿ ಅವರು ಇದರಲ್ಲಿ ಐಬಿಲ್ ಉಳ್ಕೊಂಡ್ರು, ಮಿಡ್ ನೈಟಲ್ಲಿ ಬರೋರು ನಮ್ಮ ಶೇಂದ್ರಿಯವರು, ಮತ್ತು ಅವರು ಡಿ ಎಚ್ ಓ ಆಗಿದ್ದಾರೆ, ಬಂದು ಬ್ಲಡ್ ಎಲ್ಲನೂ ಕೋವಿಡ್ ಸಂದರ್ಭದಲ್ಲಿ ಕೊಡೋಕೆ ಹೋದರೆ ಹಾಸ್ಪಿಟ್ಲ್ ನೋಡಿ ದಿಗ್ಭ್ರಮೆ ಆದರು, ಏನಪ್ಪ ಇದು ರೇವಣ್ಣವರ ಶಕ್ತಿ ಏನು, ಈ ಕೋವಿಡ್ ಕಾಲದಲ್ಲಿ ಎಂತೆಂಥ ದೊಡ್ಡರ ದುಡ್ಡಿದ್ದರು ಓಡಿ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಹುಡುಕೋಂಥ ಸಂದರ್ಭದಲ್ಲಿ ಈ ಏನು ಹಾಸ್ಪಿಟ್ಲ್ ಕಟ್ಟ್ಯಾರ ಪುಣ್ಯಾತ್ಮ, ನಿಜವಾಗ್ಲೂ ಸಾರ್ಥಕ ಬಿಡ್ರಿ ಅಂತ ಅವರು ಹೇಳಿದಂಥದ್ದು. ಆಮೇಲೆ ಮುಂದುವರೆದು ಇವತ್ತೇನಾದರೂ ನಾವು 20 ವರ್ಷದ ಹಿಂದೆ ಬಿ ಸಿ ಎಂ ಹಾಸ್ಟೆಲ್ಗಳಲ್ಲಿ ಇದರಲ್ಲಿ ಓದಬೇಕಾದ್ರೆ ನಮ್ಮ ಹಳ್ಳಿ ಗ್ರಾಮೀಣ ಮಕ್ಕಳು, ಬಡಸ್ತನದಲ್ಲಿರೋರು, ನೌಕರರ ಮಿಡ್ಲ್ ಕ್ಲಾಸ್ ಮಕ್ಕಳುಗಳು ಓದಬೇಕು ಅಂದರೆ ಎಮ್ ಎಲ್ಲಿ ಒಂದು ಎರಡು ಡಿಗ್ರಿ ಮಾಡೋಕ್ಕೆ ಮಾತ್ರ ಹಾಸನದಲ್ಲಿ ಅವಕಾಶ ಇತ್ತು, ಹಾಸನ ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಲ್ಲಿ. ಇವತ್ತು ಯಾವ್ದು ಓದಿಸ್ತೀರಾ,
ಶೈಕ್ಷಣಿಕವಾಗಿ ರೇವಣ್ಣ ಸಾಹೇಬರು ಥಿಂಕಿಂಗು ದೂರದೃಷ್ಟಿ ಎಷ್ಟಿತ್ತು ಅಂದರೆ ಇವತ್ತು ನಾವು ನಮ್ಮ ಮಕ್ಕಳೆಲ್ಲ ಪುಣ್ಯ ಮಾಡ್ಯಾರೆ. ಡಾಕ್ಟ್ರ್ ಓದ್ತೀರ ಬಾ ಹಾಸನದಲ್ಲಿದೆ, ವೆಟರ್ನರಿ ಓದ್ತೀರ ಬಾ ಹಾಸನ ಇದೆ, ಕೃಷಿ ಕಾಲೇಜ್, ಕೋರ್ಟು, ಯಾರು ಜಡ್ಜ್ಗಳು ನ್ಯಾಯಾಲಯದಲ್ಲಿ ಯಾರು ಒಳಗೆ ಬಂದುಬಿಟ್ರೆ ಹೈಕೋರ್ಟ್ಗೆ ಮೀರ್ಸಂಗಿದೆ ಕೋರ್ಟು. ಹಾಸನ ಜಿಲ್ಲಾ ಹೆಡ್ ಕ್ವಾರ್ಟರ್ ಕೋರ್ಟು, ಬಸ್ ಸ್ಟ್ಯಾಂಡು, ಶಿಕ್ಷಣ ಕ್ಷೇತ್ರಕ್ಕೆ ಅವರ ದುಡಿಮೆ ಶ್ರಮ ಇವೆಲ್ಲ ನೋಡಿದರೆ ನಾವು ನಿಜವಾಗ್ಲೂ ಧನ್ಯರು. ಅವರ ಇದರಲ್ಲಿ ಕ್ಷೇತ್ರದಲ್ಲಿ ಹುಟ್ಟಿ ಈ ಜಿಲ್ಲೆಯಲ್ಲಿ ಹುಟ್ಟಿರೋದಕ್ಕೆ ಸಾರ್ಥಕ ಅಂತ ಆಗತ್ತೆ. ನೌಕರಿ ಇವತ್ತು ಎಲ್ಲ ಸುಮಾರು ಹೈಯೆಸ್ಟು ಚೀಫ್ ಇಂಜಿನಿಯರ್ 18-19 ಪೋಸ್ಟ್ ಚೀಫ್ ಇಂಜಿನಿಯರ್ ಪೋಸ್ಟ್ ಅವಲ್ಲ, ಅವರೆಲ್ಲ ರೇವಣ್ಣ ಸಾಹೇಬರ ಕಾಲದಲ್ಲಿ AEE ಆಗಿ ನೇಮಕ ಆಗಿ ಇವತ್ತು ಇಡೀ ರಾಜ್ಯದಲ್ಲಿ ಆಯಕಟ್ಟಿನಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ರೇವಣ್ಣ ಸಾಹೇಬರಿದ್ದು. ನಾವು ಕೂಡ ನಾನು ಒಂದರಲ್ಲಿ ದುರಾದೃಷ್ಟ, ನನಗೆ AEE ಅವಕಾಶ ಇತ್ತು. ರೇವಣ್ಣ ಸಾಹೇಬರು ನಮ್ಮದು ಗಣಸಿ ಕಾನ್ಸ್ಟಿಟ್ಯೂಯನ್ಸಿ ಇತ್ತು ಅವಾಗ, ನಾವು ಬಡ ರೈತನ ಮಕ್ಕಳು. ಸಾಹೇಬ್ರ ಹತ್ರ ಕೈ ಬಿತ್ತಕ್ಕೆ ಹೋಗ್ಬಿಡ್ತಾರನಲ್ಲ, ಏನೋ ಕಾಕತಾಳಿಯ 2007 ಮತ್ತೆ ಮಂತ್ರಿ PWD ಮಿನಿಸ್ಟರ್ ಆದರು. ಅಂಥ ಸಂದರ್ಭದಲ್ಲಿ ನನ್ನ ಮಕ್ಕ ನೋಡಿದಲ್ಲೇ ಕಾಫಿ ಟೀ ಕುಡಿ ಕೂಡ ನೋಡಿಲ್ಲ. ನಾನು ಗೊತ್ತಿರನಲ್ಲ, ನಾನು ಕೆಲಸ ಸಿಕ್ಕಿ 5-6 ವರ್ಷ ಆದಮೇಲೆ ನಾನು ಯಾರು ಅಂತ ಸಾಹೇಬ್ರಿಗೆ ಗೊತ್ತಾಯ್ತು. ಅವತ್ತು ಕೂಡ ಸಹಾಯಕ ಇಂಜಿನಿಯರ್ ಆಗಿ ನೇಮಕ ಮಾಡೋಕ್ಕೆ ಸಾಹೇಬ್ರ ಆಶೀರ್ವಾದ. ನಮ್ಮ ಮಕ್ಕ ನೋಡ್ದಂಗೆ ಕೆಲಸ ಕೊಟ್ಟಂಥವ್ರು ಎಷ್ಟೋ ಜನ ಈ ರಾಜ್ಯದಲ್ಲಿದ್ದಾರೆ. ತದನಂತರದಲ್ಲಿ ನಮ್ಮ ನೌಕರರು ಯಾರು ರಿಕ್ರೂಟ್ಮೆಂಟ್ ಆಗಿ ನಮ್ಮ ಒಳನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಕೆಲಸಕ್ಕೆ ಬರ್ತಾರೆ, ಯಾವುದೇ ಜಿಲ್ಲೆಯಲ್ಲಿರಲಿ ಯಾವುದೇ ವರ್ಗ ಇರಲಿ, ಕೆಲವರು ಅವ್ರ ಮನೆಗೆ ಕುಟುಂಬಕ್ಕೆ ಸಂಬಂಧಗಳ ಟೈಪು ಬೆರೆತೋತಾರೆ. ಕಾರಣ ಈ ಜಿಲ್ಲೆ ನೌಕರರ ರಕ್ಷಣೆ ಮಾಡೋ ಅಂತ ಏನಾದರೂ ಒಳ್ಳೆ ಶಾಸಕರೇನಾದ್ರು ಇದ್ದರೆ, ಒಳ್ಳೆ ಜನಪ್ರತಿನಿಧಿದ್ರೆ ಅದು ರೇವಣ್ಣ ರಿಟೈರ್ಡ್ ಆದಮೇಲೆ ಅವ್ರಿಗೆ ಪೆನ್ಷನ್ ಆಗೋವರೆಗೂ 25 ವರ್ಷ ಇಲ್ಲ ಮಾಡೋತಾರೆ. ಕೆಲವು ಟೈಮ್ ಅವ್ರ ಮಕ್ಕಳು ಇಲ್ಲೇ ಎಲ್ಲ ಕೆಲಸಕ್ಕೆ ರೇವಣ್ಣ ಸಾಹೇಬರ ಕೃಪಾ ಕಟಾಕ್ಷದಿಂದ ಯಾವ್ದಾರ ಇಂಟರ್ವ್ಯೂ ಒಂದು ಸಂದರ್ಭದಲ್ಲಿ ನೌಕರಿನೂ ಕೊಡಿಸಿರೋರಿದ್ದಾರೆ. ಜೊತೆಗೆ ಇವತ್ತು ರೀ ನಾವು ಮಾತಾಡ್ತೀವಿ ಸರ್ಕಾರಿ ನೌಕರಿ ಇವತ್ತು 7 ಜನ್ಮದ ಗರ್ಭದಲ್ಲಿ ಹುಟ್ಟಿ ಬರಬೇಕು ನೌಕರಿ ತಾಳಕ್ಕೆ, ಅಂಥ ಸಂದರ್ಭದಲ್ಲಿ ನಮಗೆ ದೇವರು ಅವಕಾಶ ಮಾಡಿಕೊಟ್ಟರೆ ಬಡವ ದೀನ ದಲಿತ ರೈತ ಕೃಷಿ ಇವ್ಯಾವ ಬಡವ್ರಿಗೆ ಸಹಾಯ ಮಾಡೋಂಥ ನಮ್ಮ ನಮ್ಮ ಹಂತದಲ್ಲಿ ನಾವೇನು ದೊಡ್ಡ ಪ್ರೋಗ್ರಾಮರ್ ಆಗಬೇಕಾಗಿಲ್ಲ, ಆಫೀಸರ್ ಆಗಬೇಕಾಗಿಲ್ಲ. ನನ್ನ ಹಂತದಲ್ಲಿ ಏನಾಗುತ್ತೆ ಅದು ಸಮಾಜಕ್ಕೆ ಕೊಡುಗೆ ಕೊಡೋಂಥ ಅವಕಾಶ ಇರೋದ್ರಿಂದ ನಾವು ಎಲ್ಲ ಒಟ್ಟಾರೆಯಾಗಿ ಇವತ್ತು ಬಜೆಟ್ ಹಣವನ್ನು ನಾವೇನಾರು ತಿಂತ ಇದ್ದೀವಿ, ಪ್ರಜಾಪ್ರಭುತ್ವ ನಿಧಿ ಹಣವನ್ನು ತಿಂತ ಇದ್ದೀವಿ ಅಂದರೆ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ನಮ್ಮ ಕೈಲಾಯ್ದು ಮ್ಯಾಕ್ಸಿಮಮ್ ಕೆಲಸ ಮಾಡಬೇಕು, ಈ ನಾಡು ಈ ದೇಶ ಕಟ್ಟೋಕ್ಕೆ ಸಹಕರಿಸ್ಬೇಕು. ಜೊತೆಗೆ ಇವತ್ತು ನಮ್ಮ ರೈತರು ಇವತ್ತು ಯಾವುದೇ ಹಳ್ಳಿ ತಗೊಳ್ಳಿ, ಒಂದು ಸಣ್ಣ ಗ್ರಾಮ 100 ಗ್ರಾಮದಿಂದ 300 ಮನೆ ಇರೋಂಥ ಊರು ಇವತ್ತು ನೆಮ್ಮದಿಯಾಗಿ ಏನಾದ್ರು ಬದುಕು ಸಾಗಿಸ್ತಾವ್ರೆ ಅಂದರೆ ಅದು ರೇವಣ್ಣ ಸಾಹೇಬ್ರ ದೂರದೃಷ್ಟಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನೀವು ಯಾವ್ದಾರು ಹಳ್ಳಿಲಿ ಬಹುತೇಕರು ಹಳ್ಳಿಲಿ ಇರ್ತೀರ ನೋಡಿ, ಇವತ್ತು ಯಾವ ಬೆಳೆ ಬೆಳೆದ್ರೂ ಏನು ಮಾಡೋಕ್ಕಾಗ್ತಾ ಇಲ್ಲ, ರೈತನ ಕಷ್ಟ ಜೀವನ ಭಾಳ ಕಷ್ಟ ಇದೆ. ಇವತ್ತು ಗೂಳೆ ಹೋಗೋರು ರೇವಣ್ಣ ಸಾಹೇಬ್ರು ಡೈರಿ ಅಧ್ಯಕ್ಷ ಆದ ನಂತರ 15-20 ವರ್ಷದಲ್ಲಿ ಇವತ್ತು ಹಾಸನ ಜಿಲ್ಲೆ ಡೈರಿಲಿ ಒಸಿಜನ್ ಎಂಪ್ಲಾಯೀಸ್ ಇಲ್ಲ, ಎಂಪ್ಲಾಯೀಸ್ ಜೊತೆಗೆ ಬಿಲ್ಡಿಂಗ್ಗಳು ಅರ್ಧ ಸರ್ಕಾರದಲ್ಲಿ ಕಟ್ಟೋವಷ್ಟು ಕಟ್ತಾವ್ರೆ. ಮೆಗಾ ಡೈರಿ, ಟೆಟ್ರಾ ಪ್ಲಾಂಟ್, ಅವೇನೇನು ಹಾಲಿನ ಉತ್ಪನ್ನಗಳು ಬರ್ತವೆ ನಮಗೆ ಯಾವ ಥರ ಹೆಸರು ಗೊತ್ತಿಲ್ಲ. ಅಷ್ಟು ಯಾವ್ಯಾವ್ದಕ್ಕೆ ಏನು ಮಾರ್ಕೆಟಿಂಗ್ ಸಿಸ್ಟಮ್ ಇವತ್ತು ನಮ್ಮ ಹಾಸನದ ಹಾಲು ಹೈದರಾಬಾದು ಜಮ್ಮು ಕಾಶ್ಮೀರಕ್ಕೆ ಓಡ್ತೈತೆ ಅಂದರೆ ಅದು ರೇವಣ್ಣ ಸಾಹೇಬರ ದೂರದೃಷ್ಟಿ, ಮತ್ತು ರೈತರಿಗೆ ಅದ್ರ ಮೂಲಕ ಹೆಲ್ಪ್ ಆಗಬೇಕು ಅನ್ನೋದೇ ಒಂದೇ ಅವರ ಕೃಪಾ ಕಟಾಕ್ಷ. ಅದರಿಂದ ಇವತ್ತು ಒಂದೊಂದು ಊರಲ್ಲಿ ದಿನಕ್ಕೆ 20 ಕ್ಯಾನ್ ಅಂದರೆ ತಿಂಗಳಿಗೆ 8-10 ಲಕ್ಷ ವಹಿವಾಟು, ಹೆಣ್ಮಕ್ಳು ಹೆಂಗಸರು ಇವರೆಲ್ಲ ವಹಿವಾಟು ನಡೆಸಿ ಮಕ್ಕಳು ಓದಿಸೋದು, ಮನೆ ಸಾಮಾನು ತರೋದು, ಜೀವನ ಮಾಡೋ ಅಂಥದ್ದು. ದೊಡ್ಡ ಗ್ರಾಮಗಳು ಹಂಗಯ್ಯ, ಆ ರೀತಿ ರೇವಣ್ಣ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆ ಸಮೃದ್ಧಿಯಾಗಿದೆ. ಅದರಲ್ಲೂ ಕೂಡ ನಮ್ಮ ಕ್ಷೇತ್ರಗಳು, ಅದರಲ್ಲೂ ನೀವೆಲ್ಲರೂ ಹೋದ್ರೆ ಅವ್ರ ಫೈಲ್ ಇಟ್ಕೊಂಡು ಕಂಕ್ಲಲ್ಲಿ ವಿಧಾನಸೌಧಕ್ಕೆ ಹೋದರೆ ಆ ಫೈಲು ಇಮಿಡಿಯೇಟಾಗಿ ಯಾವುದೇ ಸರ್ಕಾರಗಳಿರಲಿ ಅದು ಜನೋಪಯೋಗಿ ಕೆಲಸಗಳಿರೋದ್ರಿಂದ ಹಗಲು ರಾತ್ರಿ ಶ್ರಮಿಸಿ ಅವರು ದುಡಿಯೋಂಥ ಪುಣ್ಯಾತ್ಮರು. ಯಾಕೆ ಮಾತು ಹೇಳ್ತೀನಿ ಅಂದರೆ PWD ಮಿನಿಸ್ಟರ್ ಆಗಿದ್ದರು, ನಾನು ಆಗ ಅವರಿಗೆ ಹತ್ರದ ಭಾಳ ಹತ್ರದಲ್ಲಿ ಇದ್ದಂಥ ಸಂದರ್ಭ ದೇವರು ನನಗೆ ಕೊಟ್ಟ. ಅಂಥ ಸಂದರ್ಭದಲ್ಲಿ ನಾನೇ ಕೆಲವು ಬಾರಿ ಅವ್ರ ಕಾರತ್ತಿ ಪುಣ್ಯಾತ್ಮ ಅವರು ಮಿನಿಸ್ಟರ್ ನಾನು ಬರೀ ಅವ್ರ ಕಾರಲ್ಲಿ ಕೂರೋಂಥ ಅವಕಾಶ ಸಿಗ್ತಲ್ಲ ಅದೇ ನನಗೆ ದೊಡ್ಡ ಒಳ್ಳೆ ಮೈ ಜುಮ್ ಬಂದುಬಿಡೋದು. ಆ ಹೋಗೋಂಥ ಸಂದರ್ಭದಲ್ಲಿ ಅವ್ರು ಬೆಂಗಳೂರಿಗೆ ಹೋಗೋವರೆಗೂ ಹೇಗೆ ಇವತ್ತು ಕೆಲವರು ಮಿನಿಸ್ಟರ್ ಇರ್ಬೋದು ಅವ್ರ ಅಧಿಕಾರದಲ್ಲಿ ಹೆಂಗ್ ಎಲ್ಲರ ರೋಡಲ್ಲಿ ಏನೋ ಫುಡ್ ಕೊಡ್ತಾರೆ ಕಡಲೆಕಾಯಿ, ಮತ್ತು PWD ಮಿನಿಸ್ಟ್ರು ಅವ್ರ ವೈಭೋಗ ಹೆಂಗಿರ್ಬೋದಿತ್ತು, ಕಡಲೆಕಾಯಿ ಅವೇನು ಹಣ್ಣುಗಳು ಅಲ್ಲಲ್ಲೇ ನಿಲ್ಲಿಸ್ತಾಂಡು 24/7 ಕೆಲಸ ಮಾಡೋಂಥ. ನಾನು ಹೇಳ್ತಾ ಇಲ್ಲ, ಇದು ಅಸೆಂಬ್ಲಿಲಿ ಸಿದ್ದರಾಮಯ್ಯನವ್ರ ಕರ್ನಾಟಕದ ವರ್ಷದ ವಾಟಿಕ ಕರ್ನಾಟಕ ಬಂತಲ್ಲ, ಇದು ಯಾವ ಕ್ಷೇತ್ರ ಶಾಸಕರಲ್ಲಿ ಯಾರ್ರೀ ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ಜನಗಳು ಇವರು ರಮೇಶ್ ಫಿಲ್ಮ್ ಆಕ್ಟ್ರಿಗೆ ಕೇಳಿದಾಗ ಈ ನಾನು ನನ್ನ ಇತಿಹಾಸದಲ್ಲಿ ನೋಡಿದಂಗೆ ರೇವಣ್ಣರಷ್ಟು ಕೆಲಸ ಮಾಡೋ ಶಾಸಕ ಯಾರೂ ಇಲ್ಲ, ಅವರು ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ಹೇಳಿದಂಥದ್ದು ಇದು ನೀವು ಬೇಕಾ ಎಲ್ಲರೂ ನೋಡಿದ್ದೀರ. ಅವರ ಶಕ್ತಿ, ಅವರ ದುಡಿಮೆ, ಅವರು ಆ್ಯಕ್ಚುಲಿ ಅವ್ರಿಗೆ ಪಬ್ಲಿಸಿಟಿ ಕಡಿಮೆ,
ಅವ್ರ ಮೊಬೈಲು ಈ ಪಬ್ಲಿಸಿಟಿ ಯಾವುದು ಅವರಿಗೆ ಗೊತ್ತೇ ಇಲ್ಲ. ಯಾವುದೋ ಬರುತ್ತೆ, ಅವ್ರು ಹ್ಯಾಂಡ್ ಸೆಟ್ ನೋಡಿದಿರಲ್ಲ, ಬೇಸಿಕ್ ಸೆಟ್ ಯಾವುದೋ ರಿಸೀವ್ ಮಾಡ್ತಾರೆ, ರಿವ್ಯೂ ಮಾಡ್ತಾರೆ. ಈಗಿನವರು ಇವರು ಅಷ್ಟೇ ಕೆಲಸ ಏನಾರು ಮಾಡಿದರೆ ಹೇಳಬಾರ್ದು. ಆ ಥರ ಎಕ್ಸಿಬಿಷನ್ನು ಇವು ಪಬ್ಲಿಸಿಟಿ ಮಾಡ್ಕೊಳ್ಳೋಂಥ ಅವಕಾಶ ಇತ್ತು. ಮುಂದುವರೆದು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ಸಾಹೇಬರು ಇಷ್ಟು ಇವತ್ತು ಮಕ್ಕಳಿಗಾಗಿ, ಬಡವ್ರ ಮಕ್ಕಳು, ನಮ್ಮ ನೌಕರರ ಮಕ್ಕಳು ಎಲ್ಲ ಕೆಲಸ ಮಾಡಿ ಓದಲಿ, ಉತ್ತಮವಾಗಿ ನೆಮ್ಮದಿಯಿಂದ ಜೀವನ ಸಾರ್ಥಕವಾಗ ಪಡಿಸ್ಕೊಳ್ಳಿ ಅಂತ ಇವತ್ತು ಏನು ಮಕ್ಕಳುಗಳು ಇವತ್ತು 9 ಮೇಲೆ SSLC 236, PUC 206 ಆಯ್ಕೆ ಆಗಿದ್ದೀರ. ಆ ಮಕ್ಕಳಿಗೂ ಕೂಡ ನನ್ನ ಕಿವಿ ಮಾತು ಏನು ಅಂದರೆ, ಇವತ್ತು ನಮ್ಮ ಜೀವನದ ಪಾಠಕ್ಕೂ ನೈತಿಕ ಪಾಠಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ಓದಬೇಕಾದ್ರೆ ನಿಮ್ಮಷ್ಟು ವ್ಯವಸ್ಥೆಗಳಿರಲಿಲ್ಲ, ಊಟ ಇಲ್ಲ, ಅನ್ನ ಇಲ್ಲ, ಎಲ್ಲೋ ಹಾಸ್ಟೆಲ್ ಓದ್ದೆವು, ಮನೆಯಲ್ಲೂ ತಂದೆ ತಾಯಿಗಳು ಅವ್ರಿಗೆ ಕಷ್ಟ, ಅದರಲ್ಲಿ ನಮ್ಮನ್ನು ಸಂಭಾಳಿಸೋ ಕಷ್ಟ ಇತ್ತು. ಇವತ್ತು ಆ ಥರದ್ದು ನಮ್ಮ ನೌಕರಲ್ಲಿಲ್ಲ. ಹಾಗಾಗಿ ನೌಕರರ ಮಕ್ಕಳು ಇವತ್ತು ಯುಗ, ಸ್ಪರ್ಧಾತ್ಮಕ ಯುಗ. ಹಾಗಾಗಿ ನಿಮಗೆಲ್ಲ ರೀತಿ ಮ್ಯಾಕ್ಸಿಮಮ್ ಫೆಸಿಲಿಟೀಸ್ ನಾವು ನೌಕರ ಮಕ್ಕಳಿರೋದ್ರಿಂದ ನಿಮಗೆಲ್ಲ ಪ್ರಾಮಾಣಿಕವಾಗಿ ಕೊಡೋಂಥ ಕೆಲಸ ಮಾಡ್ತೀವಿ. ನೀವು ನಮ್ಮ ನೌಕರ ಸಂಘ ಜಾತ್ಯತೀತವಾಗಿ ಏನಾದರೂ ಪ್ರತಿಭಾ ಪುರಸ್ಕಾರ ಈ ಥರದ ಕಾರ್ಯಕ್ರಮ ಮಾಡೋದು ಯಾವುದಾದ್ರು ಸಂಘ ಇದ್ದರೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತ ಹೇಳಬೇಕಾಗುತ್ತೆ. ಕೆಲವು ವರ್ಗಕ್ಕೆ ಸೀಮಿತವಾಗಿದ್ದಂಥದ್ದನ್ನು ಅದು ಯಾವುದು ಬೇಡ, ಇಡೀ ಎಲ್ಲ ವ್ಯವಸ್ಥೆಗಳು ಮಾಡಬೇಕು ಅಂತ ಷಡಾಕ್ಷೇರಿ ಸಾಹೇಬರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಬರ್ತಾಯಿದ್ವಿ. ನಾನು ನೌಕರ ಸಂಘ ಜಿಲ್ಲಾಧ್ಯಕ್ಷ ಆದಾಗ ಇವನು ಯಾವನಪ್ಪ, ಇವನು ಏನು, ಇವನ ಆಕಾರಕ್ಕೂ ಗಾತ್ರಕ್ಕೂ ಪಾತ್ರಕ್ಕೂ ಹೋಲಿಕೆ ಆಗಲ್ವಲ್ಲ, ಇವನು ಹೆಂಗೆ ಜಿಲ್ಲಾಧ್ಯಕ್ಷ ಹುದ್ದೆ ನಿಭಾಯಿಸ್ತಾನೆ ಅಂತ ಅಂತಿದ್ರು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಪ್ರಾರಂಭದಲ್ಲಿ ಅಧ್ಯಕ್ಷ ಆದಾಗ ನಮ್ಮ ನೌಕರ ಸಂಘತಕ್ಕೆ ಬರೋರು ಅಧ್ಯಕ್ಷರಿಲ್ಲವರೇ ಅಂತ. ನಾನು ಮುಂದೆ ನಿಂತ್ಕೊಂಡ್ರೆ ನಾನೇ ಅಧ್ಯಕ್ಷ ಆದರೆ ಕೆಳಿಂದ ಮೇಲೆ ನೋಡೋರು. ಯಾಕೆ ಅಂದರೆ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ಕೆಲವರು MLM ಇರಿಸ್ತಾರೆ ಅಧ್ಯಕ್ಷರಾದವರು, ಒಳ್ಳೆ ಬಿಳುಮುರಿ ಹೆಂಗಿ ಯಾರು ಎಳ್ಬೆಳ್ಳಿಗೆ ಉಂಗ್ರಗಳು ಹಾಕ್ಕೊಂಡು ಜನಗಳು ಹಂಗೆ ಆಗಿಬಿಟ್ಟಾರೆ. ನಾವು ನಿಮ್ಮ ಜೊತೆ ಇರ್ತೀವಿ, ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ತೀವಿ, ನಿಮ್ಮ ಸುತ್ತ ಸುತ್ತೀವಿ ಅಂದರೆ ಒಳ್ಳೆ ನಮ್ಮ ಹಿಂಗೆ ಅನುಮಾನದಲ್ಲಿ ನೋಡೋಂಥ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಅದೃಷ್ಟಕ್ಕೆ ಷಡಾಕ್ಷರಿ ಸಾಹೇಬರು ಅಲ್ಲಿ ಆದರೂ ನನಗೆ ಅವಕಾಶ, ಅವ್ರು ಏನೇ ಕೆಲಸ ಮಾಡ್ರು ನಾವು ಬರೀ ಜೈಗುರು ಅಂದರೆ ಸಾಕು, ನಮ್ಮ ಕಾರ್ಯಕ್ರಮಗಳು ಅವ್ರ ಮೂಲಕ ಒಳ್ಳೆ ನಮಗೂ ಒಳ್ಳೆ ಹೆಸರು ಬರೋಂಥ ಅವಕಾಶ ಆಯಿತು. ಹಾಗಾಗಿ ನಾನು ಜಿಲ್ಲಾ ಸಂಘದಲ್ಲಿ ಪ್ರಪ್ರಥಮವಾಗಿ ಮಾಡಿದ್ದು 100 ಇತಿಹಾಸದಲ್ಲಿ ಕ್ಲಬ್ ಆ್ಯಕ್ಟಿವಿಟೀಸ್ ಯಾವ್ಯಾವುದೋ ಸಂದರ್ಭದಲ್ಲಿ ನಡೀತಾ ಇತ್ತು. ನನ್ನ ಅವಧಿಲೂ ಹಿಂದಿನ ಅವಧಿ ಇದ್ದಂಥದ್ದನ್ನು 15 ನನ್ನ ಎಲ್ಲ ಪೇಪರಲ್ಲೂ ಬರೆಸಿದರು, ತಾವೆಲ್ಲ ನೋಡಿದಿರ. ಆವತ್ತೇ ಫಸ್ಟ್ ಮೀಟಿಂಗಲ್ಲಿ ಈ ನೌಕರ ಪಾಪದಣ್ಣ ಬೇಡ, ಈ ಸಂಘ ನಡೆಯೋದು ಬೇಡ ಅಂತೇಳಿ ನಾನು, ಅವತ್ತೆಲ್ಲ ಅಧ್ಯಕ್ಷರಿದ್ದಾರೆ, ಕೆಲವರು ತಾಲೂಕಾದ್ರೆ ಮಾಜಿ ಇದ್ದಾರೆ, ಅವರು ಕೂಡ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಪದಾಧಿಕಾರಿಗಳ ಹತ್ರ ರೆಸ್ಯುಲೇಷನ್ ಮಾಡಿಸಿ ಅದನ್ನು ಬಂದ್ ಮಾಡೋಂಥ ಕೆಲಸವನ್ನು ನಾನು ಬಂದ ಮೇಲೆ ಮಾಡಿದೆ. ಇವತ್ತು 3 ತಿಂಗಳಾಗಿದೆ, ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ. ಮುಂದುವರೆದು ಸಂಘದ ಬಣ್ಣ ಹೊಡಿದಿನಲ್ಲ ಕೃಷ್ಣೇಗೌಡ ಅಂದರು, ನನ್ನ ಗ್ರಾಚಾರ ಎಂಥದ್ದು ನೋಡಿ, ರೇವಣ್ಣ ಸಾಹೇಬರು ನಿಮ್ಗೆ ಹೇಳಲ್ಲ, ನನಗೆ ಅವಕಾಶ ಸಿಕ್ಕಿತ್ತು, ಅವರು ನನ್ನ ಮನೆ ಒಬ್ಬ ಸದಸ್ಯನ ರೀತಿ ಟ್ರೀಟ್ ಮಾಡ್ತಿದ್ರು. ಅವ್ರು ಏನಾರು ಸಚಿವರಾಗಿ ಏನಾರು ಒಂದು 2-3 ನನಗೆ ಇದಕ್ಕೆ ಸಿಕ್ಕಿದ್ರೆ ನನ್ನ ಬ್ಯಾಡ್ ಲಕ್ಕು, ನಿಮಗೆ ನಂಬಲ್ಲ. ಸಾಹೇಬರು ಅವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಅರ್ಧ ಸರ್ಕಾರ ಅವ್ರ ಕೈಲಿತ್ತು, ರೆಸ್ಯುಲೇಷನ್ ಮಾಡಿಸಿ ಅವ್ರು ಅವತ್ತು ಹೇಳಿದರು, ಒಂದು 25-30 ಎಲ್ಲರ ಜಾಗ ನೋಡಯ್ಯ, ನೌಕರರು ಬಡವರಿಗೆ ಯಾರಿಗೆ ದುಡ್ಡು ಸೈಟು 2-3 ಇರೋಲ್ಲ, ಜಿನೈನ್ ಇರೋರ ನೋಡಿ ಒಂದು ಲಿಸ್ಟ್ ಮಾಡ್ಕೊ, ನಾನು ರೆಸ್ಯುಲೇಷನ್ ಮಾಡಿಸ್ಬಿಟ್ಟು ನಿನಗೆ ಅಲ್ಲಿ ಈಗ SM ಕೃಷ್ಣನಗರ ಪಕ್ಕ ಒಂದು ದೇವೇಗೌಡರು ದೊಡ್ಡವ್ರ ಹೆಸರಲ್ಲಿ ಒಂದು ಲೇಔಟ್ ಮಾಡಬೇಕು, ಬಡ ನೌಕರಿ ಮಾತ್ರ, ಯಾವ ಇನ್ಫ್ಲೂಯೆನ್ಸು ಏನೂ ಇಲ್ಲ, ನೀನೊಂದು ಪಟ್ಟಿ ಮಾಡಿ ಇಟ್ಕೆ ಅಂದರು. 2-3 ಸರ್ಕಾರ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ, ಬಿದ್ದೋಗ್ಬಿಡ್ತು. ಅವತ್ತೇನಾರು ಅವ್ರು ಇದ್ದಿದ್ರೆ ನಮಗಿವತ್ತು ನೌಕರ ಸಂಘ ಇವತ್ತೇನಾದರೂ ಕರ್ನಾಟಕದಲ್ಲಿ ಬಿಲ್ಡಿಂಗ್ಗಳು ಕೇಕು ಒಳ್ಳೆ ಮ್ಯಾಜಿಕ್ ಎದ್ದಂಗೆ ಹೇಳ್ತವೆ ಅಂದರೆ ಅದು ರೇವಣ್ಣ ಸಾಹೇಬರ ನೇತೃತ್ವದಲ್ಲಿ ನೀವು ನೋಡಿ ಅವ್ರ ಕೈಗುಣ, ಅವರು ಬರೀ ಬಂದು ಮುಟ್ಟಿದ್ರೆ ಬಿಲ್ಡಿಂಗ್ ಯಾವಾಗ ಹೇಳ್ತವೆ, ಶ್ಯಾಂಕ್ಷನ್ ಯಾವಾಗ ಆಗುತ್ತೆ, ವರ್ಕಾಡ್ರೆ ಯಾವಾಗತ್ತವೆ. ಈ ರೀತಿ ಅವರು ಅವತ್ತು ನಮ್ಮ ನೌಕರ ಸಂಘನೂ ಕೂಡ ಕಟ್ಟಿಕೊಡೋ ಅಂತ ಅವಕಾಶ ಇತ್ತು, ಬಡ ನೌಕರಿಗೆ ನಿವೇಶನವನ್ನು ಕೂಡ ಮಾಡಬೇಕು ಅಂತ ಅವ್ರ ಹತ್ರ ಇತ್ತು. ಅದೃಷ್ಟಕ್ಕೆ ನಾನು ಇದ್ದೆ, ನನಗೆಲ್ಲ ಕೂಡ ಸ್ಪಾನ್ಸರು, ಅದೊಂದು ನಮಗೆ ಹಿನ್ನಡೆ ಆಯಿತು. ತದನಂತರ ಮೊನ್ನೆ ಲೋಕಸಭಾ ಸದಸ್ಯರು ಗ್ರ್ಯಾಂಟ್ ಅಂತಿದ್ರು, ನಮಗೆ ಅವರೇ ಎಲ್ಲ ಲೋಕಸಭಾ ಸದಸ್ಯರು ಅವರೇ, ಮಿನಿಸ್ಟ್ರು ಅವರೇ, ನಾವು ಇವತ್ತು ಹಂಗೆ ಮುಂದಕ್ಕಿದ್ರು ಅವರೇ, ನಮಗೇನು ಆ ಥರದ್ದೇನಿಲ್ಲ. ಆಗ ಅಣ್ಣ ನಮ್ಮದು ಸಂಘ ಸೋರ್ತಾ ಇತ್ಕೊಂಡಣ್ಣ, ಏನಾರು ಮಾಡಿ ಒಂದು 2 ಕೊಡೋಣ ಅಂದೆ. ಎಷ್ಟು ಇಷ್ಟು ಅಮೌಂಟಿಗೆ ಏನೋ ಒಂದು ಆಡಳಿತಾತ್ಮಕ ಏನಾಗುತ್ತೆ ಅಂತ 2.5 ಹಣವನ್ನು ಮಂಜೂರು ಮಾಡಿದರು. ಅದು ಎಸ್ಟಿಮೇಟ್ ಶ್ಯಾಂಕ್ಷನ್ ಸ್ಟೇಜಲ್ಲಿ ಸುಣ್ಣ ಬಣ್ಣ ಮತ್ತು ಮೇಲೆ ರೂಫು ಲೀಕೇಜ್ ಪ್ರೂಫ್ ಎಲ್ಲವನ್ನು ನಿಲ್ಲಿಸೋಂಥ ಕೆಲಸವನ್ನು ಸಾಹೇಬರ ಮೂಲಕ 2.5 ಹಣವನ್ನು 3 ಆಡಿಟ್ ಮಾಡಿ ಕ್ಲಿಯರೆನ್ಸ್ ತಗೊಂಡು ಸರ್ಕಾರದ ಹಣವನ್ನು ಸಾಹೇಬರು ಕೊಟ್ಟರು. ಅದು ಕೆಲಸ ಕೂಡ ನಮ್ಮ ಸಂಘದಲ್ಲಿ ಆಗಿದೆ. ತದನಂತರದಲ್ಲಿ ನಮ್ಮ ನೌಕರರು ಯಾರ್ಯಾರು ಬರಲಿ, ರೇವಣ್ಣ ಸಾಹೇಬರು ಯಾವಾಗಲೂ ಇಲ್ದವಾದ್ರು ಅವ್ರ ಜೊತೆ ಹಿಂದೆ ಮುಂದೆ ಸುತ್ತಿ ಅಧಿಕಾರಿಗಳು ನೋಡ್ಕೊಂಡಾರಲ್ಲ, ನಮ್ಮ
इलेनारूद रेवण्ण साहेब्र तक हेतनप अंतव नानेन जिला मटद अधिकारी साहेब्र हर नोड़ी नात्रकेन हाकल इू सत्य हेतनी साहेब्र हेको नम नौकरो जन निजवा नम संघ के सार तिंगे वो मुनूर इनूरवत जन मिनिमम विजिट को नान रिजिस्टर मेन्टेनि आमले संघ यू बो मेघल्मात्र नड़ीतावत्ल नोड़ नन संघ सरकारी कचेरी हमें नड़ीते आ रीति हत गंट संजे आर गंटे वर्गू आफीसु संघ आफीस ओपन तोरसी ना किलसवी ही इवतु नम जो क्रीडाकूट जिला मटदल सरकारी नौकर क्रीडाकूट राज्य मटदल हेतर षडाक्षरी साहेब्र अद प्रोटोटाइप टाइप कापी एरू मूर् सवि जन भागवी क्रीडाकूटलीट हब्ब सम हब्बद रीति मातावी अद्कल वर्ष नोड़ी मत राज्य मटद राष्ट्र मटक अंत आय्के आय्के हो नौकरे ना संघद हणकिन नेरवीरबू मत अरसिकेरे तालूकली बसवराजण्णे मैसूर दसरदली नम तालूक नौकर रेप्रेजेंटेट मे रेवण्ण साहेब्र हेस्रेकी अवकाश मू यारे नम नौकर दसरा कार्यक्रम केवकाशी नमदू पब्लिसिटी कड़मे अदानू अरसिकेरे तालूकोर नादी केस निम्म आशीर्वाद रेवण्ण साहेब्र आशीर्वाद नमकाश सक ना प्रामाणिकवा निम्म सेवे माती अदन मुंदूती निम्म आशीर्वाद नमेलि मक्लू इवतु नैतिक पाठ जीवन पाठ भार व्यत्यास है नैतिक पाठली शिक्षण नूर के तोबेट तगीती नैतिक पाठल फेल ऐनमण याकती साहेब्र वेटररी कॉलेज नूरा आर एक्रे बिल्डिंग कटारे तुम नोड़ जयनगर नूरा आर एक्रेलो रे वेटररी कॉलेज अली हो मकलो नूर के अबव 90 अलोन कटे केरे अदनू साहेब्र वो एर कोटि को पारकिंग व्यवस्थे मेरे जयनगर दल तुम नोड़े नेनपि अली वेटररी कॉलेज मकलगोल बार थर्ड इयर फोर्थ इयर करेंट हत गंटे उरीता अल मोबाइल हिडक मोबाइल सूतकोट आफ गू नम नैतिक पाठ नूर के तोत मार्क्स ऐनमती अदान इवत विश्वविद्यालय राजणी बुद्ध बसव गांधी विश्वेश्वरय्यनवर अब्दुल कलाम अंतर बेकुंत याकेतवरे पाठ इे जीवन पाठ इवल इवतु मोबाइल हिडक नूर तब हलू हेबारू नेगली अरे मोबाइल नेगल तोर्तार हण्मे जोमेटो टोमेटो ऐन बंदवे ऊट बुक्ती अतर इून ओदि नम नैतिक नीति नम कृषि कुटुब नानू रईत मग आ नन मकल के ना नेगल नग जमीन बउंड्री पॉइंट्स तोर्सनलाे मार्स तेनमती केस वल हुड़े पी यू सी डिग्री आगे केस नम एंत हुड़े स्थिति मक्लू मोबाइल दूरमी एस्टू लाइब्ररी तंदे ताई गुरु संस्कृति कड़मे आते अदूलवेलसवेल कूड़ा तंदे ताई दयवेटी इला मुदे रेवण्ण साहेबर हास्पिटल कटली ईद कटो हाँ मेंटल केस आती याके इवत हास्पिटल के नम 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 ना निजवा नाने पी यू सी बरवर्गू वो इंजेक्षन हाँ इवत वो इंजेक्षन चुच्चे खार मुद्दे तीन ज्वरवे बतीचार के मनली डबिटार फारम्बार कण्डे कविगे तलिए एलकून ट्यूब नणते इटकंडे बॉक्स नेगड़े बनुंद केम बनुंदी शक्ति बरते इम्यूनिटी बरते इन मकल धैर्यवंतरद्रे ना हिंदे इवत नम ती एत वर्ष बी पी शुगर मन अल नमन मन बिड़ला नमेल मने बिड़ तक आयत बा अंतनी फोनल मतडक नम्मन कर्क बर नानु आफीस कर्क बंदी नम तेनार नानू रिपेर आगोद निन्डे मदद रिपेरी मास्कुंद स्थितली नमीरद्रे दयु मकलू पुस्तक हेच्चू बरी मार्क्स ते आर चाप्टर ओदर पुस्तक मत यह सदर्भली वे कथे साधक चिंतन ओदि नहीं प्रतिभान्वितर निम् बदकु सुमधुर सरकारी नौकर मकलू मत सरकारी व्यवस्थेली एस मातीरो के एस मातीरो इंजीनियर आती डाक्टर आती यहाँकाश बे अदान समर्थवा बड़ी अंत समारंभ के साक्षी एल नौकर
ಮಕ್ಕಳಿಗೆ ತಂದೆ ತಾಯಿಯರಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ಮತ್ತು ತಮಗೆ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಉಳ್ಳಂತಹ ಅಧ್ಯಕ್ಷರು ಹಾಸನ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕೃಷ್ಣೇಗೌಡರು ಇಷ್ಟು ಹೊತ್ತುಗಳ ಕಾಲ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಒಮ್ಮೆ ಜೋರಾದ ಚಪ್ಪಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ನಾವು ಅರ್ಪಿಸೋಣ. ಇದೀಗ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ರಾಧಾಕೃಷ್ಣ ಅವರು ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಇವರಿಗೆ ಮಾನ್ಯ ಶಾಸಕರು ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ರಾಧಾಕೃಷ್ಣ ಷಡಾಕ್ಷರಿಯವರು ರಾಜ್ಯಾಧ್ಯಕ್ಷರು ಈ ಸಂದರ್ಭದಲ್ಲಿ ಅವರಿಗೆ ಶಾಸಕರ ಕಡೆಯಿಂದ ನಮ್ಮ ಜನಪ್ರಿಯ ಮಾಜಿ ಸಚಿವರ ಕಡೆಯಿಂದ ಗೌರವವನ್ನು ಸಲ್ಲಿಸಲಾಗಿದೆ. ಇದೀಗ ನಾನು ವೇದಿಕೆ ಬರ್ಮಾಡ್ಕೊಳ್ತಾ ಇದ್ದೇವೆ. ಶ್ರೀಯುತ ರಾಧಾಕೃಷ್ಣರವರು ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬಂದು ಮಾಜಿ ಸಚಿವರು ಹಾಗೂ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಎಚ್ ಡಿ ರೇವಣ್ಣನವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇವೆ. ಇದು ರಾಧಾಕೃಷ್ಣರವರಿಗೆ ಸಲ್ಲಿಸ್ತಾ ಇರುವಂತಹ ಗೌರವ, ಹೊಳೆ ನರಸೀಪುರದ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸಲ್ಲಿಸ್ತಾ ಇರುವಂತಹ ಗೌರವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ವೇದಿಕೆಯ ಪರವಾಗಿ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದೀಗ ಇದೊಂದು ವಿಶೇಷವಾದ ಕಾರ್ಯಕ್ರಮವಾಗಿದ್ದು ಬಹಳ ಅರ್ಥಪೂರ್ಣ ಹಾಗೂ ಅರ್ಥಗಾಂಭೀರ್ಯ ಕಾರ್ಯಕ್ರಮವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಕರ್ನಾಟಕದ ನಾಡಿನ ಏಳಿಗೆಗೆ ನಿರಂತರವಾಗಿ ಶ್ರಮವನ್ನು ವಹಿಸ್ತಾ ಇರುವಂಥವರು ನಮ್ಮ ನೌಕರರು. ನೌಕರರ ಸಂಘದ ಎಲ್ಲ ಮಕ್ಕಳಿಗೆ, ನೌಕರರ ಮಕ್ಕಳಿಗೆ ಈ ದಿನ ಪ್ರತಿಭಾ ಪುರಸ್ಕಾರ ಆಯೋಜನೆ ಮಾಡಿರುವಂತಹದ್ದು ಬಹಳ ವಿಶೇಷ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆಗಮಿಸಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ರೇವಣ್ಣ ಸಾಹೇಬರು ಗೊತ್ತಾಯಿತು ಗೌರವವನ್ನು ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಸಲ್ಲಿಸ್ತಾ ಇದ್ದಾರೆ. ಹೊಳೆ ನರಸೀಪುರ ಹಾಸನ ಜಿಲ್ಲೆಯಲ್ಲಿಯೇ ಒಂದು ಹೆಸರುವಾಸಿಯಾಗಿರುವಂತಹ ತಾಲೂಕು. ಈ ಸಂದರ್ಭದಲ್ಲಿ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಟಿ ಎಸ್ ಕುಮಾರಸ್ವಾಮಿ ಅವರಿಗೆ ಶಾಸಕರು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರು, ಅನೇಕ ಕ್ಷೇತ್ರಗಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಹಾಸನ ಜಿಲ್ಲೆಯಲ್ಲಿ ತಂದಂಥವರು ಸನ್ಮಾನ್ಯ ಎಚ್ ಡಿ ರೇವಣ್ಣನವರು, ನೌಕರರ ಸಂಘದ ರಾಜ್ಯಾಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ ಹಾಗೂ ತಾಲೂಕು ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಶಾಸಕರು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಕೊಡಿ. ಇದು ಅಧ್ಯಕ್ಷರುಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ಗೌರವಿಸೋದ್ರ ಮೂಲಕ ಇಡೀ ನೌಕರರ ಬಳಗಕ್ಕೆ ಗೌರವ ತರ್ತಾ ಇರುವಂತಹ ಒಂದು ಸಂದರ್ಭ. ತನ್ನದೇ ಆದ ಒಂದು ಅಸ್ತಿತ್ವವನ್ನು ರೂಪಿಸಿಕೊಂಡಿರುವಂತಹ ಹಾಸನ ಜಿಲ್ಲೆಯ ಹೆಸರಾಂತ ತಾಲೂಕು, ಈ ಹೆಸರಾಂತ ತಾಲೂಕಿನಲ್ಲಿ ಸದಾಕಾಲ ನೆನಪಾಗಿ ಉಳಿಯುವಂತಹ ಒಂದು ನೆರವೇರ್ತಾ ಇದೆ. ಇದೀಗ ಈ ಕಾರ್ಯಕ್ರಮ ಇದೀಗ ಉದ್ದೇಶಿಸಿ ಮಾತನಾಡಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷರು ಶ್ರೀಯುತ ಷಡಾಕ್ಷರಿಯವರು. ಎಲ್ಲ ನೌಕರನ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವ ಮೂಲಕ ನೌಕರರ ಸ್ನೇಹಿ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ನಮ್ಮ ನಿಮ್ಮೆಲ್ಲರ ಎಚ್ ಡಿ ರೇವಣ್ಣ ಸಾಹೇಬರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿರುವಂಥ ಸಮಸ್ತ 600,000 ನೌಕರ ಪರವಾಗಿ ಅಭಿನಂದನೆ ಕೃತಜ್ಞತೆಗಳನ್ನು ನಾನು ಮೊಟ್ಟ ಮೊದಲನೇದಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಮ್ಮ ಜಿಲ್ಲಾಧ್ಯಕ್ಷ ಆಗಿರುವಂಥ ಕೃಷ್ಣೇಗೌಡರೇ, ತಾಲೂಕು ಅಧ್ಯಕ್ಷ ಆಗಿರುವಂಥ ಕುಮಾರಸ್ವಾಮಿ ಅವರೇ, ಹಾಗೆ ತಹಶೀಲ್ದಾರ್ ಅವರಿಗಿಂತ ಕೃಷ್ಣಮೂರ್ತಿರವರೇ, ಹಿರಿಯ ಉಪಾಧ್ಯಕ್ಷ ಆಗಿರುವಂಥ ರುದ್ರಪ್ಪನವರೇ, ನಮ್ಮ ಉಪಾಧ್ಯಕ್ಷ ಆಗಿರುವಂಥ ದಿನೇಶ್ ಅವರೇ, ಮೋಹನ್ ಕುಮಾರ್ ಅವರೇ, ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಶಿವಸ್ವಾಮಿ ಅವರೇ, ರುದ್ರಪ್ಪನವರೇ, ಸುರೇಶ್ರವರೇ, ರಘುರವರೇ, ಉಮೇಶ್ ಅವರೇ, ಲಕ್ಷ್ಮೀಕಾಂತ್ ಅವರೇ, ಹಾಗೆ ಸತ್ಯನಾರಾಯಣ ಅವರೇ, ನಮ್ಮ ತಾಲೂಕು ಅಧ್ಯಕ್ಷ ಆಗಿರುವಂಥ ಲೋಕೇಗೌಡರೇ, ಲಕ್ಷ್ಮೀನಾರಾಯಣ ಅವರೇ, ಕೃಷ್ಣಮೂರ್ತಿರವರೇ, ಅಶೋಕ್ ಕುಮಾರ್ ಅವರೇ, ನಯನಾರ್ ಅವರೇ, ಚನ್ಕೇಶ್ ಅವರೇ, ಉಳಿದಂತೆ ಜಿಲ್ಲಾ ಮತ್ತು ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳೇ, ಮುಂದೆ ಕೂತಿರುವಂಥ ಎಲ್ಲ ಸಜ್ಜನ ಸರ್ಕಾರಿ ನೌಕರ ಬಂಧು ಭಗಿನಿಯರೇ, ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ, ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿರುವಂಥ ಸ್ವಾಗತ, ಅಭಿನಂದನೆ, ಧನ್ಯವಾದಗಳನ್ನು ಮೊದಲನೇದಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಮ್ಮ ಕೃಷ್ಣೇಗೌಡರು ತುಂಬ ವಿವರವಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರು. ನಾನು ತುಂಬ ಮಾತಾಡಲಿಕ್ಕೆ ಹೋಗೋದಿಲ್ಲ, ತುಂಬ ಮಾತಾಡಲಿಕ್ಕೆ ವಿಚಾರಗಳೆಲ್ಲ ನಿಮ್ಗೆ ಗೊತ್ತಿದೆ. ಆದರೆ ಅದಕ್ಕೆ ಮುಂಚೆ
ನಾನು ರೇವಣ್ಣ ಸಾಹೇಬರ ಬಗ್ಗೆ ಒಂದೆರಡು ಮಾತಾಡಬೇಕಾಗ್ತದೆ. ರೇವಣ್ಣ ಸಾಹೇಬರನ್ನ ನಾನು ಕಾಲೇಜ್ ಡೇಸ್ಗಳಿಂದ ಕೂಡ ನಾನು ಅವರ ವಿಚಾರದ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ತುಂಬ ಹತ್ತಿರದಿಂದ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ವಿ. ಅವರು ಶಾಸಕರಾಗಿ ಲೋಕೋಪಯೋಗಿ ಸಚಿವರಾಗಿ ಹಲವಾರು ಹಂತಗಳಲ್ಲಿ ಸರ್ಕಾರದ ಪ್ರಮುಖ ಸಚಿವ ಸ್ಥಾನವನ್ನು ಅಲಂಕರಿಸಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಶಿವಮೊಗ್ಗದಲ್ಲಿ ಜಿಲ್ಲಾಧ್ಯಕ್ಷನಾಗಿ ರಾಜ್ಯ ಸಂಘದಲ್ಲಿ ಖಜಾಂಚಿಯಾಗಿ ಈಗ ರಾಜ್ಯಾಧ್ಯಕ್ಷನಾಗಿ ಕಳೆದ 2 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಕೆಲವೇ ಕೆಲವು ಸಚಿವರುಗಳಲ್ಲಿ ಎಲ್ಲ ರಾಜ್ಯದ ಪ್ರತಿಯೊಬ್ಬ ನಾಗರಿಕನೂ ಕೂಡ ನೆನಪು ಮಾಡಿಕೊಳ್ಳುವಂಥ ವ್ಯಕ್ತಿಯ ಅಗ್ರಪಂಕ್ತಿಯಲ್ಲಿ ನಿಂತುಕೊಳ್ಳೋರಲ್ಲಿ ಶ್ರೀಮಾನ್ಯ ರೇವಣ್ಣನವರು ಕೂಡ ಒಬ್ಬರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಭಾಳಷ್ಟು ಜನ ಸರ್ಕಾರದಲ್ಲಿ ಸಚಿವರುಗಳಾಗ್ತಾರೆ, ಶಾಸಕರುಗಳಾಗ್ತಾರೆ, ಮುಖ್ಯಮಂತ್ರಿಗಳು ಕೂಡ ಆಗ್ತಾರೆ, ಪ್ರಧಾನಮಂತ್ರಿಗಳು ಕೂಡ ಆಗ್ತಾರೆ. ಆದರೆ ಆದಂಥ ಸ್ಥಾನಮಾನಗಳ ಹೆಜ್ಜೆ ಗುರುತುಗಳನ್ನು ಈ ಸಮಾಜಕ್ಕೆ ಬಿಟ್ಟೋಗುವಂಥ ಕೆಲಸವನ್ನು ಮಾಡುವಂಥವರಲ್ಲಿ ಭಾಳ ವಿರಳವಾಗಿ ನಾವು ನೋಡ್ತೇವೆ. ಆ ವಿರಳದಲ್ಲಿ ಎಚ್ ಡಿ ರೇವಣ್ಣ ಸಾಹೇಬರು ಕೂಡ ಒಬ್ಬರು ಪ್ರಮುಖರು ಅನ್ನುವಂಥದ್ದನ್ನು ನಾವು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಜನಪ್ರತಿನಿಧಿಗಳಾದ ಮೇಲೆ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಸರ್ಕಾರದಿಂದ ತಂದು ಇಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಮೊದಲೆಲ್ಲ ರೇವಣ್ಣ ಸಾಹೇಬರು ಹೊಳೆ ನರಸೀಪುರಕ್ಕಷ್ಟೇ ಗಮನ ಕೊಡ್ತಾ ಇದ್ರು ಅನ್ನುವಂಥ ಆರೋಪಗಳಿತ್ತು. ನಂತರದಲ್ಲಿ ಹಾಸನ ಜಿಲ್ಲೆಯನ್ನು ಗಮನ ತೆಗೆದುಕೊಂಡ್ರು. ಹಲವಾರು ಅಭಿವೃದ್ಧಿಯ ಕಾಮಗಾರಿಗಳನ್ನೇ ಕೃಷ್ಣೇಗೌಡರು ಹೇಳಿದ್ರು. ಈಗ ಬರ್ತಾ ನಾವು ಇದೇ ರೋಡ್ನ ನೋಡ್ಕೊಂಬಂದ್ವಿ, ಒಂದು ಕೋರ್ಟನ್ನು ನೋಡಿದ್ವಿ, ನೋಡಬೇಕಾದ್ರೆ 1 ನಿಮಿಷ ನೋಡಿದ್ವಿ, ಅಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ ಅಂತ. ಬೆಂಗಳೂರಿನಲ್ಲಿರುವಂಥ ರಾಜ್ಯ ಹೈಕೋರ್ಟ್ಗಿಂತ ಮೀರಿಸುವಂಥ ರೀತಿಯಲ್ಲಿ ಇವತ್ತೇನಾದರೂ ಕೂಡ ಕೋರ್ಟ್ ಇದೆ ಅಂದರೆ ಈ ನಮ್ಮ ಕೃಷ್ಣೇಗೌಡರು ಹೇಳಿದಾಗೆ ಅದು ರೇವಣ್ಣ ಸಾಹೇಬರ ಕೊಡುಗೆ. ಬಹುಶಃ ರಸ್ತೆಗಳಿರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಅನೇಕ ಸರ್ಕಾರಿ ಕಚೇರಿಗಳಿರ್ಬೋದು, ಬಹುಶಃ ಈ ರೀತಿಯಾಗಿರುವಂಥ ಒಂದು ಗಮನ ಕೊಡುವಂಥ ಕೆಲಸವನ್ನು ನಾನು ರೇವಣ್ಣ ಸಾಹೇಬ್ರ ಹತ್ರ ಯಾವತ್ತು ನೋಡಿದೆ ಅಂದರೆ 2018ಕ್ಕೆ ನಾನು ಇಲ್ಲಿ ಒಂದು ಜಿಲ್ಲಾ ಸಂಘದ ಒಂದು ಚುನಾವಣೆ ಇತ್ತು. ಅವಾಗ ಹಿಂದೆ ಒಬ್ಬರು ರಾಮು ಅನ್ನುವಂಥವ್ರು ಅಧ್ಯಕ್ಷರಿದ್ದರು, ನಾನು ಅವರಿಬ್ಬರು ಒಟ್ಟಿಗೆ ಬಂದ್ವಿ ಐಬಿನಲ್ಲಿ. ಏನೋ ಎಸ್ಟಿಮೇಟು ಪ್ಲಾನ್ ಏನೋ ರೇವಣ್ಣ ಸಾಹೇಬರು ಮಾಡ್ತಾಯಿದ್ರು. ನಾವು ಹೋಗೋರ್ಗೊಂದು ನಮಸ್ಕಾರ ಮಾಡಿದ್ವಿ, ಏ ಏನ್ರಿ ಬಂದಿದ್ದೀರಾ ಅಂತ ಹೇಳಿದ್ರು. 2018ರಲ್ಲಿ ಸರ್ ಈ ಥರ ಒಂದು ಎಲೆಕ್ಷನ್ ಇತ್ತು, ಈಗ ಬಂದಿದ್ವಿ, ಇದೆ ಒಳ್ಳೇದಾಯ್ತು ಬರ್ರಿ ಅಂದರು. ನೋಡ್ರಿ ಅವ್ರ ಹತ್ರ ಹೆಂಗೆ ಸಂಸ್ಕಾರ ಕಲಿಬೇಕು ಅಂದರೆ, ದೀಪ ಉದ್ಘಾಟನೆ ಮಾಡಬೇಕಾದಾಗ ಎಲ್ಲ ಜನಪ್ರತಿನಿಧಿಗಳು ನಂದು ಫೋಟೋ ಇಲ್ಲ, ನಂದು ಹೆಸರಿಲ್ಲ, ನಾನು ಉದ್ಘಾಟನೆ ಮಾಡಬೇಕು ಅಂತಾರೆ. ರೇವಣ್ಣ ಸಾಹೇಬರು ನಮ್ಮ ಮಹಿಳಾ ಅಧಿಕಾರಿಗಳು ಕೊಟ್ಟರು. ಅದಾದಮೇಲೆ ಎಲ್ಲ ಮಾಡಿದ್ಮೇಲೆ ಕೊನೆಗೆ ಅವ್ರು ಮಾಡಿದ್ರು. ಅವತ್ತು ಹಾಗೆ ಐಬಿನಲ್ಲಿ ಬಂದ್ವಿ, ಶಾಲು ವಾರ ತರಿಸಿದ್ರು. ಯೋ ನನಗೆ ಯಾಕೆ ಹಾಕೋತಿ, ಬಾರಪ್ಪ ಇಲ್ಲಿ ನೀನು ಹಾಕು ಅಂತೇಳಿ ನನಗೆ ಶಾಲು ವಾರ ಹಾಕಿದ್ರು. ಬಹುಶಃ ಅದೇ ಘಟನೆ ಇವತ್ತು ನೆನಪು ಮಾಡಿಕೊಂಡಾಗ ಮತ್ತೊಮ್ಮೆ ಇದೇ ವೇದಿಕೆಯಲ್ಲಿ ನಮ್ಮಂಥ ಒಬ್ಬ ಸಾಮಾನ್ಯ ನೌಕರನ್ನು ಕೂಡ ಗುರುತಿಸುವಂಥ ಒಂದು ದೊಡ್ಡ ಗುಣ ಇದೆಯಲ್ಲ, ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದರೆ ವ್ಯಕ್ತಿ ಸ್ಥಾನ ಅಧಿಕಾರಗಳು ಅಂತಸ್ತುಗಳು ಎಲ್ಲ ಸಿಗುತ್ತೆ. ಮನುಷ್ಯ ಸ್ಥಾನಮಾನ ಅಧಿಕಾರಗಳು ಸಿಕ್ಕಿದಾಗ ಸಂಕುಚಿತತ್ವ ಮನಸ್ಥಿತಿಗೆ ಬಂದಾಗ ಬಹುಶಃ ರೇವಣ್ಣ ಸಾಹೇಬರು ಅತ್ಯಂತ ದೊಡ್ಡತನದ ಮನಸ್ಥಿತಿಯನ್ನು ಇಟ್ಕೊಂಡಿರುವಂಥ ಕಾರಣಕ್ಕಾಗಿ 6 ಲಕ್ಷ ನೌಕರ ಪರವಾಗಿ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಂದಂಥ ಸಂದರ್ಭದಲ್ಲೂ ಅಷ್ಟೇ, ನೀವು ಯಾಕೆ ಇಲ್ಲಿಗೋಸ್ಕರ ಬರಲಿಕ್ಕೆ ಹೋಗಿದ್ರಿ, ಬನ್ನಿ ನಮ್ಮನೆ ಊಟಕ್ಕೆ ಬರಬೇಕು ನೀವು ಅನ್ನುವಂಥ ಒಂದು ಪ್ರೀತಿ ಅಭಿಮಾನ. ಬಹುಶಃ ನಾವು ಮಾಡುವಂಥ ಕೆಲಸದ ಬಗ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ನಿಮ್ಮ ಜೊತೆ ನಾವು ಸಪೋರ್ಟ್ ಮಾಡ್ತೇವೆ ಅನ್ನುವಂಥ ಅವರ ಮಾತುಗಳಿದೆಯಲ್ಲ, ಪಕ್ಷ ಜಾತಿ ಧರ್ಮ ಎಲ್ಲವನ್ನು ಮೀರಿ ಒಂದು ಸಂಘಟನೆಯಲ್ಲಿ ಅವಕಾಶ ಸಿಕ್ಕಿದಾಗ ಕೆಲಸ ಮಾಡಬೇಕು ಅನ್ನುವಂಥ ಅವರ ಇಚ್ಛಾಶಕ್ತಿ ಅವರ ಬದ್ಧತೆ ಇದೆಯಲ್ಲ, ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತೇನೆ, ನನ್ನ ರಾಜ್ಯದ ಖಜಾಂಚಿಯಾಗಿ ಬಹುಶಃ ಸರ್ಕಾರ ಬೀಳೋದಕ್ಕಿಂತ 1-3 ತಿಂಗಳು ಮುಂಚೆ ಅವ್ರು PWD ಮಿನಿಸ್ಟರ್ ಇದ್ದರು, ಅವ್ರ ಆಫೀಸ್ನಲ್ಲಿ ಕೂತ್ಕೊಂಡಿದ್ರು. ನಮ್ಮ ಶಿವಲಿಂಗೇಗೌಡರು ಅರಸೀಕೆರೆ ಬಸವರಾಜ್ ಇಲ್ಲೇ ಬಂದಿದ್ದಾರೆ. ಅದೇನೋ ಟೀಚರ್ಸ್ ಒಂದು ಸಮಸ್ಯೆ ಇತ್ತು, ಮಲೆನಾಡು ವಿಭಾಗದ್ದೆಲ್ಲ ಕೂಡ ಶಿಫ್ಟಿಂಗ್ ಮಾಡ್ತಾರೆ ಅಂತ ಹೇಳಿದಾಗ ಬಹುಶಃ ನಾವು ಶಿವಲಿಂಗೇಗೌಡರು ನಾವು ಎಲ್ಲ ಹೋದಾಗ ಅಧಿಕಾರಿಗಳಿಗೆ ಫೋನ್ ಮಾಡಿ ಅದನ್ನು ನಿಲ್ಲಿಸಿ ಅದನ್ನು ಹೆಲ್ಪ್ ಮಾಡಿದ್ದನ್ನು ಕೂಡ ನಾವು ಇವತ್ತು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ರೇವಣ್ಣ ಸಾಹೇಬರು ಅಂದರೆ ಒಂದು ಸರ್ಕಾರದ ಒಂದು ಭಾಗ, ಒಂದು ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು, ಅಧಿಕಾರಿಗಳು ಕೂಡ ಅವ್ರ ಮಾತನ್ನು ಕೇಳ್ತಾ ಇದ್ರು. ಬಹುಶಃ ಲೋಕೋಪಯೋಗಿ ಇಲಾಖೆಯಲ್ಲಿ ಅವ್ರು ಮೀಟಿಂಗ್ ತಗೊಂಡ್ರು ಅಂದರೆ ಅಧಿಕಾರಿಗಳು ಮೀಟಿಂಗ್ ತಗೊಳ್ಬೇಕು ಅಂದರೆ ಎಲ್ಲ ಸಿದ್ಧತೆ ಮಾಡಿಕೊಂಡೇ ಬರಬೇಕಾಗಿತ್ತು. ಬಹುಶಃ ತಾಂತ್ರಿಕವಾಗಿ ನಿಪುಣರಲ್ಲದೇ ಇದ್ದರೂ ಕೂಡ ಒಬ್ಬ ತಾಂತ್ರಿಕ ಅನುಭವ ಇರುವಂಥ ವಿಶೇಷವಾಗಿರುವಂಥ ವ್ಯಕ್ತಿತ್ವ ಮಾನ್ಯ ರೇವಣ್ಣ ಸಾಹೇಬರಲ್ಲಿತ್ತು. ಖಂಡಿತ ಅವರ ಸೇವೆ ರಾಜ್ಯಕ್ಕೆ ಕೂಡ ಸಿಕ್ಕಿದೆ,
ಒಳೆ ನರಸೀಪುರಕ್ಕೆ ಸಿಕ್ಕಿದೆ, ಹಾಸನ ಜಿಲ್ಲೆಗೆ ಸಿಕ್ಕಿದೆ. ವಿಶೇಷ ಅಂದರೆ ಹಾಸನ ಜಿಲ್ಲೆ ನೀವು ನಿಮ್ಮಂಥ ನೌಕರರುಗಳು ಇವತ್ತು ನೆಮ್ಮದಿ ಇದ್ದೀರಾ ಅಂತ ಹೇಳಿದ್ರೆ ಬಹುಶಃ ರೇವಣ್ಣ ಸಾಹೇಬರು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಲಹೆ ಸಹಕಾರಗಳು ನಿರಂತರವಾಗಿ ಹೀಗೆ ನಮ್ಮ ಜೊತೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಎಚ್ ಡಿ ಕುಮಾರಸ್ವಾಮಿಯವ್ರನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಬಹುಶಃ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾದಾಗ 2.5 ವರ್ಷಗಳ ಅವಧಿನಲ್ಲಿ ಬಹುಶಃ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನಂಥ ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರ ಅವರು ಮುಂದೆ ಶಾಶ್ವತವಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗುವಂಥ ರೀತಿಯಲ್ಲಿ ಅವರು ಜನಪರ ನೌಕರರ ಪರ ಕೊಡುಗೆಗಳನ್ನು ಕೊಟ್ಟಿದ್ದನ್ನು ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಅವತ್ತಿನ ಕಾಲದಲ್ಲಿ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿ ಮಾಡಿದಂಥ ಕೀರ್ತಿ ಕೂಡ ಅವತ್ತಿನವರ ಜಂಟಿ ಸರ್ಕಾರಕ್ಕೆ ಹೋಗುತ್ತೆ ಅನ್ನುವಂಥ ನಾವ್ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಕುಮಾರಸ್ವಾಮಿಯವರು ಕೂಡ ಅವತ್ತಿನ ಸಂದರ್ಭದಲ್ಲಿ ನಮ್ಮ ನೌಕರುಗಳು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ದೇವೇಗೌಡರಿರ್ಬೋದು, ಈ ದೇಶಕ್ಕೆ ಪ್ರಧಾನಮಂತ್ರಿಗಳನ್ನು ಕೊಟ್ಟಂಥ ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ, ಅತ್ಯಂತ ಇಂಥ ಸಂದರ್ಭದಲ್ಲಿ ನಮ್ಮಂಥ ಇಂಥ ಜಿಲ್ಲೆಗೆ ಸಿಕ್ಕಿರುವಂಥದ್ದು ಕೂಡ ಸುದೈವ ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತೇನೆ. ಬಹುಶಃ ನಿಮ್ಮ ಜೀವಮಾನದಲ್ಲ, ನಮ್ಮ ಉಸಿರವರೆಗಲ್ಲ, ಮುಂದಿನ ಜನರೇಷನ್ಗೂ ಕೂಡ ಪ್ರಧಾನಮಂತ್ರಿಗಳು ಕರ್ನಾಟಕದಿಂದ ಆಗ್ತಾರೆ, ಹಾಸನ ಜಿಲ್ಲೆಯಿಂದ ಆಗ್ತಾರೆ ಅನ್ನುವಂಥದ್ದು ಕೂಡ ಕನಸು ಬಹುಶಃ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಸುದೈವ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಭಗವಂತ ನಮ್ಮ ದೇವೇಗೌಡರು ಸಾಹೇಬರಿಗೆ ನೂರು ಕಾಲ ಅತ್ಯಂತ ಸಂತೋಷದಿಂದ ಬದುಕುವಂಥ, ಅವರ ಆರೋಗ್ಯ ಇನ್ನಷ್ಟು ಕೂಡ ಗಟ್ಟಿಯಾಗಿ ಜನಸೇವೆ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು 6 ಲಕ್ಷ ಸರ್ಕಾರಿ ನೌಕರ ಪರವಾಗಿ ನಮ್ಮ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಈಗ ಮುಂದಿನ ವಿಚಾರಕ್ಕೆ ಹೋಗ್ತಾನೆ. ಇವತ್ತೆಲ್ಲ ವಿಷಯಗಳು ಕೂಡ ಗೊತ್ತಿದೆ, ನಾವು ಪದೇ ಪದೇ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಭಾಳ ಜನ ಮಕ್ಕಳು ತಾವೆಲ್ಲ ಬಂದಿದ್ದೀರ, ಇವತ್ತು ತಮ್ಮ ತಂದೆ ತಾಯಿಗಳಿಗೆ ಭಾರಾಗದ ರೀತಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ವಿಚಾರದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಓದಿ ಇವತ್ತು ನಮ್ಮ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸ್ಲಿಕ್ಕೆ ಬಂದಿದ್ದೀರಾ. ಮನೆ ರೇವಣ್ಣ ಸಾಹೇಬರಿಗೆ ಹೇಳ್ತಾ ಇದ್ದೆ, ನಾನು ರಾಜ್ಯದ ಅಧ್ಯಕ್ಷನಾದ ಮೇಲೆ ಅನೇಕ ಜನ ರಾಜ್ಯದಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ ಅಧ್ಯಕ್ಷರಾದರೂ ಹೋದರು. ಈ ರೀತಿಯಾಗಿರುವಂಥ ನಮ್ಮ ಸರ್ಕಾರಿ ನೌಕರ ಮಕ್ಕಳಿಗೆ 90% ಅಂಕವನ್ನು ತೆಗೆದುಕೊಂಡವ್ರಿಗೆ ಪ್ರತಿಭಾ ಪುರಸ್ಕಾರವನ್ನು ರಾಜ್ಯ ಮಟ್ಟದಲ್ಲಿ ಕೊಡ್ತಾ ಇರಲಿಲ್ಲ. ಇವತ್ತು ಪ್ರತಿ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಬಹುಶಃ 400 ಜನಕ್ಕೆ, ಇವತ್ತು ಹಾಸನ ಜಿಲ್ಲೆಯಲ್ಲಿ 400 ಜನಕ್ಕೆ ರಾಜ್ಯ ಸಂಘದಿಂದ ಕೊಡ್ತಾ ಇದ್ದೀವಿ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ತೀವಿ, ಆನ್ಲೈನ್ ಮೂಲಕ ಸೆಲೆಕ್ಷನ್ ಮಾಡ್ತೇವೆ. ಎಲ್ಲ ಜಿಲ್ಲೆ ನೌಕರನ್ನು ಕೂಡ ಒಟ್ಟಿಗೆ ಸೇರಿಸಿ ಪ್ರತಿ ಜಿಲ್ಲೆಗಳಲ್ಲಿ ಹಿಂಗೆ ಕೊಡ್ತಾ ಇದ್ದೇವೆ. 8,000 ಮಕ್ಕಳಿಗೆ ಈ ವರ್ಷ ಸುಮಾರು 1 ಕೋಟಿ ವೆಚ್ಚದಲ್ಲಿ ನಮ್ಮ ನೌಕರ ಮಕ್ಕಳನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಹಿಂದೆ ಯಾಕೆ ಮಾಡಲಿಲ್ಲ, ಅನೇಕ ಜನ ಹಿಂದೆ ಅಧ್ಯಕ್ಷರುಗಳಾಗಿದ್ದರು. ಬಹುಶಃ ಈ ರೀತಿಯಾಗಿ ನಮ್ಮ ಸರ್ಕಾರಿ ನೌಕರರ ಮಕ್ಕಳನ್ನು ಗುರುತಿಸುವಂಥ ಕೆಲಸ ಮಾಡಲಿಲ್ಲ ಇದೇ ಮೊದಲಿಗೆ. ಬಹುಶಃ ಇವತ್ತು ರೇವಣ್ಣ ಸಾಹೇಬರು ಬಂದಿದ್ದಾರೆ. ಈಗ 1 ವರ್ಷದ ಕೆಳಗೆ ಪ್ರಜ್ವಲ್ ರೇವಣ್ಣನವರು ಲೋಕಸಭಾ ಸದಸ್ಯರಿದ್ದರು. ಬಹುಶಃ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಆಯಿತು, ಬಹುಶಃ ಪ್ರಜ್ವಲ್ ರೇವಣ್ಣ ಸರ್ ಅವರು ಅವತ್ತಿನ ಕಾರ್ಯಕ್ರಮವನ್ನು ಬಂದು ಉದ್ಘಾಟನೆ ಮಾಡಿ ಇದೇ ರೀತಿಯ ಕಾರ್ಯಕ್ರಮವನ್ನು ಕೂಡ ಕಳೆದ ವರ್ಷ ನಡೆಸಿದ್ದನ್ನು ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಹೀಗೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತೇವೆ. ಯಾತಕ್ಕಾಗಿ ಮಾಡ್ತೇವೆ, ನಮ್ಮ ಸರ್ಕಾರಿ ನೌಕರ ಮಕ್ಕಳು SSLC ನಲ್ಲಿ 99% ತೆಗೆದಿರ್ತಾರೆ. ಒಂದಿಷ್ಟು ಸರ್ಕಾರಿ ನೌಕರ ಸಂಘದಿಂದ ಗುರುತಿಸಿದ್ರೆ ಹೆಮ್ಮೆ ಪಡ್ತಾರೆ, ಖುಷಿ ಪಡ್ತಾರೆ. ಇಂಥ ಶಾಸಕರುಗಳಿಂದ ಸನ್ಮಾನ ಸ್ವೀಕರಿಸಿದ್ರೆ ಬಹುಶಃ ನಿಮ್ಮ ಮಕ್ಕಳು ಕೂಡ ಸಂತೋಷವನ್ನು ಪಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಗುರುತಿಸುವಂಥ, ಪ್ರೇರೇಪಿಸುವಂಥ, ಮುಂದೆ ಸಮಾಜಕ್ಕೆ ಒಳ್ಳೆ ಕೊಡುಗೆಗಳನ್ನು ಅವ್ರು ಕೊಡಬೇಕು, ಈ ಸಮಾಜಕ್ಕೆ ಈ ದೇಶಕ್ಕೆ ಉಜ್ವಲ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಅನ್ನುವಂಥ ಕಾರಣಕ್ಕಾಗಿ ಉತ್ತೇಜವನ್ನು ನೀಡಲಿಕ್ಕೆ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ತಂದೆ ತಾಯಿಗಳು ಯಾರೂ ಕೂಡ ಶ್ರೀಮಂತ ಕುಟುಂಬದಿಂದ ಬಂದರಲ್ಲ, ಸಾಮಾನ್ಯ ಶಿಕ್ಷಕರು, ಸಿದರ್ಜೆ ನೌಕರರು ಇರ್ತಾರೆ. ಅವರು ಅನೇಕ ಕನಸುಗಳನ್ನು ಒತ್ತಿದ್ದಾರೆ. ಆ ಕನಸು ನನಸಾಗುವ ರೀತಿಯಲ್ಲಿ ನಿಮ್ಮ ಬದುಕನ್ನು ನಿಮ್ಮ ಸ್ವಂತ ಮೇಲೆ ಕಟ್ಟುವಂಥ ಕೆಲಸವನ್ನು ತಾವು ಮಾಡಬೇಕಾಗ್ತದೆ. ನಿಮ್ಮ ತಂದೆ ತಾಯಿಗಳಿಗೆ ಭಾರ ಆಗದ ರೀತಿಯಲ್ಲಿ ತಾವು ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಗಮನವನ್ನು ಕೊಟ್ಟು ಸದೃಢ ದೇಹ ಸದೃಢ ಮನಸ್ಸಿನಿಂದ ಮುಂದೆ ಸದೃಢ ಕರ್ನಾಟಕವನ್ನು ಸದೃಢ ಭಾರತವನ್ನು ಕಟ್ಟುವಂಥ ವಿಚಾರದಲ್ಲಿ ನಿಮ್ಮ ಸೇವೆ ಈ ಸಮಾಜಕ್ಕೆ ಅರ್ಪಣೆ ಆಗಲಿ, ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಶುಭವನ್ನು ಕೋರ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮಾನ್ಯ ಮಾಜಿ ಸಚಿವರು ಶಾಸಕರು ಕೂಡ ತಮಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾರೆ. ಎಲ್ಲರೂ ಕೂಡ ಸಂತೋಷದಿಂದ ಅಭಿನಂದನೆಗಳನ್ನು ಸ್ವೀಕರಿಸಬೇಕು. ಅದಾದ ನಂತರ ಎಲ್ರಿಗೂ ಕೂಡ ಮಾನ್ಯ ರೇವಣ್ಣ ಸಾಹೇಬರು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವ್ರಿಗೆ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂದರೆ
ಶಾಸಕರುಗಳು ಅಂದಮೇಲೆ ಬಹುಶಃ ಕಾರ್ಯಕ್ರಮಕ್ಕೆ ಬರ್ತಾರೆ, ಒಂದು ನಿಮಿಷ ಉದ್ಘಾಟನೆ ಮಾಡಿ ಭಾಷಣ ಮಾಡೋಳ್ತಾರೆ. ರೇವಣ್ಣ ಸಾಹೇಬ್ರಿಗೆ ಹೇಳಿದೆ, ಸರ್ ನಾನು ಮಾತಾಡಿದ ಮೇಲೆ ತಾವು ಅಧ್ಯಕ್ಷತೆ ಇದೆ, ತಾವು ಮಾತಾಡಬೇಕು ಅಂತ ಹೇಳಿದೆ. ಬಹುಶಃ ಅವ್ರು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಬಂದಾಗ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ, ಬಹುಶಃ ನಾನು ನೋಡಿದಾಗೆ ಇಷ್ಟು ಸಮಯ ಕೊಟ್ಟು ನೌಕರರ ಮಧ್ಯೆ ಇದ್ದು ಆಮೇಲೆ ಇಷ್ಟು ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಚಂದ ಕಾಣುವಂಥ ಕೆಲಸವನ್ನು ಶಾಸಕರು ನೇತೃತ್ವ ವಹಿಸಿದ್ದಾರೆ ಅಂದರೆ ಇಡೀ ರಾಜ್ಯದಲ್ಲಿ ರೇವಣ್ಣ ಸಾಹೇಬ್ರೆ ಮೊದಲಿಗರು ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಮುಂದಿನ ಜನವರಿ ತಿಂಗಳು ಫೆಬ್ರವರಿನಲ್ಲಿ ಒಂದು ತಾಲೂಕು ಸಮ್ಮೇಳನವನ್ನು ಹೊಳೆ ನರಸೀಪುರದಲ್ಲಿ ಮಾಡಬೇಕು ಅಂದಾಗ ಎಲ್ಲ ಜವಾಬ್ದಾರಿ ನಾನು ವಹಿಸ್ಕೊಳ್ತೀನಿ ಅಧ್ಯಕ್ಷರೇ, ನೀವು ಬಂದು ಆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿಮ್ಮೆಲ್ಲರನ್ನೂ ಕೂಡ ಒಂದು ದಿನ ಸೇರಿಸಿ ಆಡಳಿತ ವಿಷಯ ಇರ್ಬೋದು, ಎಜುಕೇಷನ್ ಪಾಲಿಸಿ ಬಗ್ಗೆ ಇರ್ಬೋದು, ಇವತ್ತಿನ ಲೈಫ್ ಸ್ಟೈಲ್ ಬಗ್ಗೆ ಇರ್ಬೋದು, ಇವತ್ತಿನ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ಇರ್ಬೋದು, ಇವತ್ತಿನ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವೆಲ್ಲದೂ ಕೂಡ ಒಂದು ಚಿಂತನ ಮಂಥನ ಮಾಡುವಂಥ ಒಂದು ತಾಲೂಕು ಸಮ್ಮೇಳನವನ್ನು ಎಲ್ಲ 2000 ನೌಕರರು ಕುಟುಂಬದ ಸದಸ್ಯರು ಕೂಡ ಸೇರಿ ಇಲ್ಲಿ ಮಾಡಲಿಕ್ಕೆ ಕೂಡ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾನು ರಾಜ್ಯ ಸಂಘದ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರೋದು ನಿಮಗೆಲ್ಲ ಕೂಡ ಗೊತ್ತಿದೆ. ಅದನ್ನು ಮತ್ತೆ ಹೇಳಲಿಕ್ಕೆ ಹೋದರೆ 75 ವರ್ಷಗಳ ಕಾಲಘಟ್ಟದಲ್ಲಿ ಆಗದೇ ಇರುವಂಥ 25 ಸರ್ಕಾರಿ ಆದೇಶಗಳನ್ನು 2.5 ವರ್ಷಗಳಲ್ಲಿ ಏನಾದರೂ ಕೂಡ ನಿರ್ವಹಿಸಿದ್ದೇವೆ ಅಂದರೆ ಅದು ನಿಮ್ಮ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಆಗಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ವಾರದಲ್ಲಿ KJD ಆನ್ಲೈನ್ ಕೂಡ ಲೋಕಾರ್ಪಣೆ ಆಗ್ತಾ ಇದೆ. ಎಲ್ಲ ಆನ್ಲೈನ್ ಮೂಲಕ ಸಾಲ ತೆಗೆದುಕೊಳ್ಳುವಂಥ ಸಿಸ್ಟಮ್ ಇನ್ನೊಂದು ಜನವರಿ ತಿಂಗಳಿನಿಂದ ಎಲ್ಲ ಸರ್ಕಾರಿ ನೌಕರರಿಗೆ, ಎಲ್ಲ ಹಾಸ್ಪಿಟ್ಲ್ಗಳಿಗೆ 1 ಲಕ್ಷ ಇರಲಿ, 50 ಲಕ್ಷ ಇರಲಿ, 1 ಕೋಟಿ ಖರ್ಚಾಗಲಿ, ನಮ್ಮ 50 ಲಕ್ಷ ಕುಟುಂಬದ ಸದಸ್ಯರಿಗೆ 100% ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ತರುವಂಥ ಯೋಜನೆ ಕೂಡ ಜನವರಿಯಿಂದ ಜಾರಿಗೆ ತರಲಿಕ್ಕೆ ಹೊರಟಿದ್ದೇವೆ. ಹೀಗೆ ಒಳ್ಳೊಳ್ಳೆ ಕೆಲಸ ಮಾಡೋ ಸಂದರ್ಭದಲ್ಲಿ ನಿಮ್ಮೆಲ್ಲ ಸಹಕಾರಗಳು ಬೇಕಾಗಿರಲಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದರು, ಆ ಸಂದರ್ಭದಲ್ಲಿ 7ನೇ ವೇತನ ಆಯೋಗ ಕೊಡ್ತಾರೋ ಇಲ್ಲವೋ ಅನ್ನುವಂಥ ಆತಂಕ ಕೂಡ ನಿಮಗೆಲ್ಲ ಕೂಡ ಇತ್ತು. ವಿಶ್ವಾಸದಿಂದ ಹೇಳ್ತಾ ಇದ್ದೆ ನಾನು, ಯೋಚನೆ ಮಾಡಬೇಡಿ, ಇವತ್ತು ಸರ್ಕಾರ ಕೊಡಲಿಲ್ಲ ಅಂದರೆ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ನಾವು ಹೋರಾಟಕ್ಕೆ ಕರೆ ಕೊಟ್ಟರೆ ಇಡೀ ಕರ್ನಾಟಕ ಬಂದಾಗ್ತದೆ, ಇಡೀ ಆಡಳಿತ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಆ ವ್ಯವಸ್ಥೆ ಆ ಪರಿಸ್ಥಿತಿಗೆ ಸರ್ಕಾರನೂ ಕೂಡ ಬಿಟ್ಕೊಡಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ನೆನೆ ಬಸವರಾಜ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಸುಧಾಕರ್ ರಾವ್ ಅವರು ನಿವೃತ್ತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರನ್ನು 7ನೇ ವೇತನ ಆಯೋಗದ ಅಧ್ಯಕ್ಷರನ್ನಾಗಿ 5 ವರ್ಷದ ಮೊದಲೇ ನೇಮಕ ಮಾಡಿರೋದು ಕೂಡ ಇದೇ ಮೊದಲು ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಂಥ ಒಂದು ವೇತನ ಆಯೋಗವನ್ನು ಪಡೆಯೋದು ಮೂಲಕ ಅವ ಡಿ ದರ್ಜೆ ನೌಕ 10,000 ರೂಪಾಯಿ, ಸಿ ದರ್ಜೆ ನೌಕ 15-20,000, ಬಿ ದರ್ಜೆ 20-25,000, ಕ್ಲಾಸ್ 1 ಆಫೀಸರ್ಸ್ 35,000 ವೇತನವನ್ನು ಹೆಚ್ಚಳ ಮಾಡುವಂಥ ಅವಕಾಶ ಸಿಗುತ್ತೆ. ವಿಶ್ವಾಸ ಇಡಿ, 100-100. ಬಹುಶಃ ಯಡಿಯೂರಪ್ಪನವರಿದ್ದಾಗ 22% ಕೊಟ್ಟಿದ್ದರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ 30% ಕೊಟ್ಟಿದ್ರು. ಬಹುಶಃ ನಾವು ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ, ಕನಿಷ್ಠ 40% ಫಿಟ್ಮೆಂಟ್ ಲಾಭವನ್ನು ಕೊಡಬೇಕು ಅನ್ನುವಂಥ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ಹೋರಾಟಗಳಿಲ್ಲದೆ ನಾವು 100-100 ಆ 40% ಫಿಟ್ಮೆಂಟ್ ಲಾಭವನ್ನು ಕೊಡಿಸ್ತೇವೆ. ಇನ್ನೂ ಮಾಡುವಂಥ ಕೆಲಸಗಳು ಭಾಳ ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. 5 ವರ್ಷಕ್ಕೆ ಮುಂಚೆ ವೇತನ ಆಯೋಗ ಆಗಿ 5 ವರ್ಷ ಮಾರ್ಚ್ ಮುಗಿಯೋದ್ರೊಳಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ನಿಮ್ಮೆಲ್ಲ ಸಹಕಾರಗಳು ನಮ್ಮ ಜೊತೆ ಇರಲಿ. ಆ ಕೊಡಿಸುವಂಥ ಶಕ್ತಿ ಸಾಮರ್ಥ್ಯ ಮಾನ್ಯ ವೇದಿಕೆ ಮೇಲೆ ಕೂತಿರುವಂಥ ರೇವಣ್ಣ ಸಾಹೇಬ್ರಂಥ ಜನಪ್ರತಿಗಳು, ನಮ್ಮ ಸಂಘದ ಸಹಕಾರ, ನಿಮ್ಮಂಥವ್ರ ಆಶೀರ್ವಾದದಿಂದ ಖಂಡಿತ ಕೆಲಸ ಎಲ್ಲ ಕೂಡ ಆಗುತ್ತೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತೂ ಕೂಡ ಅಬಾಲಿಷ್ ಆಗಬೇಕು, ಅದು ಕೂಡ ನಮ್ಮ ಮುಂದಿರುವಂಥ ಒಂದು ದೊಡ್ಡ ಸವಾಲು. ಬಹುಶಃ ಪೇ ಕಮಿಷನ್ ತಗೊಂಡ ಮೇಲೆ NPS ಬಗ್ಗೆ ನಿರ್ಣಾಯಕ ಹೋರಾಟವನ್ನು ಮಾಡಿ NPS ತೊಲಗಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಇಂಥ ಸಂದರ್ಭದಲ್ಲಿ ಸಿಕ್ಕಂಥ 2.5 ವರ್ಷಗಳ ಅವಧಿನಲ್ಲಿ ಸುಮಾರು 26 ಸರ್ಕಾರಿ ಆದೇಶಗಳನ್ನು ಮಾಡಿ ನಮ್ಮೆಲ್ಲ ನೌಕರರು ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಮಾತನ್ನು ನಿಮ್ಗೆ ಹೇಳಿಕ್ಕೆ ಬಯಸ್ತಾನೆ, ನೀವೆಲ್ಲ 15-20-25-30 ವರ್ಷ ಸರ್ವಿಸ್ಗಳಾಗಿದೆ, ಇಷ್ಟು ಕ್ರಿಯಾಶೀಲವಾಗಿ ಇಷ್ಟು ತ್ವರಿತಗತಿಯಲ್ಲಿ ಸರ್ಕಾರದೊಟ್ಟಿಗೆ ಸಂಘರ್ಷಕ್ಕೆ ಅವಕಾಶವಿಲ್ಲದೆ ಮಾತುಕತೆ ಮೂಲಕ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೇವೆ ಅಂತ ಹೇಳಿದ್ರೆ ಬಹುಶಃ ನಾವು ಸರ್ಕಾರಗಳನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಆಯಾ ಕಾಲ
ಕನ್ನಡದಲ್ಲಿ ಸರ್ಕಾರಗಳು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ. ಬಹುಶಃ ಈ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿರವರು ನಾವು ಯಾವುದೇ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋದರೆ ಎಲ್ಲದಕ್ಕೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮುಂದೆನೂ ಕೂಡ ಅಷ್ಟೇ, ನಾವು ಸರ್ಕಾರದ ಮಕ್ಕಳು, ಯಾವುದೇ ಸರ್ಕಾರಗಳು ಬಂದರೂ ಕೂಡ ರಾಜಕೀಯವನ್ನು ಮಾಡದೆ ಯಾವ ಸರ್ಕಾರಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೌಕರಿಗೆ ಕೊಡಬೇಕಾಗಿರುವಂಥ ಬೇಕು ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಮಾಡುವಂಥ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರಗಳು ಕೂಡ ಹೀಗೆ ಇರಲಿ. ಹಾಗೆ ಹೊಳೆ ನರಸೀಪುರದಲ್ಲೂ ಕೂಡ ಈ ಅಭಿವೃದ್ಧಿಯ ಜೊತೆ ನಮ್ಮ ಸರ್ಕಾರಿ ನೌಕರ ಭವನಕ್ಕಿರ್ಬೋದು, ಮಾನ್ಯ ರೇವಣ್ಣ ಸಾಹೇಬರು ನಮ್ಮ ಕೃಷ್ಣೇಗೌಡರಿಗೆ ಹೇಳ್ತಾ ಇದ್ರು, ಒಳ್ಳೆ ಕಟ್ಟಡ ಇರಲಿ, ನಿವೇಶನಗಳನ್ನು ನಮ್ಮ ನೌಕರಿಗೆ ಕೊಡಪ್ಪ, ಒಳ್ಳೇದಾಗಲಿ, ನಾವು ಕೂಡ ಸಹಕಾರವನ್ನು ಕೊಡ್ತೇನೆ ಎನ್ನುವಂಥ ಮಾತನ್ನು ಮಾನ್ಯ ರೇವಣ್ಣ ಸಾಹೇಬರು ಹೇಳ್ತಾ ಇದ್ರು. ನಾನು 2019ರಲ್ಲಿ ರಾಜ್ಯದ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಬಹುಶಃ ದೇವೇಗೌಡರು ಆವಾಗ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಮ್ಮ ಸಂಘದ ಉದ್ಘಾಟನೆ ಸಂದರ್ಭದಲ್ಲಿ ಭಾಗವಹಿಸಿದ್ದು ಕೂಡ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಬಹುಶಃ 40 ವರ್ಷಗಳ ಹಿಂದಿನ ಕಟ್ಟಡ, ಅದನ್ನು ನೋಡಲಿಕ್ಕೆ ಕೂಡ ಸುಸಜ್ಜಿತವಾಗಿರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗ್ತಿದ್ದಂಗೆ 15 ಕೋಟಿ ಹಣವನ್ನು 2 ದಿನದಲ್ಲಿ ಬಿಡುಗಡೆ ಮಾಡಿ ಇವತ್ತು ಶತಮಾನೋತ್ಸವದ ಭವನವನ್ನು ಬೆಂಗಳೂರಿನಲ್ಲಿ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಅದ್ಭುತವಾಗಿರುವಂಥ ಭವನ. ಮಾನ್ಯ ರೇವಣ್ಣ ಸಾಹೇಬರು ಸಚಿವರಾಗಿ ಏನಾದರೂ ಕೂಡ ಮುಂದುವರೆದಿದ್ದರೆ ಕೃಷ್ಣೇಗೌಡರು ಇವತ್ತು ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂಥ ಭವನವನ್ನು ಹಾಸನದಲ್ಲಿ ಕೊಡ್ತಾ ಇದ್ರು. ಬಹುಶಃ ರೇವಣ್ಣ ಸಾಹೇಬರು ಅಧಿಕಾರದಲ್ಲಿ ಇರಬೇಕು ಅಂತ ಏನಿಲ್ಲ, ಅವ್ರು ಯಾವತ್ತಿದ್ರು ಕಿಂಗ್ ಅಲ್ಲ ಅಂದರೆ ಕಿಂಗ್ ಮೇಕರ್ ಆಗುವಂಥ ಶಕ್ತಿ ಯಾರಿಗಿದೆ ಅಂದರೆ ಅದು ರೇವಣ್ಣ ಸಾಹೇಬರಿಗೆ ಇದೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಯಡಿಯೂರಪ್ಪನವ್ರು ಅಧಿಕಾರದಲ್ಲಿಲ್ಲ, ಯಡಿಯೂರಪ್ಪನವ್ರು ಹೇಳಿದ್ರೆ ಹೆಂಗೆ ಕೆಲಸ ಆಗುತ್ತೋ ಸರ್ಕಾರದಲ್ಲಿ, ರೇವಣ್ಣ ಸಾಹೇಬರು ಹೇಳಿದ್ರು ಕೂಡ ಇವತ್ತು ಕೆಲಸ ಆಗುತ್ತೆ ಎನ್ನುವಂಥದ್ದು ನಮಗೆ ನಿಮಗೆಲ್ಲ ಕೂಡ ಗೊತ್ತಿದೆ. ಅವ್ರ ಮೂಲಕ ಈ ಜಿಲ್ಲೆಗೆ ಇನ್ನಷ್ಟು ಒಳ್ಳೆ ಕೆಲಸಗಳು ಆಗಲಿ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ಭಾಳ ಹೇಳ್ತಿದ್ರು ಕೃಷ್ಣೇಗೌಡರು ಹಾಸನದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ, ನಾನು ಮೊನ್ನೆ ಬಂದಾಗ ವಿನಂತಿ ಮಾಡಿದೆ, ಕೃಷ್ಣೇಗೌಡರೇ ಹಾಸನ ಸಾಕು, ಹೊಳೆ ನರಸೀಪುರದಲ್ಲಿ ಒಂದು ಕಾರ್ಯಕ್ರಮ ಮಾಡಿ, ರೇವಣ್ಣ ಸಾಹೇಬರು ಈ ಜಿಲ್ಲೆಗೆ ಇಷ್ಟು ಕೊಡುಗೆ ಕೊಟ್ಟಿದ್ದಾರೆ, ನಮ್ಮ ಕಾರ್ಯಕ್ರಮ ಅವ್ರ ಜೊತೆ ಆದರೆ ಆ ಕಾರ್ಯಕ್ರಮದ ಗೌರವ ಜಾಸ್ತಿ ಆಗುತ್ತೆ ಅಂದಾಗ ರೇವಣ್ಣ ಸಾಹೇಬರು ಸಮಯವನ್ನು ತೆಗೆದುಕೊಂಡು ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅಸಂಖ್ಯಾತ ಸಂಖ್ಯೆಯಲ್ಲಿ ನಮ್ಮ ಈ ಜಿಲ್ಲೆಯ ನೌಕರ ಬಾಂಧವರು ಮಕ್ಕಳೆಲ್ಲರೂ ಕೂಡ ಭಾನುವಾರ ಇದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಕೂಡ ಅತ್ಯಂತ ಸಂತೋಷ ತಂದಿದೆ. ಇವತ್ತೇನಾದರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂದರೆ ಇಲ್ಲಿ ಕೂತಿರುವಂಥ ನಿಮ್ಮಂಥವರಿಂದ ನಿಮ್ಮ ಸಲಹೆ ಮಾರ್ಗದರ್ಶನಗಳು ನಿರಂತರವಾಗಿ ನಮ್ಮೊಟ್ಟಿಗೆ ಇರಲಿ ಎನ್ನುವಂಥ ಮಾತನ್ನು ಹೇಳ್ತಾ, ನಾನು ಹೇಳಿದ್ರೆ ಮಾತಾಡಲಿಕ್ಕೆ 2 ಗಂಟೆ ವಿಚಾರಗಳಿದೆ. ಬಹುಶಃ ರೇವಣ್ಣ ಸಾಹೇಬರು ತುರ್ತಾಗಿ ಎಲ್ಲ ಹೋಗಬೇಕಾಗಿರೋದ್ರಿಂದ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡ್ರೆ ಈ ಕಾರ್ಯಕ್ರಮದ ಗೌರವ ಕಡಿಮೆ ಆಗುತ್ತೆ ಎನ್ನುವಂಥ ನಂಬಿಕೆ ಕೂಡ ನನಗೆ ಅರ್ಥ ಆಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ, ಮಾನ್ಯ ರೇವಣ್ಣ ಸಾಹೇಬರು ಮಾತನಾಡಬೇಕಾಗಿರೋದ್ರಿಂದ ನನ್ನ ಮಾತುಗಳನ್ನು ಇಷ್ಟಕ್ಕೆ ಸೀಮಿತಗೊಳಿಸ್ತಾ, ಬರುವಂಥ ದಿನಗಳಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘ ಇನ್ನಷ್ಟು ಸದೃಢವಾಗಿ ಸಮರ್ಥವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರಗಳು ಕೂಡ ಹೀಗೆ ಇರಲಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಮಾನ್ಯ ರೇವಣ್ಣ ಸಾಹೇಬರು ಮಾಡುವಂಥ ಒಳ್ಳೆ ಕೆಲಸಗಳು, ಒಳ್ಳೆ ವಿಚಾರಗಳು, ಒಳ್ಳೆ ಚಿಂತನೆಗಳು ನಾವೆಲ್ಲ ಕಡೆ ಹೇಳಬೇಕಾಗ್ತದೆ. ಯಾಕಂದರೆ ಇವತ್ತು ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ, ಆದರೆ ರೇವಣ್ಣ ಸಾಹೇಬರ ಬಗ್ಗೆ, ಅವರ ಅಭಿವೃದ್ಧಿ ವಿಚಾರಗಳು, ಅವರ ದೂರದೃಷ್ಟಿ, ಅವರ ಮುಂದಿನ ಗುರಿ ಉದ್ದೇಶಗಳ ಬಗ್ಗೆ ಒಳ್ಳೆ ವಿಚಾರಗಳನ್ನು ಕೂಡ ನಾವು 4 ಕಡೆ ಹೇಳಬೇಕಾಗುತ್ತೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ರೇವಣ್ಣ ಸಾಹೇಬರ ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ, ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅವ್ರ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಬಹುಶಃ ಮಾಧ್ಯಮ ಮಿತ್ರರು ಹೇಳ್ಬೋದು ಗಟ್ಟಿಯಾಗಿ ನಿಲ್ತೀರಾ ಅಂದರೆ ಏನು ಓಟಾಕ್ತೀರಾ ಸರ್ ರಾಜಕಾರಣ ಅಂತಲ್ಲ, ನಾವು ಸರ್ಕಾರಿ ನೌಕರರು ಹೆಂಗೆ ಅಂದರೆ ಯಾವ ಜನಪ್ರತಿನಿಧಿ ನೌಕರರ ಪರವಾಗಿ, ಸಮಾಜದ ಪರವಾಗಿ, ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡ್ತಾರೋ ಅದನ್ನು ಒಳ್ಳೆಯದು ಅನ್ನುವಂಥ ಅತ್ಯಂತ ಅರ್ಥ ಮಾಡಿಕೊಳ್ಳುವಂಥ ನೌಕರ ಸಮುದಾಯ ನಾವು, ಆ ರೀತಿಯಾಗಿ ಅವ್ರನ್ನ ನಾವು ಬೆಂಬಲಿಸ್ತೇವೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ, ತಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಮೂಲಕ ಯಶಸ್ವಿಯಾಗಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ದೇಶಿಸಿ 2021-22 ಸಾಲಿನ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಷ್ಟು ಹೊತ್ತುಗಳ ಕಾಲ ಮಾತನಾಡಿದಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷರು ಶ್ರೀಯುತ ಸಿ ಎಸ್ ಷಡಾಕ್ಷರಿ ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷರ ಭಾಷಣವನ್ನು ಮಾಡಲಿದ್ದಾರೆ ಹಾಸನ ಜಿಲ್ಲೆ ಕಂಡಂತಹ ಅಭಿವೃದ್ಧಿಯ ಅಧಿಕಾರರು, ಹಾಸನ ಜಿಲ್ಲೆಯ ಸರ್ವಾಂಗೀಣ ಬೆಳವಣಿಗೆಗೆ ಸದಾಕಾಲ ಶ್ರಮಿಸುವಂತಹ ನಮ್ಮ ಜನಪ್ರಿಯ ಮಾಜಿ ಸಚಿವರು, ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಯುತ ಎಚ್ ಡಿ ರೇವಣ್ಣನವರು ಇದೀಗ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡ್ತಾರೆ. ನಿಮ್ಮ ಚಪ್ಪಾಳೆ ಬರಲಿ. ಕರ್ನಾಟಕ
सरकार राज्य सरकारी नौकर संघद अध्यक्ष सन्मान्य सी एस षडाक्षरवर मोदलने नानु गौरवपूर्वक अभिनंदने सल्लिसि मत्ते इवत्तिन समारंभदल्लि जिला अध्यक्ष कृष्णेगौडरु तालूक अध्यक्ष कुमारस्वामीयवरु मत्तु इवत्तिन समारंभक्के आगमिसिरुवंत पुरसभे अध्यक्ष ज्योति मंजुनाथ अवरु इवत्तिन समारंभक्के आगमिसिरुवंत ರಾಜ್ಯದ ಹಿರಿಯ ಉಪಾಧ್ಯಕ್ಷರಾದಂಥ ಎಂ ಎ ವೀರಭದ್ರಪ್ಪನವರು ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಪುಟ್ಟಸಾಮಪ್ಪನವರು ವೈಸಳ ರಾಜ್ಯ ಸಹಕಾರಿ ಸಂಘ ನೌಕರ ಅಧ್ಯಕ್ಷರಾದಂಥ ರುದ್ರಪ್ಪನವರು ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳಾದಂಥ ಕೃಷ್ಣಮೂರ್ತಿಯವರು ಮತ್ತು ರಘುವರು ಲಕ್ಷ್ಮೀಕಾಂತ್ ಅವರು ಮತ್ತು ಹಾಗೂ ಸುರೇಶ್ ಅವರು ಬರಬೇಕಾಯ್ತಿಲ್ಲ ಅವ್ರ ಪರ್ವ ರಾಧಾಕೃಷ್ಣ ಅವರಿದ್ದಾರೆ ಅವರಿಗೆ ಗೋಪಾಲ್ ಅವರು ತಾಲೂಕು ದಂಡಾಧಿಕಾರಿಗಳು ಭಾಗ್ಯಮ್ಮನವರು ಶಿಕ್ಷಣಾಧಿಕಾರಿಗಳು ಮತ್ತು ತಾಲೂಕಿನ ವಿವಿಧ ತಾಲೂಕಿನ ಅಧ್ಯಕ್ಷರಾದಂಥ ಬೇಲೂರಿನ ಅಧ್ಯಕ್ಷರಾದಂಥ ಲೋಕೇಶ್ ಗೌಡರು ಅರ್ಕಲ್ಗೂಡು ಅಧ್ಯಕ್ಷರಾದಂಥ ವೆಂಕಟೇಶ್ ಅವರು ಚನ್ನರಾಯಪಟ್ಟಣ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ಅವರು ಸಕಲೇಶ್ವರ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿಯವರು ಅಶೋಕ್ ಕುಮಾರ್ ಅವರು ಅರಸೀಕೆರೆ ನಯನ ಅವರು ಆಲೂರು ತಾಲೂಕು ಅಧ್ಯಕ್ಷರು ಗೌರವರ ಅಧ್ಯಕ್ಷರು ಈ ವೇದಿಕೆಯಲ್ಲಿರುವ ಎಲ್ಲ ಸರ್ಕಾರಿ ನೌಕರರ ಪದಾಧಿಕಾರಿಗಳಿಗೆ ವಂದನೆ ಸಲ್ಲಿಸಿ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಜಿಲ್ಲಾ ಮಟ್ಟದ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ನಮ್ಮ ಮಹಿಳಾ ನೌಕರರಿರ್ಬೋದು ನಮ್ಮ ಎಲ್ಲ ಪುರುಷ ನೌಕರರಿರ್ಬೋದು ಮತ್ತು ಪತ್ರಿಕಾ ಸ್ನೇಹಿತರಿಗೆ ಏನು ಇವತ್ತು ಸುಮಾರು 400 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಅವರಿಗೆ ಪ್ರತಿಭಾವಂತಕ್ಕೆ ಈ ಕಾರ್ಯಕ್ರಮ ಇದೆ ಇವತ್ತು ಆ ಪ್ರತಿಭಾ ಸ್ವೀಕಾರ ಮಾಡಲು ಬಂದಿರುವಂಥ ಎಲ್ಲ ವಿದ್ಯಾರ್ಥಿಯರಿಗೆ ವಿದ್ಯಾರ್ಥಿನಿಯರಿಗೆ ಅಭಿನಂದನೆ ಸಲ್ಲಿಸಿ ಪತ್ರಿಕಾ ಸ್ನೇಹಿತರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅವ್ರಿಗೂ ಸಹ ಇವತ್ತು ನಾನು ಷಡಾಕ್ಷರ ಬಗ್ಗೆ ಎರಡು ಮಾತು ಹೇಳಿದು ಹೋದರೆ ನನಗೂ ಒಳ್ಳೆಯದಲ್ಲ ಏಕೆಂದರೆ ರಾಜಕಾರಣ ಮುಖ್ಯ ಬೇರೆ ಅಲ್ಲ ಆದರೆ ಒಬ್ಬ ಜವಾಬ್ದಾರಿ ಕೊಟ್ಟಾಗ ನೀವು 600,000 ಕುಟುಂಬ ಸರ್ಕಾರಿ ನೌಕರರ ಕುಟುಂಬ ಇವತ್ತು ಅಧ್ಯಕ್ಷರ ಮೇಲೆ ಅವಲಂಬನೆ ಆಗಿದೆ ಏಕೆಂದರೆ ಅಧ್ಯಕ್ಷರು ನಿಮ್ಮನ್ನು ಒಂದು ಕುಟುಂಬದ 600,000 ಸದಸ್ಯರು ಸಹ ನೀವು ಷಡಾಕ್ಷರರ ಕುಟುಂಬಕ್ಕೆ ಒಂದು ಸದಸ್ಯರಿದ್ದಂಗೆ ಏಕೆಂದರೆ ನಾನು 25 ವರ್ಷ ಆಯಿತು ರಾಜಕೀಯಕ್ಕೆ ಬಂದೀಗಾಲೇ 40 ವರ್ಷ ಆಯಿತು ಸುಮಾರು 5 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಜಿಲ್ಲಾ ಪರಿಷತ್ ಸದಸ್ಯನಾಗೂ ಕೆಲಸ ಮಾಡಿದ್ದೀನಿ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ಯಾವ ರೀತಿ ನನ್ನ ನೌಕರನ್ನ ಹಿತ ಕಾಪಾಡಬೇಕು ಅನ್ನೋ ಉದ್ದೇಶ ಇರೋವಂಥ ಅಧ್ಯಕ್ಷ ಏನಾದರೂ ಇದ್ದರೆ ನಾನು ಕಂಡಂಗೆ ಅದು ಷಡಾಕ್ಷರು ಅಂತ ಹೇಳಬೇಕಾಗುತ್ತೆ ಏಕೆ ನನಗೇನು ಅವರಿಂದ ಹೊಗಳಿಸ್ಕೊಂಡು ಏನು ಮಾಡಬೇಕಾದಂಥ ಪ್ರಮೇಯ ಇಲ್ಲ ಆದರೆ ಯಾರೇ ಒಬ್ಬ ಕೆಲಸ ಮಾಡುವಾಗ ಅದನ್ನು ಗುರುತಿಸಬೇಕಾದದ್ದು ನಮ್ಮಂಥ ರಾಜಕಾರಣಿಗಳು ಅಂತ ಹೇಳಬೇಕಾಗುತ್ತೆ ಏಕೆಂದರೆ ಯಾರು ನೌಕರು ಕೆಲಸ ಮಾಡುವಾಗ ಆ ನೌಕರರಿಗೆ ನಾವು ಅವ್ರ ಜೊತೆ ಬಲಭುಜವಾಗಿ ನಿಲ್ಲಬೇಕಾಗುತ್ತೆ ಏಕೆಂದರೆ ಇವತ್ತು ಸರ್ಕಾರಿ ನೌಕರರು
नूर के तोत भाग सरकारी नौकरू नमें वे विद्याभ्यास मकलिए अदे रीति ना नम मे विद्याभ्यास को नानू जीवन वो नक्ु नसार मन मेरे अदिट्रे बेरे ऐनू यार वर्मूर पर्सेंट बिड़ी अब यार बू हेलबार् नूर के तोत पर्सेंट नौकरेदार आगते नमंत राजणी के सन्वेश बेन केस मन आकर आज्रेनर केव टेमुर पर्स्थित नान या नान सुमार ईद बारी शासकन मंत्री ना नोड़ी दारी तपेनूल अंत के पैस्थित इवतु नान बेके नान नोड़े इवतु 400 जन मकलिए प्रतिभावंत पुरस्कार नोड़े इलाल नोड़ा चैनद तरी आ मकलू जीवन मन इकोतर और ते ती नन मग 90% तकवे जिला मटली को अद्वेन सरकार इंत मकलिए ऐन यसे आकांक्षा इटिता इवर के कोर्स ಏಕೆ ನನ್ನ ಹತ್ರನೇ ಬರ್ತಾರೆ ಈಗ ಮನೆ ಕುಮಾರಸ್ವಾಮಿ ಇಲ್ಲಿ ಅವನು ಓ ಮೆಡಿಕಲ್ ಸೇರ್ಸೆ ಅಂದೆ ಆದರೂ ಕೊನೆಗೆ ಬಂದು ಕಂಡ ಹೆಂಡತಿ ಇಬ್ರು ಸಂಬಳ ಮಾಡಿ ಅವೇನೋ ಇಟ್ಕೊಂಡು ಒದ್ದಾಡ್ಕೊಂಡು ಅದನ್ನು ಪಾಪ ಅವ್ರ ಕೈ ಏನೋ ಮಾಡಿ ಎಲ್ಲ ಯಾರನ್ನೋ ಕೈ ಕಾಲು ಹಿಡಿದು ಸೇರಿಸ್ತೀನಿ ಇದನ್ನು ನಾನು ಹೇಳೋದು ಸರ್ಕಾರ ಏನು ಮಾಡಬೇಕಾಗುತ್ತೆ ಅಂದರೆ ಕೆಲವು ಕಾನೂನನ್ನ ಬಡವರ ಮಕ್ಕಳಿಗೆ ಮಾಡುವಾಗ ಕಾನೂನು ಸೀಲ್ ಒತ್ತಬೇಕು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಅದು ಮಾಡಬೇಕಾಗುತ್ತೆ ಆ ಧೈರ್ಯ ಬೇಕು ಇವತ್ತು ಸರ್ಕಾರಿ ನೌಕರರು ಪ್ರತಿಭಾ ಮಕ್ಕಳಿಗೆ 110% ಇಡಿ ಅಡ್ಮಿಷನ್ನಲ್ಲಿ ಈಗ ವೆಟರ್ನರಿ ಕಾಲೇಜ್ ಇರ್ಬೋದು ನಿಮ್ಮ ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು ಅದನ್ನು ನೀವು ಮಾಡಬೇಕಾಗುತ್ತೆ ಅದಕ್ಕೆ ನಾವು ನಿಮ್ಮ ಹಿಂದೆ ಇರ್ತೀವಿ ಏಕೆಂದರೆ ಅಷ್ಟು ಸುಲಭ ಅಲ್ಲ ಆ ಮಕ್ಕಳು ಆ ತಂದೆ ತಾಯಿ ಕಷ್ಟಪಟ್ಟು ಇವತ್ತು 90% ತಾಳ ಸುಲಭನ ನಮಗೇನಾಗಿದೆ ನನ್ನ ಹತ್ರ ಬರ್ತಾರೆ ನಾನು ನೋಡಿದ್ದೀನಿ ಕೆಲವು ಸ್ಕೂಲಲ್ಲಿ ಇವತ್ತು ಇಲ್ಲೇ ನಮ್ಮ ಶಿಕ್ಷಣಾಧಿಕಾರಿಗಳಿದ್ದಾರೆ ಭಾಗ್ಯಂದರು 90 ನಂಬರ್ ಇರೋರಿಗೆ ಅಡ್ಮಿಷನ್ 90 ನಂಬರ್ ಇದ್ರಲ್ಲ ಬರ್ ತಗೊಂಡುವೇ 100,000 ಮತ್ತು ಅವಕ್ಕೆ ಏನಾಗುತ್ತೆ ಅಲ್ಲಿ ಸೇರ್ಕೇತಾರೆ ಅವು ಮಲ್ಲಿ ಓದಿದ್ರೆ 90 ತಗೊಳ್ಳೋರು ಅಲ್ಲಿ ಸೇರ್ಕೆ ಆ ಕಾಲೇಜಿಗೆ ಸೇರ್ಕೊಂಡ ಮೇಲೆ 85 ಬಂದವೆ ಈಗ 90 ನಂಬರ್ ತಗೊಂಡು ಹಳ್ಳಿ ಮಕ್ಕಳು 100,000 ಕೊಟ್ಟು ಅವು ಏನಾಯಿತು ನಮ್ಮ ಜನಕ್ಕೆ ಅದೊಂದು ಇದಾಗ್ಬಿಟ್ಟೈತೆ ಇಲ್ಲ ಹಾಸನದಲ್ಲಿ ಇಂಥ ಕಾಲೇಜಲ್ಲಿ ಓದಿದರೆ ನನ್ನ ಮಕ್ಕಳು 40,00,000 ರೂಪಾಯಿ ಖರ್ಚು ಮಾಡಿದ್ರೆ ಕ್ಯಾನ್ಸರ್ಗೆ ಅದೇನೋ ಈಗ ಬದುಕು ಉಳಿಗಿದ್ದೀನಿ ಒಬ್ಬ ಮಗನಿಗೆ ನಮ್ಮ ನೆನ್ನೆ MBBS ಸಿಕ್ಕೈತೆ ಚಿಕ್ಕಮಗಳೂರಲ್ಲಿ ಅಂತ ನಮ್ಮ ಹಳ್ಳಿ ಯಾರೋ ಗಿರಾಕಿಲ್ಲೇ ಇರ್ಬೇಕೇನಪ್ಪ ಮೇಷ್ಟಲ್ಲಿ ಎಲ್ಲ ಹಳ್ಳಿಯರೆಲ್ಲ ಮೇಷ್ಟೇ ಜಾಸ್ತಿ ಅವಮ್ಮ ಇಲ್ಲೆಲ್ಲ ಒಳನೇಸಬಿಟ್ಟು ಟೌನ್ನಲ್ಲಿದ್ದೀನಿ ಸರ್ ಸುಮಾರು ಸರ್ಕಾರದಿಂದ ಒಂದು 15,00,000 ಬಂತು ಈ 40,00,000 ಎಲ್ಲಿ ತತ್ತಾರೆ 40,00,000 ರೂಪಾಯಿ ಖರ್ಚು ಮಾಡಿರೋದು ಕ್ಯಾನ್ಸರ್ಗೆ ನಾನು ಕೇಳಿಬಿಟ್ಟು ರಾತ್ರಿ ಅವಕ್ಕೇನಾಗುತ್ತೆ ಅಂದರೆ ಮೇಷ್ಟ್ರು ಯಾವ ಲಂಚ ಸಿಗುತ್ತೆ ಮೇಷ್ಟ್ರಿಗೆ ಉಳಿಸ್ಕೋಬೇಕು ಅನ್ನೋದು ಅವ್ರ ಗಂಡಂಗೂ ಇರುತ್ತೆ ಮಕ್ಕಳಿಗೂ ಇರುತ್ತೆ ಆ ಕುಟುಂಬಕ್ಕೆ ಅಥವಾ ಹೈಸ್ಕೂಲ್ ಮಾಡಿಲ್ಲ ಇವತ್ತು ದೇವೇಗೌಡರು ಪ್ರತಿ 3 ಕಿಲೋಮೀಟ್ರಿಗೆ ಒಂದು ಹೈಸ್ಕೂಲು PU ಕಾಲೇಜ್ ಮಾಡಿದ್ದಾರೆ ಪ್ರತಿ 3 ಕಿಲೋಮೀಟ್ರಿಗೆ ಇಡೀ ಇಂಡಿಯಾ ದೇಶದಲ್ಲಿ ಯಾವುದಾದ್ರು ವಿಧಾನಸಭಾ ಕ್ಷೇತ್ರದಲ್ಲಿ 7 ಪ್ರಥಮ ದರ್ಜೆ ಕಾಲೇಜ್ ಇದೆ ಅಂದರೆ ಅದು ಒಳೇರಸಿಪುರ ವಿಧಾನಸಭಾ ಕ್ಷೇತ್ರ 7
ಪ್ರಥಮ ದರ್ಜೆ ಕಾಲೇಜ್. ಆ ಕಾಲೇಜಲ್ಲಿ ಯಾವ ಕೋರ್ಸ್ ಇಲ್ಲ ಅನ್ನಂಗಿಲ್ಲ. ಅದೇ ರೀತಿ ಏಳು ಮುರಾರ್ಜಿ ಶಾಲೆ ಇದೆ. ಐದನೇ ತರಗತಿಯಿಂದ ಪಿ ಯು ಸಿವರೆಗೆ, ಮತ್ತು ಅದಲ್ದಲೆ ನಮ್ಮ ಸೆಂಟ್ರಲ್ ಇದ್ರ ಕೇಂದ್ರೀಯ ವಿದ್ಯಾಲಯ ಅದು ಒಂದಿದೆ. ಅದಕ್ಕೂ ನನಗೆ ರಾಜ್ಯ ಸರ್ಕಾರದಿಂದಲೇ ಒಂದು 4 ಕೋಟಿ ಗ್ರ್ಯಾಂಟ್ ಕೊಡಿಸಿದ್ದೀನಿ ನಾನು. ಅದು ಅದರ ಜೊತೆಗೆ ಸುಮಾರು 3 ಕಿಲೋಮೀಟ್ರಿಗೊಂದು ಸರ್ಕಾರಿ ಆಸ್ಪತ್ರೆ ಇದ್ದರೆ ಅದು ಒಳನೇಸಪುರ ವಿಧಾನಸಭಾ ಕ್ಷೇತ್ರ. ನನ್ನ ಕ್ಷೇತ್ರದಲ್ಲಿ 7 ಸಮುದಾಯ ಆಸ್ಪತ್ರೆ ಇದೆ. ಒಂದೊಂದು ಆಸ್ಪತ್ರೆಯಲ್ಲಿ 5 ಜನ ಡಾಕ್ಟ್ರು, 20 ಜನ ನರ್ಸ್ಗಳು, 1-10 ಜನ ಅಟೆಂಡರ್ಗಳಿರ್ತಾರೆ. ಅಂಥ 7 ಆಸ್ಪತ್ರೆ ಇದೆ. ಒಳನೇಸಪುರ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆ ಎಲ್ಲ ಸೇರಿ ಸುಮಾರು 23 ಜನ ಡಾಕ್ಟ್ರುಗಳಿದ್ದಾರೆ. ರಾಜ್ಯದಲ್ಲಿ ಹೈಯೆಸ್ಟ್ ಮೊದಲನೇ ಸ್ಥಾನದಲ್ಲಿ ಇರ್ಬೋದು ನಮ್ಮದು, ಅಥವಾ 2ನೇ ಸ್ಥಾನದಲ್ಲಿ ಇರ್ಬೋದು ಒಳನೇಸಪುರ ತಾಲೂಕು ಹಾಸ್ಪಿಟ್ಲುಗಳಲ್ಲಿ. ಆ ಥರ ಕೆಲಸ ನಡೀತಾ ಇದೆ. ಏಕೆಂದರೆ ಇವತ್ತು ನಮ್ಮ ಜನ, ನಮ್ಮ ಮಕ್ಕಳಿಗೆ ನಾನು ಹೇಳೋದಿಷ್ಟೇ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ. ಅವೆಂಗೋ ಹೊಟ್ಟೆಪಾಡು ಮಾಡ್ಕೋತೇವೆ ಎಲ್ಲೋ. ಈಗ ನಾನು 3 ಪಾಲಿಟೆಕ್ನಿಕ್ ಇದೆ ನನ್ನ ಕ್ಷೇತ್ರದಲ್ಲಿ. ಒಂದು ಹೆಣ್ಮಕ್ಳಿಗೆ ಸಪ್ರೇಟ್ ಇಲ್ಲೇ, ಯಾಕೆಂದ್ರೆ ಪೊಲೀಸ್ ಸ್ಟೇಷನ್ ಹತ್ರಲ್ಲೇ ಹೆಣ್ಮಕ್ಳಿಗೆ ಇಟ್ಬಿಟ್ಟಿದ್ದೀನಿ, ಪೊಲೀಸ್ನವ್ರು ಕಾಯಕಾಯಿ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಏನು ಇದಾಗಬಾರ್ದು ಅಂತೇಳಿ ಅರುಣ್ ಸಾಹೇಬ್ ಇದ್ರಪ್ಪ. ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಸುಮಾರು 15 ಕೋಟಿ ಖರ್ಚು ಮಾಡಿ ಲ್ಯಾಬು ಗೀಬು ಎಲ್ಲ ಸುಜ್ಜಿತವಾದ ಹೊಸ ಬಿಲ್ಡಿಂಗ್ನ ಒಂದೇ ವರ್ಷದಲ್ಲಿ ಕಟ್ಟಿಕೊಟ್ಟಿದ್ದೀನಿ. ಅದೇ ರೀತಿ ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೆ ಕೆ ಪಿ ಎಸ್ ಸಿ ಶಾಲೆ 7. ಯಾವುದಾದ್ರು ವಿಧಾನಸಭೆ ಕ್ಷೇತ್ರದಲ್ಲಿ 7 ಕೆ ಪಿ, ಅದಕ್ಕೆ ಒಂದೊಂದು ಕಟ್ಟಡ ಹೆಂಗಿದೆ ಅಂದರೆ ಇದು ನೀವು ಅಲ್ಲಿ ನೋಡಬೇಕು. ಇಲ್ಲೇ ಭಾಗ್ಯಮ್ನವ್ರು ಕೂತವ್ರು ಇಲ್ಲೇ ಓಪನ್ ಮಾಡ್ಯವ್ರೆ. ಅವರು ದುಡ್ಡೆತ್ತಿ ಮೇಸ್ಟ್ರಿಗಳಿಗೆ ಚಂದೆ ಎತ್ತಿ ಕೊಡ್ತಾವ್ರೆ. ಮತ್ತು ಅದಲ್ದಲೆ ನಮ್ಮ ಒಳನೇಸಪುರ ಮಹಿಳಾ ಕಾಲೇಜು ಸುಮಾರು ಅಲ್ಲೇ ಕಾಲೇಜೊಳಗಡೆ ಸುಮಾರು 500 ಹೆಣ್ಮಕ್ಳಿಗೆ ಕಾಲೇಜ್ ಬಿಟ್ಟ ತಕ್ಷಣ ಎಲ್ಲೂ ಹೋಗಂಗೆ ಇಲ್ಲ. ಹಾಸ್ಟ್ಲು ಅಲ್ಲೇ ಒಳ್ಳೆ 5-star ಹೋಟ್ಲ್ ಇದ್ದಂಗೆ ಐತೆ ಹಾಸ್ಟ್ಲು. ಊಟ ತಿಂಡಿ ಎಲ್ಲ ಕ್ಲೀನಾಗಿ. ನಾನು ನಮ್ಮ ಮನೆಯವ್ರನ್ನ ಹೊಗಳೋದಲ್ಲ, 24 ಹಾಸ್ಟ್ಲುಗಳಿಲ್ಲಿ ಮಂಜಾಣ ಕೂತವನಿಲ್ಲಿ. ಇನ್ನೊಬ್ಬರು ಸಾಬ್ರವರೇ, ನಮ್ಮವರು ಸೋಷಿಯಲ್ ವೆಲ್ಫೇರ್, ಅವರಿಬ್ಬರು ಸೇರಿ 24 ಹಾಸ್ಟ್ಲುಗಳಿವೆ. ಎಲ್ಲಿಂದ ಚಾಮರಾಜನಗರದಿಂದ ಬರಲಿ, ಗದಗಿಂದ ಬರಲಿ, ಅವಕ್ಕೆಲ್ಲ ಎಷ್ಟು ಜನಕ್ಕಾರು ಊಟ ಹಾಕ್ರಿ ಅಂತೇಳಿ ಅಂತ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬೇಕಾದ್ರೆ ಏನು ಬೇಕೋ ನಾವು ನಾನೇ ರೇಷನ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟಿದ್ವಿ. ಇನ್ನು ಸಾಬ್ರಿಗೆ ಒಂದು ಮುರಾರ್ಜಿ ಶಾಲೆ, ಇನ್ನು ಹೆಣ್ಮಕ್ಳಿಗೊಂದು ಕಿತ್ತೂರು ರಾಣಿ ಚೆನ್ನಮ್ಮ. 7 ITI ಐತೆ. 7 ITI ಯಾವ್ಯಾವ ಎಜುಕೇಷನ್ ಇಲ್ಲ ಒಳನೇಸಪುರ ಹಾಸನ ಜಿಲ್ಲೆಯಲ್ಲಿ. ನಿಮ್ಮ ಮೈಸೂರು ಯೂನಿವರ್ಸಿಟಿಲಿಲ್ಲ ಅಂಥ ಕೋರ್ಸ್ ಒಳನೇಸಪುರದಲ್ಲಿ. ನನ್ನ ಪಡುಲಿಪ್ಪು ಅಲ್ಲಿ ರಾಜಪ್ಪ ಅಂತ ಒಬ್ಬ ಮೇಸ್ಟ್ ಇದ್ದರು. ಯಾರು? ನಮ್ಮ ವಸ್ತುಂ ಸಮಾಜ ಅಲ್ಲಿ. ಇಲ್ಲಿ ಗೋಪಾಲ್ ಅವನೇ. ಇನ್ನು ಇವರೆಲ್ಲ ನಾನು ಊರಿಗೆ ಹೋದ ಚಡ್ಡಿ ಹಾಕಿ ಹುಟ್ಟಿದ್ದೋ ಇವಾಗ ಗೊತ್ತಿಲ್ಲ. ಅವನು ಇವನು ತಾಲೂಕು ಈಗ ಇವು ಆಗಿ ಅವನೀಗ ಅವನು ಪಡುಲಿಪ್ಪೋದೇ ನಮ್ಮೂರ್ನ. ಅವನು ಅವನಾಗಿ ಹುಟ್ಟವನೋ ಇನ್ನೂ ಗೊತ್ತಿಲ್ಲ. ನಾನು ಆ ಊರಿಗೆ ಹೋದಾಗ 1978 ನಾನು ಹೇಳೋದು. ಅಲ್ಲಿ ಒಬ್ಬ ಇವನು ಬಡತನದಿಂದನೇ ಬಂದಿರೋದು. ಇವ್ರ ತಂದೆ ಪಾಪ ಭಾರಿ ಬಡತನದಿಂದ ಬಂದಿರೋದು. ಅಲ್ಲಿ ನೋಡಿದರೆ ಕೃಷ್ಣಮೂರ್ತಿಯರೇ, ಆ ಇವನು ರಾಜಪ್ಪ ಅಂತ ಮೇಸ್ಟ್ರು. ಅರ್ಜುನ್ಪುರದಕ್ಕೂ ಅರ್ದೂರು ಎರಡು ಅರ್ಕೋಡು ತಾಲೂಕು ಬಾರ್ಡ್ರು ನನ್ನ ಕೊನೆ. ನನ್ನ ಜಮೀನೆಲ್ಲ ಇರೋದು ಅರ್ಕೋಡಲ್ಲಿ ಜಾಸ್ತಿ. ಅಲ್ಲಿ ಅವನಿಗೆ ಮನೆ ತಗೋ ಎಳ್ಕೊಂಬರೋನು. ಅವು ಒಂದು 3-4 ಕರ್ಕೊಂಬರೋತಿ ಸುಸ್ತಾವು. ಅವು ಬರೋವು ಕದ್ದೋಡವು ಇವು. ಆಮೇಲೆ ಈಗ ನೋಡಿದರೆ ಆ ಊರಿನಲ್ಲಿ 3,000 ಮಕ್ಕಳು ಓದ್ತಾವೆ. ಕಾಲೇಜ್ ತಗೋತೀರಾ? ಪಿ ಯು ನಾರಾಯಣ ಇಲ್ಲೇ ಅವನೇ. ಎಷ್ಟವ್ರೆ ಅಲ್ಲಿ? 1,800 ಜನ ಇವ್ರು ಇದರಲ್ಲಿ ಅವರೇ. ಹಾಂ, ಪಿ ಯು ಕಾಲೇಜ್ 500 ಇಲ್ಲಿ ಒಂದು ಹಳ್ಳಿ. ನಾನು ಹೇಳೋದು ಎಂ ಕಾಮ್ ತಗೋತಿರೋ, ಎಂ ಎ ತಗೋತಿರೋ,
ಒಂದು 500 ಜನಕ್ಕೆ ಆಸ್ಟ್ಲು ಮಾಡಿದ್ದೀನಿ. ನಾನು ಹೇಳೋದು ಏನಾಗುತ್ತೆ ಅಂದರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ನೀವು, ಸರ್ಕಾರ ಯಾವುದೇ ಇರಲಿ. ನಾನು ಕುಮಾರಸ್ವಾಮಿ ಹೇಳಿದೆ, ನಾನು ಒಂದು ದಿವಸ ಹಾಸನದಲ್ಲಿ ಐ ಬಿಲ್ ಕೂತಿದ್ದೆ. ನಾನು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರೆ ನಾನು ಇನ್ನೂ ಒಂದು 2 ತಿಂಗಳು ಮಂತ್ರಿ ಆಗಿರಲಿಲ್ಲ. ಆಗ ಒಂದು ಸಾಬ್ ಹೆಣ್ಮಗಳು ಬಂದರು, ನನಗೆ ಒಂದು BPM ಸೀಟ್ ಕೊಡಿಸಿ ಅಂತ ಅವ್ರ ಅಪ್ಪ ಅವನು ಕರ್ಕೊಂಬಂದರು ಹಾಸನ ಐಬಿಲಿ. ನಾನು ಕೇಳಿದೆ, ಹಾಸನ ಕಾಲೇಜಿಗೆ ಫೋನ್ ಮಾಡಿ ಕೇಳಿದೆ. ಆ ಮೇಡಮ್ ಇದ್ದರು, ಇಲ್ಲ ಸರ್ ನಮಗೆ 75 ನಂಬರ್ ಇತ್ತು ಸರ್, 75 ನಂಬರ್ ನಿಲ್ಲಿಸಿಬಿಟ್ಟಿದ್ದೀವಿ ಅಂದರು. ಈ ಹುಡುಗಿ 75 ತೆಗೆದಿಲ್ಲ, ಏನು ಮಾಡಬೇಕು? ಬೆಳಗ್ಗೆನೇ ಕುಮಾರಸ್ವಾಮಿಗೆ ಹೇಳಿದೆ, ನಾಳೆ ಸಾಯಂಕಾಲ ನೀನು ಎಜುಕೇಷನ್ ಸೆಕ್ರೆಟ್ರಿ ಬೋತ್ ಕೌಶಿಕ್ ಮುಖರ್ಜಿ, ಇದೇ ವಿಜಯ್ ಭಾಸ್ಕರ್ ಪ್ರೈಮರಿ ಎಜುಕೇಷನ್ ನಮ್ಮ ಈಗಿರ ಇದ್ರ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಅವರು, ಆಮೇಲೆ ನಮ್ಮ ಗೋಕುಲ್ ರಾಮ್ ಅಂತ ಫೈನಾನ್ಸ್ ಸೆಕ್ರೆಟ್ರಿ, ಲತಾ ಕೃಷ್ಣರಾವ್ ಅಂತ ಇದು ಬನ್ನಿರಿ ನಾಳೆ ಪ್ಲ್ಯಾನಿಂಗ್ ಸೆಕ್ರೆಟ್ರಿ, ಎಲ್ಲರನ್ನು ಮೀಟಿಂಗ್ ಕರೆಯಪ್ಪ ಅಂತ. ಮೀಟಿಂಗ್ ಮುಖ್ಯ ಕಾರ್ಯದರ್ಶಿಗಳು ನಾವೆಲ್ಲ ಹೋದ್ರು, ಕುಮಾರಸ್ವಾಮಿನೂ ಬಂದರು, ಹೊರಟ್ಟಿನೂ ಬಂದರು, ನಾನು. ಮೀಟಿಂಗ್ ಆಯಿತು. ನಾನು ಕೇಳಿದೆ, ಏನ್ರಿ ಯಾಕ್ರಿ ಇಷ್ಟೊಂದು? ಅವತ್ತು ಕೇಳಿದರೆ 48 ತಾಲೂಕು ಕೇಂದ್ರಗಳಲ್ಲಿ ಕಾಲೇಜಿಲ್ಲ, ಸುಮಾರು 50 ತಾಲೂಕು ಕೇಂದ್ರದಲ್ಲಿ PU ಕಾಲೇಜಿಲ್ಲ. PU ಕಾಲೇಜ್ ಸುಮಾರು 4 ಜಿಲ್ಲಾ ಕೇಂದ್ರಗಳಲ್ಲಿ ಫಸ್ಟ್ ಏಡ್ ಕಾಲೇಜಿಲ್ಲ. ತಾಲೂಕಿರಲಿ, ಜಿಲ್ಲಾ ಕೇಂದ್ರಗಳಲ್ಲೇ ಫಸ್ಟ್ ಏಡ್ ಕಾಲೇಜಿಲ್ಲ. ಆಗ ಕುಮಾರಸ್ವಾಮಿಯವರು ಕೂತ್ಕೊಂಡು, ಏನಪ್ಪ ಏನು ಒಂದು ಕಾಲೇಜ್ ಮಾಡೋ, ಹೈಸ್ಕೂಲ್ ಮಾಡೋಕ್ಕೆ 20 ಲಕ್ಷ ಬೇಕು, PU ಕಾಲೇಜ್ ಮಾಡೋಕ್ಕೆ 30, ಕಾಲೇಜ್ ಮಾಡೋಕ್ಕೆ 40 ಬೇಕು. ಆಯ್ತು ರೀ, ಏನು ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಮ್ಗೆ 1 ಕೋಟಿ ಆಗ 1 ಕೋಟಿ ಕೊಡೋರು. ಆ 1 ಕೋಟಿ ನಾವು 6 ಜನ MLAಗಳಿದ್ದೀವಿ, 6 ಕೋಟಿ ತಗೋಬಿಡ್ರಿ ನನಗೆ ಕಾಲೇಜ್ಗಳಿಗೆ ಕೊಡಿ. ಅವತ್ತು 224 ಕ್ಷೇತ್ರದಲ್ಲೂ ಕಾಲೇಜ್ ಇರಲೇಬೇಕು, 200 ವಿಧಾನಸಭಾ ಕ್ಷೇತ್ರದಲ್ಲೂ ಯಾರು ಒತ್ತಡ ಬಂದರೋ, ಯಾವ ಖಾಸಗಿ ಕಾಲೇಜ್ ಒತ್ತಡ ಬಂದರೂ ನನಗೆ ಗೊತ್ತಿಲ್ಲ. ಜಯಂತಿ ಅಂತ ಹೇಳಿ ಅವತ್ತು ಕಮಿಷನ್ 224 ಕ್ಷೇತ್ರದಲ್ಲೂ ಕಾಲೇಜ್ ಮಾಡಿಸ್ಕೊಟ್ಟಿದ್ದರು, ಸುಮಾರು 250 ಕಾಲೇಜ್. ಅದೇ ರೀತಿ ಸುಮಾರು 600 PU ಕಾಲೇಜ್. ಅಲ್ಲೇ ನಿಮ್ಮ ಇದ್ರ ಗೆಸ್ಟ್ ಹೌಸಲ್ಲಿ, ಕುಮಾರಕೃಪಾ ಗೆಸ್ಟ್ ಹೌಸಲ್ಲಿ ಕೂತ್ಕೊಂಡು ಆರ್ಡ್ರ್ ಸಾಯಂಕಾಲ ಇಶ್ಯೂ ಆಗಬೇಕು. 1400 ಹೈಸ್ಕೂಲ್ ಬರೀ ಇಲ್ಲ, ಇದ್ರ ಜೊತೆಗೆ 5000 ಕೋಟಿ ಕಟ್ಟಡ, ಸುಮಾರು 3500 ಜನ ಟೀಚರ್ಸ್ ಕಾಲೇಜ್ಗೆ, ಸುಮಾರು 2500 ಜನ PU ಕಾಲೇಜ್ ಟೀಚರ್ಸ್ ವಿತ್ ಬಿಲ್ಡಿಂಗ್ ಕೊಟ್ಟು ಅವತ್ತು ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ಹಾಸನದಲ್ಲಿ 2 ಮಹಿಳಾ ಕಾಲೇಜ್ ಮಾಡಿಕೊಟ್ಟೆ. ಅವತ್ತು ಗಂಧದ ಕೋಟೆ ಒಳಗೆ ಇವತ್ತು 2 ಕಾಲೇಜ್ ಮಾಡಿದ್ದೀನಿ, 4000 ಮಕ್ಕಳು ಓದ್ತವೆ. ಯಾರು ಮಕ್ಕಳು ಓದ್ತವೆ? ಈಗ ಪಡುಲಿಪ್ಪದಲ್ಲಿ ಸುಮಾರು 1200 ಜನ ಏನೋ ಮಕ್ಕಳು, 1000. ಇವತ್ತು ಬಸ್ಸಿನಲ್ಲಿ ಒಂದು ಹುಡುಗಿ, ಅವ್ರು ಬೆಳಗ್ಗೆ ಹೋಗ್ಬೇಕು, ಹುಲ್ ತರಬೇಕು, ಮತ್ತೆ ಓದ್ಕೊ ಬರಬೇಕು. ಅಲ್ಲಿಂದ ನಡ್ಕೊಂಬತ್ತೆ ನಮ್ಮೂರಿಗೆ 3 ಕಿಲೋಮೀಟ್ರು 4 ಕಿಲೋಮೀಟ್ರು. ಅಲ್ಲಿ ಸರ್ ನಿಮಗೆ ಗೊತ್ತಿಲ್ಲ, ಮೈಸೂರು ಯೂನಿವರ್ಸಿಟಿ ಫಸ್ಟ್ ಬಂದವಳೆ BSc. ಒಬ್ಬ ಹಳ್ಳಿ ರೈತನ ಮಗಳು ಮೈಸೂರು ಯೂನಿವರ್ಸಿಟಿ ಫಸ್ಟು. ನಾನು ಹೇಳೋದು ಈಗ, ನಾನು ಹೇಳ್ತೀನಿ, ಶಿಕ್ಷಣ ಸಾಹಿತ್ಯ ಸಮಿತಿ ಅಧ್ಯಕ್ಷ ಆಗಿದೆ, ಇಡೀ ರಾಜ್ಯದಲ್ಲಿ ಫಸ್ಟ್ ಟೈಮ್ ನಾನು ಜಿಲ್ಲಾ ಮಿನಿಸ್ಟ್ರು, ನಾನು ಹೇಳ್ತೀನಿ ಜಿಲ್ಲಾ ಪರಿಷತ್ ಮೆಂಬರು, SLC ಫಸ್ಟ್ ರ್ಯಾಂಕ್ ಇಡೀ ರಾಜ್ಯದಲ್ಲಿ, 30 ಜಿಲ್ಲೆಯಲ್ಲಿ ಫಸ್ಟು ನಮ್ಮ ಹಾಸನ ಜಿಲ್ಲೆ ಬಂತು. ನಮ್ಮ ತಾಲೂಕಲ್ಲಿ ಇವತ್ತು ಸುಮಾರು ಎಷ್ಟು ಹೈಸ್ಕೂಲ್ ಇದೆ ಗೌರ್ಮೆಂಟ್ ಹೈಸ್ಕೂಲು ಮೇಡಮ್ ಅವರೇ? 40 ಹೈಸ್ಕೂಲ್ ಇವೆ. 40 ಹೈಸ್ಕೂಲಲ್ಲಿ 100% ರಿಸಲ್ಟ್ ಎಷ್ಟು?
32 100% ರಿಸಲ್ಟು 100 ಕ್ಕೆ 100 ಹಳ್ಳಿ ಮಕ್ಕಳು ಹಳ್ಳಿ ಹಳ್ಳಿ ಸ್ಕೂಲಲ್ಲಿ ಓದೋವು ಇನ್ನೆಂಟು ಟೆಸ್ಟ್ ಅವೆ ಮೇಡಮ್ ಎಂಟು ಆ 90 ಮೇಲೆ ಯಾರು ಸ್ವಾಮಿ ಇದು ಅಲ್ಲೇನು ಮೇಷ್ಟು ಪಾಠ ಮಾಡಲ್ವಾ ನಾನು ಕುಮಾರನಿಗೆ ಹೇಳಿದೆ ಕೆಲವು ನೋಡಯ್ಯ ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೆ ಎಲ್ ಕೆ ಜಿ ಸೇರಿದರೆ ಪಿ ಯು ಸಿವರೆಗೆ ಅಲ್ಲಿ ಸ್ಕೂಲ್ ಮಾಡಿದ ಮೇಲೆ ಯಾವುದೇ ರಾಜಕೀಯ ಇಂಪ್ಲಿಯನ್ಸ್ ಇರಬಾರ್ದು ರಿಕ್ರೂಟ್ಮೆಂಟ್ ಇದೆಯಲ್ಲ 100 ಕ್ಕೆ 100 ಈ ಖಾಸಗಿಯರಿಗೆ ಶೆಡ್ ಹೊಡೆಯುವಂಥ ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡಬೇಕು ಯಾವ ರಾಜಕೀಯದ ಇಂಪ್ಲಿಯನ್ಸ್ ಆ ಟೀಚರ್ಸು ಆ ಯಾವ ಸಬ್ಜೆಕ್ಟ್ ಕೊಟ್ಟಿರ್ತಾನೆ ಅವನಿಗೆ 3 ವರ್ಷ ಸತತವಾಗಿ ಅಲ್ಲಿ ಫಸ್ಟ್ ಕ್ಲಾಸ್ ಬರೆದವ್ರು ಆ ಟೀಚರ್ಸ್ಗೆ ಇನ್ನೂ 2 ವರ್ಷ ಎಕ್ಸ್ಟೆಂಡ್ ಮಾಡು ಕಾಯಂ ಮಾಡೋದು ರಾಜಕೀಯದ ಇಂಪ್ಲಿಯನ್ಸ್ ಏರ್ಬಾರ್ದು ಅಪಾಯಿಂಟ್ ಮಾಡುವಾಗ ಆ್ಯಸ್ ಪರ್ ಮೆರಿಟ್ ಏನಾಗುತ್ತೆ ಕೊಡಕ್ಕಾಲು ನಾವು ಇವತ್ತು ಮಸ್ಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ಇವತ್ತು 19 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಹೈಯೆಸ್ಟ್ ಅಡ್ಮಿಷನ್ ಮಸ್ಲೆ ಹೊಸಳ್ಳಿ ಇವತ್ತು ಯಾತಕ್ಕೆ ಮಸ್ಲೆ ಹೊಸಳ್ಳಿ ಹಳ್ಳಿ ಅಲ್ಲೊಂದು ಇದಿತ್ತು ಅಲ್ಲಿಗೆ ಎಂಥದ್ದು ಇದ್ರ ತೋಪ್ 30-40 ಎಕರೆ ಅಲ್ಲಿ ಮಾನಿಕಾಲು ಅಂತ ಯಾರು ಅಲ್ಲಿ ಅದರೊಳಗೆ ನಾವೆಲ್ಲ ಅಲ್ಲಿ ನಡ್ಕೊಂಡು ಹೋಗಿ ಆ ಊರಿಗೆ ಹೋಗೋ ನಮ್ಮ ತಾಯಿ ಊರಿಗೆ ಹೋಗೋ ಇವತ್ತು 1200 ಮಕ್ಕಳು ಓದ್ತಾವ್ರಿ ಒಂದು ಪಾಲಿಟೆಕ್ನಿಕ್ ಮಾಡಿದ್ದೀನಿ ಅಲ್ಲಿ ಆ ಪಾಲಿಟೆಕ್ನಿಕ್ 100% 60 ಕೋಟಿ ಬಿಲ್ಡಿಂಗು ನೋಡ್ಬೇಕು ನೀವು ಬಿಲ್ಡಿಂಗ್ನ ಆ ಪ್ರಿನ್ಸಿಪಾಲು ಇನ್ನೊಬ್ಬರು ಡಿಪ್ಲೊಮಾ ಪಾಲಿಟೆಕ್ ಪ್ರಿನ್ಸಿಪಾಲ್ ಸೇರಿ ನಿಮ್ಗೆ ಯಾವ ಪ್ರೈವೇಟ್ ಕಾಲೇಜ್ ವಾಸ್ತು ಇಲ್ಲ ಆ ಥರ ಕೆಲಸ ಮಾಡಿಸಿದ್ದೀವಿ ಒಂದೇ ವರ್ಷದಲ್ಲಿ ಬಿಲ್ಡಿಂಗ್ ಮಾಡಿ ಕಟ್ಟಿದ್ದೀವಿ ಒಂದು ವರ್ಷದಲ್ಲಿ 60 ಕೋಟಿ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗು 15 ಕೋಟಿ ಪಾಲಿಟೆಕ್ನಿಕ್ ಕಾಲೇಜ್ ಬಿಲ್ಡಿಂಗ್ ಎಷ್ಟು ಪಾಲಿಟೆಕ್ನಿಕ್ಕಿಗೆ 700 ರೂಪಾಯಿ ಇಂಜಿನಿಯರಿಂಗ್ ಕಾಲೇಜ್ಗೆ ಎಷ್ಟು 7000 ರೂಪಾಯಿ 7000 ರೂಪಾಯಿ ಸೀಟ್ ಒಳ್ಳೆಯದು ಹಾಸನದಲ್ಲಿ ರಾಜೀವ್ ಕಾಲೇಜಲ್ಲಿ ವರ್ಷಕ್ಕೆ 1 ಲಕ್ಷ ಕೊಡ ಎಷ್ಟು ಕಟ್ಟಬೇಕು ಎಷ್ಟು ಗೌಡ್ರೆ ಕೃಷ್ಣೇಗೌಡ್ರೆ ಹಾಂ 3 ಲಕ್ಷ 7000 ರೂಪಾಯಿ ಕೊಡೋದು ಒಳ್ಳೆಯದು ಅವೇ ಸರಿಯಾಗಿ ಒಳ್ಳೆ ಮೇಸ್ಟ್ರ್ ಹಾಕಿದ್ರೆ ಅವ್ರೇನು ಪಾಠ ಹೇಳಕ್ಕಲ್ವಾ ಏನು ರಾಜೀವ್ ಕಾಲೇಜಲ್ಲಿ ಇದರಲ್ಲಿ ಆರ್ ವಿ ಕಾಲೇಜಲ್ಲಿ ಇಳಿದೋಗಿತ್ತ ಇದು ನೋಡ್ರಿ ಕೂತ್ಕೊಂಡು ಮಾಡುವಾಗ ನಾವೇನು ಮಾಡ್ತೀವಿ ಅದ್ರ ಮೇಲಿರುತ್ತೆ ನಿಮಗೆ ಗೊತ್ತಿಲ್ಲ ನಾನು ಮಂತ್ರಿ ಇದ್ದೆ ನಾನೇನು ಇಂಜೆ ಇದಲ್ಲ ನಾನೇನು ಎಜುಕೇಷನ್ ಮಿನಿಸ್ಟರ್ ಅಲ್ಲ ಬೆಂಗಳೂರು ನಗರಕ್ಕೆ ಕುಮಾರಸ್ವಾಮಿ ಹಿಡಿದೆ ಸುಮಾರು 9 ಪ್ರಥಮ ದರ್ಜೆ ಕಾಲೇಜ್ ಕೊಡಿಸಿದ್ದೀನಿ ಎಲ್ಲ ಸರೌಂಡಿಂಗ್ಸ್ ಬೆಳಗ್ಗೆ 6 ಗಂಟೆ ನಾನು ನಮ್ಮ ಮಹೇಶಿ ಹಳೆ ಚೀಫ್ ಸೆಕ್ರೆಟ್ರಿ ಇದ್ದರು ಅವರು ಸೆಕ್ರೆಟ್ರಿ ಇದ್ದರು ಪಿ ಡಬ್ಲ್ಯೂ ಡಿ ಬೆಳಗ್ಗೆ 6 ಗಂಟೆಗೆ ಹೋದೋ ನಿಮ್ಮ ಚಾಲುಕ್ಯ ಹೋಟ್ಲ್ ಎದುರುಗಡೆ ಐತಲ್ಲ 48 ರೂಮ್ ಮಾಡಿಕೊಟ್ಟೆ ಅಲ್ಲಿ ಎಂಥ ಕಾಲೇಜ್ ಅದು ಇದ್ರ ಕಾಲೇಜ್ ಅಂತಾರಲ್ಲ ಆರ್ ಸಿ ಕಾಲೇಜ್ ಅಂತ ಅಲ್ಲೋದೆ ಮಾರಾಣಿಸ್ ಕಾಲೇಜ್ ಅಲ್ಲಿ ಯಾವಂತ ಶೆಡ್ಡು ಪಟ್ಟಿದ್ದೋ ಅವು ತೆಗ್ಸಾಕೆ ಅಲ್ಲೊಂದು 50 ರೂಮ್ ಮಾಡಿಕೊಟ್ಟೆ ಮಾರಾಣಿಸ್ ಕಾಲೇಜ್ಗೆ ಸುಮಾರು 10 ಕೋಟಿ ದುಡ್ಡು ಕೊಟ್ಟೆ ನಾನು ಮತ್ತು ಕುಮಾರಸ್ವಾಮಿ ಕಾಲದಲ್ಲಿ 80 ಕೋಟಿ ದುಡ್ಡು ಬಂತು ಮಾರಾಣಿಸ್ ಕಾಲೇಜ್ಗೆ ಬೆಳಗ್ಗೆ ವಿಕ್ಟೋರಿಯಾ ಆಸ್ಪತ್ರೆ ಬೋರಿಂಗ್ ಹೋದೋ ಆ ಬೋರಿಂಗ್ನಲ್ಲಿ ಈ ದನಿನ ಕೊಟ್ಟಿಗೆ ಹೆಂಗೈತೆ ನಿಮ್ಮೂರಲ್ಲಿ ಗೊತ್ತಾ ಆ ಕೊಟ್ಟಿಗೆ ಇದ್ದಂಗಿತ್ತು ಇದಕ್ಕೆ ಆ ಮಕ್ಕಳು ಮನೆಗೆದಲ್ಲ ಲಾಸ್ಟ್ಲು ಬೇಕಾದ್ರೆ ಇವತ್ತು ಫೋಟೋ ಕೊಡ್ತೀನಿ ನಿಮಗೆ ಹೋದರೆ ಬೆಳಗ್ಗೆ ನಾನು ಅವ್ರು ಓದೋ ಇಡೀ ರಾಜ್ಯದಲ್ಲಿ ಒಂದೇ ಒಂದು ನರ್ಸಿಂಗ್ ಕಾಲೇಜ್ ಇದ್ದಿದ್ದು ಬೋರಿಂಗಲ್ಲಿ ಅದು ದನಿನ ಕೊಟ್ಟಿಗೆ ಇದ್ದಂಗಿತ್ತು ಅಲ್ಲೇ ನಾನು ಸೆಕ್ರೆಟ್ರಿ ಎಲ್ಲ ಕೂತ್ಕೊಂಡು ನಿರ್ಣಯ ಮಾಡಿದೆ ಬೋರಿಂಗ್ ವಿಕ್ಟೋರಿಯಾ ಕಣ್ಣಾಸ್ಪತ್ರೆ ಮಿಂಟೋ
ಅಲ್ಲಿ ಹೆಣ್ಮಕ್ಳು ಹೆರಿಗೆ ಆಸ್ಪತ್ರೆ ಎಲ್ಲ ಸೇರಿ 250 ಕೋಟಿ ಪ್ಲ್ಯಾನ್ ಮಾಡಿ 250 ಕೋಟಿ ಕೊಡಿಸ್ತೀವಿ. ನಾವು 250 ಕೋಟಿ ಕೊಟ್ಟಮೇಲೆ ಕೇಂದ್ರ ಸರ್ಕಾರದಿಂದ 250 ಕೋಟಿ ಬಂತು. ಒಂದು KPTCL ನಮ್ಮ ಎಂಪ್ಲಾಯೀಸ್ ಎಲ್ಲ ಬಂದರು, ನನಗೆ ಅವ್ರು ಇದು ಕೊಡಿಸ್ತೆ, ಪೇ ಸ್ಕೇಲ್ ಕೊಡಿಸ್ತೆ 300-400 ಕೋಟಿ. ನನ್ನ ಹತ್ರಕ್ಕೆ 10 ಕೋಟಿ ದುಡ್ಡು ತಗೊಂಬಂದರು, ಸರ್ ನೀವು ಪೇ ಸ್ಕೇಲ್ ಕೊಡಿಸಿದ್ರಿ ತಗೊಳ್ಳಿ ಅಂತ ಎಲ್ಲ ನಮ್ಮ ಪದಾಧಿಕಾರಿಗಳು. ನಾನು ಹೇಳಿದೆ ನನಗೆ ಆ ಪಾಪದ ದುಡ್ಡು ಬೇಡ, ಬೈನಿಲ್ಲ ಅಂತೇಳಿ ವಿಕ್ಟೋರಿಯಾದಲ್ಲಿ 10 ಕೋಟಿ ರೂಪಾಯಿ KPTC ಬೇಕಾದ್ರೆ ಹೋಗಿ ನೋಡಿ ಷಡಾಕ್ಷರೇ KPTC ಎಂಪ್ಲಾಯೀಸ್ ಒಂದು ಯೂನಿಟ್ ಮಾಡಿಟ್ಟಿದ್ದೀನಿ 10 ಕೋಟಿ ರೂಪಾಯಿನಲ್ಲಿ. ನಾವೆಲ್ಲ ಆ ಥರ ಕೆಲಸ ಮಾಡ್ಕೊಬಂದವರು. ಹಾಸನ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ 10 ವರ್ಷ ಇದಕ್ಕೆ ಇಲ್ಲವೇ ಇಲ್ಲ, ಲ್ಯಾಬ್ ಇಲ್ಲವೇ ಇಲ್ಲ, ಮಲೆನಾಡಿಗೆ ಹೋಗ್ಬೇಕಾಯಿತು. ಈ ಕುಮಾರಸ್ವಾಮಿ ಹಿಡಿದು ಮೊನ್ನೆ 14 ತಿಂಗಳಲ್ಲಿ 70 ಕೋಟಿ ರೂಪಾಯಿ ಲ್ಯಾಬು ಎಲ್ಲ. ನಿಮ್ಗೆ ಯಾವ ಪ್ರೈವೇಟ್ ಕಾಲೇಜು ಹೊಡೆಯೋಕ್ಕಾಗಲ್ಲ. ಹಾಸನ ಇಂಜಿನಿಯರಿಂಗ್ ಕಾಲೇಜ್ಗೆ 120 ಕೋಟಿ ಕೆಲಸ ಮಾಡಿಕೊಟ್ಟಿದ್ದೀರಿ. ಈಗ ಮೆಡಿಕಲ್ ಕಾಲೇಜ್ 10 ವರ್ಷ ನಿಮ್ಮ ಯಾವ PG ಸೀಟ್ ಇಲ್ಲ ಏನಿಲ್ಲ, 250 ಕೋಟಿ ಕೊಟ್ಟಿದ್ದೀನಿ. ಆ ಕಡೆ 150 ಕೋಟಿ ಕೊಟ್ಟಿದ್ದೀನಿ, 300 ಕೋಟಿ ರೂಪಾಯಿ ಕೊಟ್ಟು ಹಾಸನದಲ್ಲಿ. ಬೇಕಾದ್ರೆ ಹೋಗಿ ನೋಡ್ಕೊ ಬನ್ನಿ. ಇವರೆಲ್ಲ ನಮ್ಮ ಇಲ್ಲವನಲ್ಲ, ಇಲ್ಲಿ ರಾಮಸ್ವಾಮಿ PA, ಇವನು ಇವ್ರ ಅಣ್ಣ, ಇವ್ನು ನೆಂಟ, ಇವ್ನು ನಮ್ಮ ತಾಯಿ ಕಡೆ. ನಾವೇ ವಿಧಾನಸೌಧಕ್ಕೆ ಕರ್ಕೊಂಡು ಇವನು ಅವನು ಸೇರಿಸ್ತೆ ರಮೇಶ ಅಂತ ಅಲ್ವೆಲ್ಲ, ಅವನಾದ್ಮೇಲೆ ಇವ್ನು ಸೇರ್ಕೊಂಡು ಅಲ್ಲೇ ಮತ್ತು ಇವೆಲ್ಲ ಒಂದೊಂದು ಸೇರಿಸ್ತಾ ಅವರು. ಇವರೂರಲ್ಲ ಒಂದು ಮೊನ್ನೆ ದೇವಸ್ಥಾನ 60 ಲಕ್ಷ ಮಾಡಿಕೊಟ್ಟಿದ್ದೀನಿ. ನಾನು ಹೇಳೋದು ಏನಾಗುತ್ತೆ ಅಂದರೆ, ನಾನು ಒಂದೇ ನಿಮ್ಗೆ ಹೇಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಈಗ ಉಳೇನಸಿಬ್ರ ಮಹಿಳಾ ಕಾಲೇಜ್ 2000 ಜನ ಹೆಣ್ಮಕ್ಳು ಓದ್ತಾವ್ರಪ್ಪ. ಯಾರ ಮಕ್ಕಳು ಓದ್ತವೆ? ದೊಡ್ಡವ್ರ ಮಕ್ಕಳು ಓದ್ತಾರೆ ಅಲ್ಲಿ, ಎಲ್ಲ ಚಾಮರಾಜನಗರದಿಂದ ಬರ್ತಾರೆ, ಕೇರಳಾಪುರದಿಂದ ಬರ್ತಾರೆ ಇಲ್ಲಿ ಕಾಲೇಜ್ಗೆ, ಬೆಟ್ಟದಪುರದಿಂದ ಬರ್ತಾವ್ರೆ ಉಳೇನಸಿಬ್ರ ಕಾಲೇಜ್ಗೆ. ಬಿಲ್ಡಿಂಗ್ ಹೆಂಗೈತೆ ನೋಡ್ಬೇಕು ನೀವು, ಲ್ಯಾಬು ಬಿಲ್ಡಿಂಗ್. ನಾನು ಹೆಂಡತಿ ಅವಳು ಕೈಯಿಂದ ಹಾಕಿ ಇಂಟರ್ನ್ಯಾಷನಲ್ ಇದನ್ನು ಕಾನ್ಫರೆನ್ಸ್ ನಡೆದೈತಿ ಇಲ್ಲಿ. ಇದು ನಿಮ್ಮ ಈಗ ನಾಡದ್ದು ಇದು ಬರ್ತಾರೆ ಅಂತ ನೆನ್ನೆ ಮೀಟಿಂಗ್ ಕರೆದು ನ್ಯಾಕಲ್ಲಿ ಈಗ 3 ಸಾರಿ ನ್ಯಾಕಲ್ಲಿ ದುಡ್ಡು ತಗೊಂಡಿದ್ವಿ ನಾವು. ನಾನು ಏನು ಬೇಕೋ ಬಿಲ್ಡಿಂಗ್ ಹಾಸನ ಮೊನ್ನೆ ಹಾಸನ ಜಿಲ್ಲೆಗೆ ಕಾಲೇಜ್ ಬಿಲ್ಡಿಂಗ್ಗೆ ಸುಮಾರು 300 ಕೋಟಿ ಹಣ ಕೊಟ್ಟಿದ್ದೀನಿ ಹಾಸನ ಜಿಲ್ಲೆಯೊಳಗೆ. ನಾನು ನನ್ನ ಹತ್ರ ಅಧಿಕಾರಿಗಳು ಹೆಂಗಿಟ್ಕೊಂಡಿದ್ದೆ ಅಂದರೆ, ನಮ್ಗೆ ಯಾರು ಸೀಲ್ ಓದ್ತವೆ ಅಂತ ಇರಬೇಕು ನಮಗೆ. ನಾನು ಅವಕ್ಕೆಲ್ಲ ಕೇರೇ ಮಾಡ್ತಾ ಇರಲಿಲ್ಲ. ನನಗೇನು ರೀ, ಇರುವಾಗ 2 ದಿನ ಅಧಿಕಾರಿ ಇರುವಾಗ ನಮ್ಮ ಮಾತು ಕೇಳ್ತಾರೆ, ಅಧಿಕಾರಿ ಇಲ್ಲದೆ ಹೋದಾಗ ಯಾರು ಕೇಳ್ತಾರೆ? ಆ ಥರ ಇರಬೇಕು ಆಡಳಿತ ಅಂದರೆ. ಬಡವರ ಮಕ್ಕಳಿಗೆ ಸೀಲ್ ಹೊಡೆಯುವಂಥ ಅಧಿಕಾರಿಗಳು ಇಟ್ಕೋಬೇಕು. ನಮ್ಮ ಸ್ವಂತಕ್ಕಲ್ಲ, ಬಡವ್ರ ಮಕ್ಕಳನ್ನ ಮೇಕೆತ್ತೋದಕ್ಕೆ ಸೀಲ್ ಒತ್ತಬೇಕು. ಈಗ ತಹಸೀಲ್ದಾರ್ ಇಲ್ಲಿ ಕೂತವ್ರೆ ಹೇಳಿದೆ, ರೀ ಅದು ಯಾರು ಏನು ಮಾಡ್ತಾರೆ ನಾನು ನೋಡ್ಕೊತೀನಿ. ಈಗ 5-6 ಲಕ್ಷ ಮನೆ ಬಿದ್ದೋಯ್ತು. ಅದೇನಾಯಿತು ಅಂದರೆ, ಹಳೆ ಕಾಲದ್ದು ಯಾರೋ 50 ವರ್ಷ 60 ವರ್ಷ 100 ವರ್ಷ ಅವು ನಾಡೆಂಚು ರಾತ್ರಿ ಟೈಮ್ ಬಿದ್ದರೆ ಅವ್ರ ಮನೆಗೆ ಹೋಗಿ 5 ಲಕ್ಷ ಕೊಡ್ತೀರಿ. ಎಷ್ಟು ಮನೆ ಇದಾಯಿತು ಆ ಟೌನಲ್ಲಿ, ಸ್ಲಮ್ಮಲ್ಲಿ ನೋಡಿಬಿಟ್ರೆ 70 ಮನೆ ಕೊಟ್ಟವ್ರಿ. ನನಗೇನಾದ್ರು ಮನೆ ತಗೊಂಡು ದನ ಕಟ್ಟಾಕೇನಾದ್ರು ನನಗೆ ಮನೆ ಕೊಟ್ಟಿದ್ದರೆ ಅದು ನನ್ನ ತಹಸೀಲ್ದಾರಿಗೆ ಹೇಳಿದೆ, ಪಾಪ ಆ ಕಂದಾಯ ಇಲಾಖೆನೆಲ್ಲ ಹೆಣ್ಮಕ್ಳು ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಅಂತಾರೆ. ಇರಬೇಕು ನಮ್ಮ ಆಸ್ಪತ್ರೆ ಹೆಂಗೈತೆ ನೋಡಿ, ಹೆರಿಗೆ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆ, ಸುಮಾರು 3 ಕೋಟಿ ಖರ್ಚು ಮಾಡೋದು ಇದು ಕೊಡಿಸಿದ್ದೀನಿ ಮಿಷನ್ನು, ಯಾವುದು ಸ್ಕ್ಯಾನಿಂಗ್ ಮಿಷನ್ 3.5. ಈ ಕೊರೋನಾ ಹೆಸರೇಳಿ ಆ ಕಣ್ಣಿನ ಡಾಕ್ಟ್ರಿಗೆ ಏನು ಬೇಕು, ಕಿವಿ ಡಾಕ್ಟ್ರಿಗೆ ಏನು ಬೇಕು, ಕೊರೋನಾ ಕೊಡಿ. ಆ ಥರ ನಾವು ಏನಾದ್ರು ಮಾಡಿ ತರಬೇಕಲ್ಲ. ಇನ್ನು ಈಗ ಕಣ್ಣಿನ ಡಾಕ್ಟ್ರು, ನಾನು ಬೆಂಗಳೂರಲ್ಲಿ ಔಷಧಿ ತಗೊಳಕ್ಕಲ್ಲ, ನರಸೀಪುರದ ಕಣ್ಣಿನ ಡಾಕ್ಟ್ರ್ ಹತ್ರ ಔಷಧಿ ತಗೊಳ್ಳೋದು. ನಾವು ಬೆಂಗಳೂರು ನಾವು ಹುಷಾರಿಲ್ದವ್ರು ಒಳ ನರಸೀಪುರದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಾನು ನನ್ನ ಹಿಡ್ತಿ ತಗೊಳ್ಳೋದೆ ಇಲ್ಲಿ. ನಾನು ಬೆಂಗಳೂರು ಯಾವುದೂ ಇದ್ರ ಹಾಸ್ಪಿಟ್ಲಿಗೆ ಹೋಗಲ್ಲ ಷಡಕ್ಷರಿಯರು. ಯಾಕೆಂದರೆ ಈ ಥರ ಇರಬೇಕಾಗುತ್ತೆ. ನಾನು ಹೇಳೋದು ಅದರಿಂದ ನಾನು ಇವತ್ತು ಷಡಾಕ್ಷರ ಬಗ್ಗೆ ನನಗೆ ಒಂದು ಭಕ್ತಿಪೂರ್ವಕವಾಗಿ ಹೇಳ್ತೀನಿ. ನಾನು ಯಾಕೆಂದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ.
ಇಂಥರಿರ್ಬೇಕು ಅಧ್ಯಕ್ಷ. ರಾಜಕೀಯ ಬಿಟ್ಟಾಕ್ರೆ ಅವೆಲ್ಲ ಯಾರಿರ್ತೀವೋ ಹೋಯ್ತೀವೋ ನಾವೆಲ್ಲ ಶಾಶ್ವತವಾಗಿರಲ್ಲ. ಇರೋವರಿಗೆ ಕೆಲವ್ರು ಏನಾಯ್ತೆ, ನೌಕರ ಸಂಘದ ಅಧ್ಯಕ್ಷ ಅಂದ್ಬಿಟ್ಟು ದುಡ್ಡು ಹೊಡೆಯೋದು ಅಂದ್ಬಿಟ್ರೆ ಬೆಳಗ್ಗೆ ಎದ್ದು ಅವ್ಯಾವ ಬೇಕಾದವಿರ್ತಾವಲ್ಲ, ಅವ್ರ ಚೀನಾಗಳಿರ್ತಲ್ಲ ಅವ್ರ ವರ್ಗ, ಮಿನಿಸ್ಟರ್ ತಕ್ಕ ಹೋಗೋದು ಅವ್ರ ತಕ್ಕ ಹೇಳೋದು, ಸ್ವಾಮಿ ಏನು ನಾವು ನಿಮ್ಮ ಪರ ಇರ್ತೀವಿ, ನಾವು ಯಾವುದೋ ಸೈಕು ಪೈಕು ಮಾಡೋಕ್ಕೆ ಹೋಗಲ್ಲ, ಒಂದು ಎರಡು ಸೀರೆ ಹೊತ್ಕೊಡಿ ಟ್ರಾನ್ಸ್ಫರ್ ಮಾಡಿ ಅಂತೇಳಿ. ಆದರೆ ಷಡಾಕ್ಷರ ಬಗ್ಗೆ ನಾನೀಗ ಹೇಳಬೇಕಾಯ್ತು. ಆ ಮನುಷ್ಯ ಈಗ 8,000 ವಿದ್ಯಾರ್ಥಿಗಳಿಗೆ, ಈ ರಾಜ್ಯದ 30 ಜಿಲ್ಲೆಯ 8,000 ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾ ಅವ್ರಿಗೇನಾಗಿದೆ, ಎಲ್ಲಿ ಒಂದು ಫೋಟೋ ಕೊಟ್ಟರೆ ತಾಮ್ರದ್ದು ಪ್ರತಿಭಾ ಇದ್ರದ್ದು ಈ ಥರ ಮಾಡಿಸಿ, ಎಲ್ಲಿ ತಾಮ್ರ ಅದು ಯಾರು ಇದ್ರೆ ಒಂದ ಯಾರಿಗೆ ಬರುತ್ತೆ, ಅದರಲ್ಲಿ ದುಡ್ಡು ಹೊಡಿಬೇಕು ಅನ್ನೋರು ಇರ್ತಾರೆ, ಆ ಬೋರ್ಡ್ ಮಾಡಿಸೋದೈತಲ್ಲ ಅದರಲ್ಲೂ ಕೆಲವರು ದುಡ್ಡು ಹೊಡಿಬೇಕು ಅನ್ನೋರು ಇರ್ತಾರೆ. ಅವರು ನೋಡಿ ನನಗೆ ಆಶ್ಚರ್ಯ ಆಯಿತು. ಇವ ಹುಡುಗರು ಇಟ್ಕೊಂಡ್ರುವೆ ಇಲ್ಲೇ ಐತೆ ಬಿಡಪ್ಪ, ಇದು ಇಟ್ಕೊಂಡ್ರುವೆ ಎಷ್ಟು ಚೆನ್ನಾಗೈತೆ, ಚೈನಾದಿಂದ ತರಿಸಿದ್ದೀನಿ ಅಂದರು. ಇದು ಅಧ್ಯಕ್ಷರ ಕರ್ತವ್ಯ ಅಂದರೆ, ಈಗ 8,000 ಮಕ್ಕಳಿಗೆ 90 ನಂಬರ್ ಇರೋದನ್ನ ಗುರುತಿಸ್ಬಿಟ್ಟು ಇವತ್ತು ಅವ್ರು ಹೇಳಿದರು 15 ಕೋಟಿ, ಯಾರೇ ಇರಲಿ ಯಡಿಯೂರಪ್ಪನವ್ರು ಇರಲಿ ಯಾರೇ ಇರಲಿ 15 ಕೋಟಿ ತಂದೆ, ಆ ಶಕ್ತಿ ಬೇಕು ಅಧ್ಯಕ್ಷ ಆದನು. ಆ ಕೆಲಸ ಮಾಡಿದರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ನಾವು ಇಂಥವ್ರು ಇನ್ನೂ 2 ಬಾರಿ ಇರಬೇಕು ಅಂತ ಹೇಳ್ತೀನಿ. ನನಗೇನು ಇದರಲ್ಲೆಲ್ಲ ರಾಜಕೀಯ ಇಲ್ಲ ನನಗೆ, ಏಕೆಂದರೆ ಇನ್ನೊಂದು ನಾನು ಅವ್ರಿಗೊಂದು ಮಾತು ಹೇಳೋಗ್ತೀನಿ, ನೀವು ಸರ್ಕಾರಿ ನೌಕರರು ಎದ್ದು ನಿಂತ್ಕೊಂಡ್ರೆ ಯಾವ ಸರ್ಕಾರ ಬೇಕಾದ್ರೆ ನಡುಗಿಸ್ಬೋದು. 10% ಮಕ್ಕಳಿಗೆ ಯಾವುದೇ ಇರಲಿ, 10% ಮಕ್ಕಳು ಏನು ACಗಳಿಗಲ್ಲ DCಗಳ ಮಕ್ಕಳಿಗಲ್ಲ, ಸೆಕೆಂಡ್ ಡಿವಿಜನ್ ಮಕ್ಕಳು ಅಟೆಂಡ್ರು ಫಸ್ಟ್ ಡಿವಿಜನ್ ಲೆವೆಲ್ವರಿಗೆ ಆ ಮಕ್ಕಳಿಗೆ 10% ರಿಸರ್ವೇಷನ್ ಕೊಡಬೇಕು ಅಂತ ಕೆಲಸ ಮಾಡಿಸ್ಬೇಕು. 10% ಇರಲೇಬೇಕು. ಯಾವ ಕಮ್ಯುನಿಟಿನಾರು ಅಲ್ಲಿ ಅವ್ರದ್ದು ಆರ್ ಲೈನಲ್ಲಿ ಹಾಕಿದರೆ ಅದಕ್ಕೆ 10% ಕೊಡಬೇಕು. MBBS ಇರ್ಬೋದು, BE ಇರ್ಬೋದು, ಆ ಕೆಲಸ ನೀವು ಮಾಡಿಸ್ಬೇಕಾಗತ್ತೆ. ಅದನ್ನು ಬೇಕಾದಂಥದ್ದಿದ್ದರೆ ಒಂದು 5 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ನ ಸರ್ಕಾರಿ ಮಕ್ಕಳು ಓದೋದಕ್ಕೆ ತೆಗೀರಿ, ಏನಾಗಿರೋದ್ರಿ ನಿಮಗೆ. ನಾನು ಬೆಂಗಳೂರಿನಲ್ಲಿ ನಾನು ಮಂತ್ರಿ ಇದ್ದೆ, 9 ಇಂಜಿನಿಯರಿಂಗ್ ಕಾಲೇಜ್ ಮಾಡಿದೆ ಫಸ್ಟ್ ಟೈಮ್ ಬೆಂಗಳೂರಿನಲ್ಲಿ. ಮೈಸೂರು ಮಹಾರಾಜರು ಒಂದು ಕಾಲೇಜ್ ಮಾಡಿದರು ಎಲ್ಲಿ, ನಿಮ್ಮ ಕೃಷ್ಣಾಜ್ನ ಇದೈತಲ್ಲ ಸರ್ಕಲ್ಲು, ಕೇರ್ ಸರ್ಕಲ್ ಐತಲ್ಲ ಸ್ವಾಮಿ, ಅಲ್ಲೊಂದು ಕಾಲೇಜ್ ಇತ್ತು. ಆ ಕಾಲೇಜಲ್ಲಿ ಏನಿತ್ತು ಅಂದರೆ ಯಾವ ಹುಡುಗರು ಸೇರ್ಕೋಬಾರ್ದು. ಮಹಾರಾಜರು ಪಾಪ ಏನೋ ದೂರದೃಷ್ಟಿ ಇಟ್ಕೊಂಡು ಎಂಥದಪ್ಪ 2 ಕೋರ್ಸು, ಅವೆರಡು ಕೋರ್ಸ್ ಯಾವ ಸೇರಬಾರ್ದು, ಎಲೆಕ್ಟ್ರಾನಿಕ್ ಇಲ್ಲ, UENC ಇಲ್ಲ, ಕಂಪ್ಯೂಟ್ರ್ ಇಲ್ಲ, ಎಂಥದೋ ಎಂಥ ಯಾವುದೋ ಏನು ನನಗೆ ಸಿವಿಲು ಇಲ್ಲ, ಮೆಕ್ಯಾನಿಕಲ್ಲು ಇಲ್ಲ, ಅವ್ಯಾವೋ ಎಂಥದಪ್ಪ ಟೆಕ್ಸ್ಟೈಲು ಅಂತಲೋ ಏನೋ ಇನ್ನೊಂದು ಅದ್ಯಾವುದೋ ಎರಡಿದ್ದು. ನಾನು ಹೇಳಿದೆ ಇದು ಯಾವನೇ 70 ಮೈಸೂರು ಮಹಾರಾಜ 75-50 ವರ್ಷ ಏನೋ ಇದು ಯಾವುದೇ ಇದು ಹೇಳಿದ್ದು ಅಂತ ಹೇಳಿ ಅಲ್ಲೇ ಸ್ಪಾಟಲ್ಲಿ 60 ಕೋಟಿ ರೂಪಾಯಿ ಶ್ಯಾಂಕ್ಷನ್ನು ಹೇಳಿದೆ. ಬೆಳಗ್ಗೆ ನಿಮ್ಮ ಕೌಶಿಕ್ ಮುಖರ್ಜಿ ಆರ್ಡ್ರ್ ಮಾಡ್ಕೊಬಂದವ್ರು ನಿನ್ನ ಎತ್ತಾಕ್ತೀನಿ ಅಂದೆ. ಬೆಳಗ್ಗೆ ಆರ್ಡ್ರು 60 ಕೋಟಿ ದುಡ್ಡು, ಕಂಪ್ಯೂಟ್ರು ತಗೋತಿರೋಯ್ತೆ, ಎಲೆಕ್ಟ್ರಾನಿಕ್ ತಗೋತಿರೋಯ್ತೆ, ಮೆಕ್ಯಾನಿಕಲ್ಲು ಎಲೆಕ್ಟ್ರಾನಿಕ್ಸು. ಈ KEB ಇತಿಹಾಸದಲ್ಲಿ 480 ಜನ ಏನಾದ್ರು ಇಂಜಿನಿಯರ್ಸ್ ತಗೊಂಡಿದ್ರೆ ಅದು ರೇವಣ್ಣ ಮಂತ್ರಿ ಇದ್ದಾಗ. ಈಗೆಲ್ಲ ಅವರು ಸೂಪರ್ಟೆಂಟ್ ಇಂಜಿನಿಯರ್ ಆಗ್ಯವ್ರೆ. ಇವತ್ತು ಆ ಕೃಷ್ಣೇವಣ್ಣ ಅಂತ ಬಂದಿರ ಅವನದು ಆಗ್ಬೋದು, ಅವನ ಜೊತೆಗೆ ಒಬ್ಬ ಬರ್ಕೊಂಡ್ಗೂಡ ಬಂದಿದ್ದ ಯಾರೋ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಮಗ, ಅವನಿಗೆ ನಾನು ಕೆಲಸ ಕೊಡಿಸ್ದೆ, ಅವನು 75 ಲಕ್ಷದ್ದು ವರದಕ್ಷಿಣೆ ತಗೊಂಡು ಮೈಸೂರಲ್ಲಿ ಒಂದು ಮನೆ ತಗೊಂಡ. ನನಗೇನು ಯಾವ ಎಲೆಕ್ಷನಲ್ಲಿ ಯಾರು KEBನರು
ಹತ್ತು ಪೈಸೆ ಕೊಟ್ಟವ್ರೆ ಅಂದ್ಬಿಟ್ರೆ ನಾನು ಇನ್ನು ರಾಜಕೀಯ ಜೀವನದಲ್ಲಿ ಬಿಟ್ಟೋಗ್ತೀನಿ. ಅವನು ಇವನೇ ಸಿಕ್ಕದ ಪಾಪ. ಆಮೇಲೆ ಇನ್ನೊಬ್ಬ ಗಿರಾಕಿ ಅವನು, ಅವನ ಜೊತೆಗೆ ಇನ್ನು ಇಷ್ಟೊತ್ತು ಕಷ್ಟೆಂಡ್ ಎಕ್ಸಿಕ್ಯೂಟಿವ್ನಿಯರ್ ಆಗಿರೋನು, ಅವನ ಜೊತೆಗೆ ಒಬ್ಬ ಇನ್ನೊಬ್ಬನ ಯಾರೋ ಕೊಡಿಸ್ದೆ, ಅವನು ಗಿರಾಕಿ ಅವನಿಗೆ ಎಕ್ಸಿಕ್ಯೂಟಿವ್ನಿಯರ್ ಆಗಿ ಇವ್ರ ಜೊತೆ ಇವನಿಗೂ ಇಂಟ್ರೂ ಬಂದಿತ್ತು. ಪಾಪ ಅದು ಗಣಸಿ ಕ್ಷೇತ್ರಕ್ಕಿತ್ತು, ಅದು ಎದುರಿಕೊಂಡು ಬಂದಿಲ್ಲ. ಆಮೇಲೆ ಸುಮಾರು 15,000 ಜನಕ್ಕೆ ಕೆ ಇ ಬಿಲ್ ಅಪಾಯಿಂಟ್ಮೆಂಟ್ ಕೊಟ್ಟೆ. ಹೇಳಿ ಯಾರು 10 ರೂಪಾಯಿ ಕೊಟ್ಟಿದ್ದೀನಿ ಅಂತ. ಇವತ್ತು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು, ನಾನು ಪಿ ಡಬ್ಲ್ಯೂ ಡಿ ಎನರ್ಜಿ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಮಂತ್ರಿ ಆಗಿದ್ದಾಗ ಯಾವುದಾದ್ರು ಸರ್ಕಾರಿ ಆರ್ಡ್ರ್ ಮಾಡಿ ದುಡ್ಡು ಹೊಡೆದಿದ್ದರೆ ತನಿಖೆ ಮಾಡಿ ಅಂತ ಬರ್ಕೊಟ್ಟಂಥ ಯಾರಾದ್ರು ಮಂತ್ರಿ ಇದ್ದರೆ ಅದು ಒಳಯನಸಿಪುರ ವಿಧಾನಸಭಾ ಕ್ಷೇತ್ರ ರೇವಣ್ಣ. ಏನಾದ್ರು ನನ್ನ ಇಲಾಖೆಯಲ್ಲಿ ಯಾವುದಾದ್ರು ದುಡ್ಡು ಹೊಡೆದಿದ್ದೀನಿ ಅನ್ನೋದಿದ್ದರೆ ಈಗ ಯಾರು ಬರ್ಕೊಡ್ತಾರೆ ಮಂತ್ರಿಗಳು? ಹೇಳಿ ಯಾರು ಬರ್ಕೊಡೋದಿದ್ರೆ ಕೇಳಿ. ನಾನು ಯಾರು ನನ್ನ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ ಇರ್ಬೋದು ಅಥವಾ ಇದಿರ್ಬೋದು, 1800 ಜನ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ನ ದೇವೇಗೌಡರು ಬಿಟ್ಟರೆ ಇಲಾಖೆ ವತಿಯಿಂದ ಇಂಜಿನಿಯರ್ಗಳನ್ನ ಅಪಾಯಿಂಟ್ ಮಾಡಿದರೆ 1800 ನಾನು. ಅದೇ ರೀತಿ ಈಗ ಮೊನ್ನೆ ನಾನು 14 ತಿಂಗಳಿದ್ದ ಮತ್ತೆ 1800 ಕಾಲ್ ಮಾಡಿಸಿದ್ದೆ, ಅದು ಎಕ್ಸಾಮ್ ಮಾಡಿಸಿದ್ದೆ. ರೇವಣ್ಣರೆಲ್ಲರೂ ಅವ್ರಿಗೆ ಬೇಕಾದರೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಇಂಟ್ರೂ ಬರ್ತಾವೆಲ್ಲ. ನಾನು ಹೇಳೋದು ಏನ್ರಿ, ಅವಕಾಶ ಇದ್ದಾಗ ಮಾಡಬೇಕು, ಏನು ಹೆದರಿಕೆ ಬೇಕಾ? ಅದನ್ನೇನು ಕೇರೇ ಮಾಡಲ್ಲ ನಾನು. ಇವತ್ತು ಹಾಸನದಲ್ಲಿ ಡೈರಿ ಸುಮಾರು 600 ಕೋಟಿ ಡೈರಿ ಕಟ್ತಾ ಇದ್ದೀನಿ. ಈಗ ಸರ್ಕಾರದ 10 ರೂಪಾಯಿ ಇಲ್ಲ. ಇವತ್ತು ಈಗ ಹಾಸ್ಟ್ಲು ಇಲ್ಲಿ ಒಳಸಿಬ್ರದ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳಿಗೆ ಈಗ ಮೊನ್ನೆ ಬೊಮ್ಮಯ್ಯರ ಹತ್ರ ಇನ್ನೊಂದು 9 ಕೋಟಿ ಹಾಸ್ಟ್ಲು ಮಾಡಿಸಿದ್ದೀನಿ. 1000 ಹೆಣ್ಮಕ್ಳು ಓದ್ತವೆ. ಏ ಇಲ್ಲಿ ಕೃಷ್ಣೇಗೌಡ ಕೂತವನು ಪಾಪ, ನಾನು ಸುಮ್ಮನೆ ಅವನು ಹೊಗಳಗಾರಿಕೆ ಹೇಳೋದಲ್ಲ. ಏನಾದ್ರು ಒಬ್ಬ ಹಳ್ಳಿ ರೈತನ ಮಗ, ಒಬ್ಬ ಪ್ರಾಮಾಣಿಕವಾಗಿ ಹಳ್ಳಿ ರೈತನ ಮಗ ಇವತ್ತು ನಮ್ಮ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷ ಆಗಿರೋದು ನನಗೆ ಪುಣ್ಯ. ಯಾಕೆಂದರೆ ಅವನಿಗೆ ಎಲ್ಲ ಪ್ಯಾಟರ್ನು ಚೆನ್ನಾಗಿ ಮಾಡ್ಕೊಂಡು ನಮಗೇನ್ರಿ ಕಟ್ಕೊಂಡೇನ್ರಿ, ನಮ್ಗೆ ಒಟ್ಟು ನಾವು ಕೆಲಸ ಆಗಬೇಕು, ಮಕ್ಕಳಿಗೆ ಒಳ್ಳೇದಾಗಬೇಕು. ನಮಗೇನಾಗಬೇಕು ರಾಜಕೀಯ ಕಟ್ಕೊಂಡೇನು? ರಾಜಕೀಯ ಬಂದಾಗ 5 ವರ್ಷಕ್ಕೊಂದ್ಸಾರಿ ನಾವು ಒಳ್ಳೇದಿದ್ದರೆ ನಮ್ಮ ದೇವ್ರ ಅನುಭವ ಇದ್ದಿದ್ದು ಗೆದ್ಕೊತೀವಿ, ಇಲ್ಲೋರು ಮಲ್ಲಿರ್ತೀವಿ. ಏನು ನಮಗೇನಾರು ಈಗ ನಾವೇನು 5-star ಹೋಟ್ಲಲ್ಲಿ ಮನೆ ಕೇಳಬೇಕಾಗಿಲ್ಲ. ನಾನು ದೇವೇಗೌಡರೆಲ್ಲ ಆಲಿಗೆಡ್ಡೆ ಹೊಲ್ತ ಚೀಲ ಹೊತ್ಕೊಂಡು ಬಂದರು. ಈ ನಮ್ಮ ಮಕ್ಕಳಂಗೆ ಆಯ್ತದ? ಆ ಪರಿಸ್ಥಿತಿ ಐತಿ. ಇವತ್ತೆಲ್ಲ ಕಾಲ ಬದಲಾವಣೆ ಆಗಿದೆ. ದೇವೇಗೌಡರ ಮಟ್ಟಿಗೆ ಇವತ್ತೇನಾದ್ರು ನಾನು ನಮ್ಮ ತಂದೆ ಅಂತ ಹೇಳ್ತಾ ಇಲ್ಲ, ಅಂಥ ರಾಜಕಾರಣಿಗಳು ಮುಂದೆ ಸಿಗೋದು ಇಲ್ಲ, ಹುಟ್ಟೋದು ಇಲ್ಲ ದೇವೇಗೌಡರು ಅಂತ. ಇವತ್ತು ಈ ಜಿಲ್ಲೆ ಈ ಬೆಳವಣಿಗೆ, ನೀರಾವರಿ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ರಸ್ತೆ ಇರ್ಬೋದು, ಈ ರೈಲ್ವೆ ಮಾರ್ಗ, ಇದು ರೈಲ್ ಕಿತ್ಕೊಂಡು ಹೋಗಿದ್ರು, ಇದೆಲ್ಲ ಕಂಬಿಯೆಲ್ಲ ಕಿತ್ಕೊಂಡು ಹೋಗಿದ್ರು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದರು. 10 ತಿಂಗಳಲ್ಲಿ ರೈಲ್ವೆ ಹಿಸ್ಟ್ರಿನಲ್ಲಿ ಹಾಸನ ಟು ಅರಸೀಕೆರೆ ಟು ಮೈಸೂರು ರೈಲ್ವೆ ಮಾರ್ಗ ಏನಾದ್ರು ಮಾಡಿದರೆ ಅದು ಈ ರೈಲ್ವೆ ಹಿಸ್ಟ್ರಿನಲ್ಲಿ ಅದು ಇವತ್ತು 20 ಟ್ರೈನ್ ಓಡ್ತವೆ ಹಾಸನದಿಂದ ಬೆಂಗಳೂರು ರೈಲು. ಈಗಾಗಲೇ ನಾನು ಈಗಾಗಲೇ ಕೇಂದ್ರ ಸರ್ಕಾರ ದೇವೇಗೌಡರು ಕರ್ಕೊಂಡೋಗಿ ಚನ್ನರಾಯಪಟ್ಟಣದಿಂದ ಮಾಕುಂಟ ಕೇರಳಗೆ 1400 ಕೋಟಿಗೆ ಹೈವೇ ಮಾಡಿಸಿದ್ದೀನಿ. ಅದೇ ರೀತಿ ಬೇಲೂರಿಂದ ಒಂದು ಹೈವೇ ಈಗ ಬಿಳಿಕೆರೆವರೆಗೆ ಮಾಡಿದ್ದೀನಿ. ಅದು ಬಿಳಿಕೆರೆ ಇದ್ರ ರೋಡ್ ನಾನೇ ಮಾಡಿಸಿದ್ದೆ ನಾನು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಇದ್ದಾಗ. ಇವತ್ತು ಅದಲ್ಲದೆ ಹೈಕೋರ್ಟ್ ಬಿಲ್ಡಿಂಗ್ ಇರ್ಬೋದು, ಹಾಸನ ಫ್ಲೈಓವರ್ 10 ವರ್ಷದಿಂದ ಬಿದ್ದಿತ್ತು, ಯಾರು ಮಾಡಿಕೊಟ್ಟಾರ ಅದು? ಫ್ಲೈಓವರಿಗೆ ಒಳಸಿಬ್ಬರದ್ದು ಫ್ಲೈಓವರ್ ಐತಲ್ಲ, ಈ ಥರ ಫ್ಲೈಓವರು ಇಷ್ಟು ಲಾಂಗೆಸ್ಟ್ ಇದಿರೋದು ಫಸ್ಟ್ ಅಂತ. ಒಂದು ಮೂರನೇದು ಅಲ್ಲ, ಇಂಥ ಆ ರೈಲ್ವೆ ಲೈನ್ ಇದು ಬರುತ್ತಲ್ಲ ಸರ್ ಮೇಲ್ಗಡೆ ಆ ಕಬ್ಬಿಣದ ಇದು ಮಾಡೋರಲ್ಲ ಆರೋಪಿ ಆ ಥರ. ಈಗ ಚನ್ನರಾಯಪಟ್ಟಣಕ್ಕೆ ಮತ್ತೊಂದು ಆರೋಪಿ 32 ಕೋಟಿ ಸ್ಯಾಂಕ್ಷನ್ ಮಾಡ್ತೀವಿ. ಈಗ ಹಾಸನ ಟು ಬೇಲೂರು ಚಿಕ್ಕಮಗಳೂರು ಬೇಲೂರು ಆಲೂರು ರೈಲ್ವೆ ಮಾರ್ಗ ಕುಮಾರಸ್ವಾಮಿಯವರಿದ್ದಾಗಲೇ ಅನುಮತಿ ಕೊಡಿಸಿದ್ದೀನಿ. ಅದಾಗುತ್ತೆ, ಇನ್ನೊಂದು 1-2 ವರ್ಷದಲ್ಲಿ ಕೆಲಸ ಶುರು ಮಾಡಿಸ್ತೀನಿ. ಈಗಾಗಲೇ ಸರ್ವೆ ನಡೀತಾ ಇದೆ. ನಾವು ಹೇಳೋದು ಏನಿದೆಯೋ ನಮ್ಮ ಕೈಲಿ ಆದದ್ದು ಮಾಡಿ ಬಿಸಾಕ್ಬೇಕು. ಇದು ಗಣಪತಿ ಪೆಂಡಾಲ್, ವರ್ಷಕ್ಕೆ ನಾವೇನು ಮಾಡೋರು? ಎಷ್ಟು ಕೊಡೋರು ರಾಧಾಕೃಷ್ಣ ಇದಕ್ಕೆ ಪೆಂಡಾಲ್ ಹಾಕೋಕ್ಕೆ? ಮೈಸೂರಿಂದ 2 ಲಕ್ಷ ಏನೋ ಕೊಡೋರು. ಇವನ್ನ ರಾಜ ಇಟ್ಕೋಬೇಕಾಯ್ತು ನಮ್ಮ ನೋಡಿ. ಇಲ್ಲಿ 2 ಕೈಗೂ ಎಂಥ ಚಿನ್ನವೇ ಹಾಕ್ಯಂಡವನೇ, ಯಾವ ನೋಡಿದ್ರೆ ಚಿನ್ನ ಉಂಗುರ.
ಯಾವ ಕೈ ನಾವು ನಮ್ಗೆ ಉಂಗುರು ಇಲ್ಲ ಚೈನು ಇಲ್ಲ ಯಾವುದೂ ಇಲ್ಲಪ್ಪ. ನಾವು 25 ವರ್ಷ ಎಮ್ ಎಲ್ ಎ ಆಗಿ ಹೋಗ್ತಾಯಿಲ್ಲ ನೋಡಿ ಅಲ್ಲಿ ಎಷ್ಟು ಯಾವ ಉಂಗುರ ಐತೆ ಯಾವ ಅಲ್ಲಿ ಯಾವ ನವಗ್ರಹಗಳು ಯಾವ ಅವನು ಹಿಡಿಲೇಬಾರ್ದು ಹಂಗೆ ಹೋಯ್ತವನು ಅವ್ನು ಕೈ ಹಾಕಿರೆ ದುಡ್ಡು ನಮ್ಮ ನಾಗಣ್ಣ ಪಾಪ ಒಳ್ಳೆ ಹುಡುಗ ಏನಿಲ್ಲ ಇರಲಿ ಚೆನ್ನಾಗಿ ಇಷ್ಟೇಳಿ ನಾನಿಷ್ಟೇ ಷಡಾಕ್ಷರಿಗೆ ಕೆಲವನ್ನ ಕಂದಾಯ ಇಲಾಖೆ ಇರ್ಬೋದು ಆಲ್ ಇಲಾಖೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೀವು ಮತ್ತು ಅವ್ರಿಗೆ ಏನು ಮಾಡಬೇಕು ಜಿಲ್ಲಾ ಕೇಂದ್ರದಲ್ಲಿ 1,000 ಸೈಟ್ ಮಾಡಿಸ್ಬೇಕು ನೀವು ಸರ್ಕಾರದಲ್ಲಿ ನೀವು ಇಂಪ್ಲೇಸ್ ಯಾವ ಸರ್ಕಾರ ಇರಲಿ ನಾವು ಬಂದರೆ ನಾನು ನಿಮ್ಮ ಜೊತೆಗೆ ಇತ್ತು ಇರ್ತೀವಿ ಯಾರನ್ನಾರು ಇಟ್ಕೊಂಡು 1,000 ಸೈಟ್ ಕೆಲವರು ಸೈಟ್ ಮಾಡಿ ದುಡ್ಡು ಹೊಡೆಯಿರೋವ್ರೆ ಅಂತ ಗಿರೆ ನಮ್ಗೆ ಆ ಕೆಲಸ ಬೇಡ ನಾನು ಮಕ್ಕಳಿಗೆ ನಾನೇನೋ ಈಗ ಹಾಸನದಲ್ಲಿ ಹೌಸಿಂಗ್ ಇದು 500 ರೂಪಾಯಿಗೆ ಒಂದು ಸೈಟು ಬಸ್ ಸ್ಟ್ಯಾಂಡ್ ಎದುರುಗಡೆ ಅದು ಇವತ್ತು ಎಷ್ಟಾಯಿತು 4,000 ಐತೆ ಎಷ್ಟಾಯ್ತು ರೀ ಕೃಷ್ಣ ನೋಡ್ರೆ 4,000 ರಿಂದ 5,000 ಐತೆ ನಾವು ಇದೆ ಈಗ ಅದು ಎಂಥದ್ದು ಇದ್ರ ಹತ್ರ ಮೂನಳಿತ ಒಂದು ರಾಜ ಊಟ ಹಿಡಿದು ಕುಮಾರಸ್ವಾಮಿ ಹಿಡಿದು ಅಲ್ಲಿ ಆ ಊಡೋದಲ್ಲಿ ನಾನು ಹೇಳೋದು ಏನೈತೋ ನಮ್ಮ ನೌಕರರಿಗೆ ಅವರೇನು ಏನು ಕೇಳಲ್ಲ ನಿಮಗೆ ಅವ್ರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಒಂದು ಮಕ್ಕಳಿಗೆ ಇದು ಸೈಟ್ ಒಂದು ಜೀವನದಲ್ಲಿ ಮನೆ ಕಟ್ಟಿ ಇವೆರಡು ಪುಟ್ಟರವ್ರಿಗೇನಾದ್ರು ಆಯ್ತಾ ಯಾರೋ ಬೇರೆಯವ್ರಿಗೆ ಇರ್ಬೋದು ಆ ಕೆಲಸಕ್ಕೆ ನೀವು ಇರಬೇಕು ನಿಮ್ಮ ಬಲಭುಜವಾಗಿ ಇರ್ತೀವಿ ಮತ್ತು ಇದನ್ನು ಸರ್ಕಾರಕ್ಕೆ ಮಕ್ಕಳಿಗೆ 10% ರಿಸರ್ವೇಷನ್ ಕೊಡೋದಕ್ಕೆ ನೀವು ಒಂದು ಕೂಗು ಮಾಡಬೇಕು ಈ ಟೈಮಲ್ಲಿ ಮಾಡಿ ಯಾವಕ್ಕೂ ಆಯ್ತೀವಿ ಈಗ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟೈತೆ ಮೊನ್ನೆ ಅದು ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಏನು ಅಂದರೆ ರಿಸರ್ವೇಷನ್ನಲ್ಲೂ ಕೆಲವನ್ನ ಮಾಡಿಫಿಕೇಷನ್ ಮಾಡೋಕ್ಕೂ ಇದಕ್ಕೈತೆ ಇಂಥ ಒಂದು ಅವಕಾಶ ಇಟ್ಕೊಂಡು ಯಾವ ಕಮ್ಯುನಿಟಿನಾರು ಇರಲಿ 10% ಆ ನೌಕರರಿಗೆ ಯಾವಾಗ ಸೇರ್ಕೋತೇವೆ ಓದ್ಕೋತೇವೆ ಅದು ಸಣ್ಣ ಪುಟ್ಟ ನೌಕರಿಗೆ ನಾನು ಹೇಳೋದು ದೊಡ್ಡರಿಗೆ ಬಿಟ್ಟಾಕಿ ಅಂತ ನನ್ನ ಭಾವನೆ ಇದನ್ನೆಲ್ಲ ಮಾಡಿ ತಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಎಲ್ಲ ಏಕೆಂದರೆ ಈಗ ನನಗೇನಾಯಿತು ಅಂದರೆ ಈ ಷಡಾಕ್ಷರಿಗೆ ನಾವು ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕಾಯ್ತಿದೆ ನಮ್ಮೂರ್ನೇ 2 ಜನ ಉಪಾಧ್ಯಕ್ಷರು ಮಾಡ್ಕೊಂಡವರಲ್ಲ ಇಲ್ಲಿ ಮಾಕೊಳ್ಳೆಯರೊಬ್ಬರು ಅವರೆಲ್ಲ ದೇವೇಗೌಡರು ಕಾಲದವ್ರು ಇನ್ನು ಬೂನಳ್ಳಿ ಒಬ್ಬ ಇವರೆರಡು ಏನೋ ಗೊತ್ತಿಲ್ಲ ನಮ್ಮನ್ನು ಸುಧಾರಿಸೋಕ್ಕೇನಾದ್ರು ಮಾಡ್ಯವರು ಯಾವ ಉದ್ದೇಶಕ್ಕೆ ಮಾಡ್ಯವರು ಗೊತ್ತಿಲ್ಲ ನನಗೀಗ ಇವನು ಅಧ್ಯಕ್ಷ ಆಗಿರೋದು ಗೊತ್ತಿ ಉಪಾಧ್ಯಕ್ಷ ಆಗಿರೋದು ಗೊತ್ತಿ ಆ ಅಲ್ಲ ಯಾವ್ದಾರು ಇಲ್ಲಿ ನಮ್ಮೂರವ್ರು ಹೋದ್ರೆ ಎಲ್ಲಿದ್ದರೂ ಇದ್ದೇ ಇರ್ತಾರಲ್ಲ ಅಂತ ನಮಗೊಂದು ಇದು ಆ ಅವ್ರಿಗೆ ಬೂನಳ್ಳಿ ಅಂತ ಗೊತ್ತಿಲ್ವ ಆಯ್ತು ಏನಾದ್ರು ಅಲ್ಲಿ ನಮ್ಮೂರಿಗೆ 2 ಕೊಟ್ಟವರಲ್ಲ ಪೋಸ್ಟು ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕಾಯ್ತದೆ ಅದರಿಂದ ಇವತ್ತು ಕೃಷ್ಣೇಗೌಡರು ಎಲ್ಲ ಅವರು ಬಂದ ಎಲ್ಲ ಆ ವೇದಿಕೆಯಲ್ಲಿರುವ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಯಾಕೆಂದ್ರೆ ಹೆಸರಿಡಿದ ಹೇಳಕ್ಕಲ್ಲ ಎಲ್ಲ ಪದಾಧಿಕಾರಿಗಳಿಗೂ ಗೌರವಾನ್ವಿತ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಇವತ್ತು 400 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವ್ರ ಕುಟುಂಬಕ್ಕೆ ಮತ್ತು ನೀವು ಯಾರೂ ಏನು ನನ್ನ ಮಗು ಬರ್ನಿಲ್ವಲ್ಲಪ್ಪ ರೇವಣ್ಣರ ಕೈಲಿ ಅಥವಾ ಇವ್ರ ಕೈಲಿ ಷಡಾಕ್ಷರ ಕೈಲಿ ಒಂದು ತಗೋಬೋದಾಯಿತು ಅನ್ನೋದೆಲ್ಲ ಮುಂದಿನ ವರ್ಷ ನೀವು ಟ್ರೈ ಮಾಡಿ ನಿಮಗೂ ಅನುಕೂಲ ಆಗುತ್ತೆ ದೇವ್ರು ಯಾರೇ ನಂಬಿದ್ರೆ ದೇವ್ರ ಕೈ ಬಿಡೋಲ್ಲ ಒಳ್ಳೆಯವರಿಗೆ ಗೊತ್ತಾಯ್ತಾ ಆ ಕೆಲಸ ನೀವೆಲ್ಲ ಮಾಡಬೇಕು ಅಂತ ಹೇಳಿ ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ ಸರ್ಕಾರಿ ನೌಕರ ಬಂಧುಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪತ್ರಿಕಾ ಸ್ನೇಹಿತರಿಗೆ ಒಂದ್ಸಿ ನನ್ನ 2 ಮಾತು ಇದು 21 ಮತ್ತು 22ನೇ ಸಾಲಿನ ಸರ್ಕಾರ we
ಮದನೆ ತೋಂತನ ನತನದರ ನಗಾರೆದನೆ ತೋಂತನ ನತನದರ ನಗಾರೆದನೆ ತೋಂತನ ನತನದರ ನಗಾರೆದನೆ ತದಾರೆ ತದಾನಿ ತದರೆ ದಾನಿ ತೋಂತನ ನತನದರ ನಗಾರೆದನೆ ತೋಂತನ ನತನದರ ನಗಾರೆ ಅಲೆಯಮು ಎಲೆಯಲ ಕೆಲಾಲನೆ ಅಲೆಯಮು ಎಲೆಯಲ ಕೆಲಾಲನೆ ತನದರ ನಾತನದರನ ತದಾನಿ ತಗಡ 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 ತದಾಂದ ತಾಂದ ತಾಂದ ತೋಂತನ ನತನದರ ನಗಾರೆದನೆ ಪುರಸ್ಕಾರವನ್ನ ಪಡೆದುಕೊಳ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಮುಂದಿನ ದಿನಗಳಲ್ಲಿ ಹಾಗೇನೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ತಾವೆಲ್ಲರೂ ಊಟವನ್ನ ಸ್ವೀಕರಿಸಿಯೇ ಹೋಗ್ಬೇಕು ಹೊಟ್ಟೆ ತುಂಬಾ ತಾವೆಲ್ಲರೂ ಊಟ ಮಾಡಬೇಕು ಪಿಯುಸಿ ವಿದ್ಯಾರ್ಥಿಗಳು ಆದ ನಂತರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರು ಬನ್ನಿ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಇದೀಗ ಪ್ರತಿಭಾ ಪುರಸ್ಕಾರ ನೆರವೇರ್ತಾ ಇದೆ ಪಿಯುಸಿ ವಿದ್ಯಾರ್ಥಿನಿಯರು ಆದ ನಂತರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರು ಬನ್ನಿ ಪಿಯುಸಿಯ ಹುಡುಗಿಯರು ಆದ ನಂತರ ಎಸ್ಎಸ್ಎಲ್ಸಿ ಹುಡುಗಿಯರು ವೇದಿಕೆಗೆ ಬರ್ತೀರಿ ಎಸ್ಎಸ್ಎಲ್ಸಿ ಹುಡುಗಿಯರು ಜನ ಬನ್ನಿ ನೆಕ್ಸ್ಟ್ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಬನ್ನಿ ಬ್ಯಾಕ್ ಡ್ರಾಪ್ ಇರಲಿ ಬ್ಯಾಕ್ ಡ್ರಾಪ್ ಚೇಂಜ್ ಮಾಡ್ಬೇಡ ನೌಕರರ ಮಕ್ಕಳು ಈ ದಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರುವ ಕಾರಣದಿಂದಾಗಿ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗ್ತಿದ್ದಾರೆ ಯಾರೆಲ್ಲ ಪ್ರಶಸ್ತಿಯನ್ನು ಪಡ್ಕೊಳ್ತಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ಮುಂದಿನ ದಿನಗಳಲ್ಲಿ ಎಲ್ಲರ ಭವಿಷ್ಯ ಉಜ್ವಲವಾಗಲಿ ಅಂತ ಆಶಿಸ್ತೇವೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರು ಸಹ ಐದೈದು ಜನರಲ್ಲ ಹತ್ತತ್ತು ಜನರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರು ಮುಗಿದ ಬಳಿಕ ಪಿಯುಸಿ ಹುಡುಗರು ವೇದಿಕೆಗೆ ಬರ್ತೀರಿ ಪಿಯುಸಿ ಹುಡುಗರು ಮುಗಿದ ನಂತರ ಮತ್ತೆ ಎಸ್ಎಸ್ಎಲ್ಸಿ ನಂತರ ಒಂದು ವೇಳೆ ವಿದ್ಯಾರ್ಥಿಗಳು ಬಂದಿಲ್ಲ ಅಂದ್ರೆ ಅವರ ಪೋಷಕರು ಕೊನೆಯಲ್ಲಿ ಬಂದು ಸ್ವೀಕರಿಸ್ತೀರಿ ಇದೇ ಸಂದರ್ಭದಲ್ಲಿ ಹೊಳೆ ನರಸೀಪುರ ಡಿವೈಎಸ್ಪಿ ಮುರಳೀಧರ್ ಅವರು ಈಗಷ್ಟೇ ಆಗಮಿಸಿರ್ತಾರೆ ಶಾಸಕರೊಂದಿಗೆ ಜೊತೆಯಾಗಿ ಪ್ರತಿಭಾ ಪುರಸ್ಕಾರದಲ್ಲಿ ಭಾಗಿಯಾಗ್ತಿದ್ದಾರೆ ಹೊಳೆ ನರಸೀಪುರ ಡಿವೈಎಸ್ಪಿ ಮುರಳೀಧರ್ ಅವರು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರೂ ಕೂಡ ಸ್ವೀಕರಿಸಬೇಕು ಹೆಣ್ಣು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೀತಾ ಇದೆ ಎಸ್ಎಸ್ಎಲ್ಸಿಯಲ್ಲಿ ಗರಿಷ್ಠ ಅಂಕ ಪಡೆದಂತ ಹೆಣ್ಣು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಆದ ನಂತರ
ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ಗಂಡು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಯುತ್ತೆ. ಆನಂತರ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಗಂಡು ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಆಗುತ್ತೆ. ಅದಾದ ಮೇಲೆ ವಿದ್ಯಾರ್ಥಿಗಳು ಬಂದಿಲ್ಲದಂತಹ ಪಕ್ಷದಲ್ಲಿ ಅವರ ಪೋಷಕರು ಬಂದು ಸ್ವೀಕರಿಸಬಹುದು. ಹಾಸನ ಜಿಲ್ಲಾ ನೌಕರರ ಸಂಘದ ಶಾಖೆಯ ವತಿಯಿಂದ 8 ತಾಲೂಕಿನಿಂದ ನೌಕರರ ಸಂಘದ ಪದಾಧಿಕಾರಿಗಳ ಮಕ್ಕಳಿಗೆ ಈ ದಿನ ಪ್ರತಿಭಾ ಪುರಸ್ಕಾರ Okay, next. ಈ ಸಂದರ್ಭದಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರ್ತಾ ಇದೆ. ಅದರಲ್ಲಿಯೂ 100ಕ್ಕೆ 100 ಫಲಿತಾಂಶವನ್ನು ಪಡೆದುಕೊಂಡಿರುವಂತೆ ಪಿ ಕುಮಾರ್, ಶರಣ್ಯ, ತರುಣ್ ಇವರೆಲ್ಲರೂ ಕೂಡ 100ಕ್ಕೆ 100 ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಾಗಿರ್ತಾರೆ. ಈ ಮಧ್ಯೆ ಈ ಗರಿಷ್ಠ ಅಂಕ ತೆಗೆದವರ ಮಧ್ಯೆ ಅವರಿಗೂ ಕೂಡ ಪ್ರತಿಭಾ ಪುರಸ್ಕಾರ ನೆರವೇರಿರುತ್ತೆ. ಈಗ ಹೆಣ್ಮಕ್ಳು ಎಸ್ಎಸ್ಎಲ್ಸಿಯ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿನಿಯರಿಗೂ ಕೂಡ ಪ್ರತಿಭಾ ಪುರಸ್ಕಾರ, ಅತಿ ಹೆಚ್ಚು ಅಂಕ ಗಳಿಸಿದಂತಹ ಹುಡುಗರು ವಿದ್ಯಾರ್ಥಿಗಳಿಗೆ ಇದೀಗ ಪುರಸ್ಕಾರ ನಡೆಯುತ್ತೆ. ನೆಕ್ಸ್ಟ್ ಬನ್ನಿ ಬನ್ನಿ ಈ ಕಡೆ ಬನ್ನಿ ಆಧಾರಿ ನೆಕ್ಸ್ಟ್
ನಿಮಗೆ ಕೊನೆಯಲ್ಲಿರುತ್ತೆ, ಮೊದಲೇ ಬರೋದಕ್ಕೆ ಅವಕಾಶ ಇರೋದಿಲ್ಲ. ದಯವಿಟ್ಟು ಸಹಕರಿಸಿ. ಕೊನೆಯಲ್ಲಿ ಪ್ರಶಸ್ತಿ ಪ್ರದಾನವಾಗುತ್ತೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಊಟ ಮಾಡಿಯೇ ಹೋಗಬೇಕು ತಾವೆಲ್ಲರೂ. ನಿಮ್ಮ ಮಕ್ಕಳು ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಳ್ಳುವಂತಹ ಈ ಕ್ಷಣ, ಈ ಒಂದು ಸಮುದರವಾದಂತಹ ಸಮಯ, ಇದೆಲ್ಲವೂ ನಾಗ್ರೂಪ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಒಂದು ಯೂಟ್ಯೂಬ್ನಲ್ಲಿ ಚಾನಲ್ ಇದೆ, ಅಲ್ಲಿ ಅಪ್ಲೋಡ್ ಆಗುತ್ತೆ. ಒಳ್ಳೆ ಕ್ವಾಲಿಟಿಯ ವಿಡಿಯೋ ನಿಮಗೆ ಸಿಗುತ್ತೆ, ನೀವಲ್ಲಿ ವಿಡಿಯೋ ನೋಡಬಹುದು, ಎಲ್ಲರಿಗೂ ಲಿಂಕ್ ತಲುಪುತ್ತೆ. ಯೂಟ್ಯೂಬ್ನಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ, ನಾಗ್ ಗ್ರೂಪ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಯೂಟ್ಯೂಬ್ ಗ್ರೂಪ್ ಇದೆ. ಒಂದು 5 ದಿನದ ನಂತರ ಅಥವಾ ಮಧುವರೆ ಒಂದು 5 ದಿನನಾ, ಒಂದು 5 ದಿನದ ನಂತರ ವಿಡಿಯೋ ಅಪ್ಲೋಡ್ ಆಗುತ್ತೆ.
ದಯಮಾಡಿ ಫೋಟೋಗ್ರಾಫ್ ಆದರೆ ಬನ್ನಿ ಈ ಕಡೆ ಓಕೆ ಬನ್ನಿ ನುಕ್ಕು ನುಗ್ಲು ಮಾಡಬೇಡಿ ದಯಮಾಡಿ ಬನ್ನಿ ಓಕೆ ಥ್ಯಾಂಕ್ ಯು ಬನ್ನಿ ಆಯ್ತಾ ಸರ್ ಮುಂಭಾಗ ನೋಡಿ ದಯಮಾಡಿ ಇನ್ನೊಬ್ರು ಕಳಿಸಿ ದಯಮಾಡಿ ಇನ್ನೊಬ್ರು ಕಳಿಸಿ ಹಲೋ ಒಬ್ರು ಕಳಿಸಿ ಈ ಕಡೆ ಮಾಡಿ ಮುಂಭಾಗ ನೋಡಿ ಧನ್ಯವಾದಗಳು ಬನ್ನಿ ದಯಮಾಡಿ ಪೋಷಕರಲ್ಲಿ ವಿನಂತಿ ಲೈಟ್ ಸ್ಟ್ಯಾಂಡ್ಗಳೆಲ್ಲ ಇದೆ ದಯಮಾಡಿ ಹಿಂಭಾಗದಿಂದನೇ ತೆಗಿರಿ ಓಕೆ ಥ್ಯಾಂಕ್ ಯು ಬನ್ನಿ ದಯಮಾಡಿ ವೇದಿಕೆ ಎಡಭಾಗ ನುಕ್ಕು ನುಗ್ಲು ಮಾಡ್ಕೋಬಿಡಿ ನಿಧಾನ ಬನ್ನಿ ಮಾಡಿ ಮುಂಭಾಗ ನೋಡಿ ಫೋಟೋಗ್ರಾಫ್ ಧನ್ಯವಾದಗಳು ಬನ್ನಿ ಕಂಟೆಂಟ್ ಬೇಕು ದಯಮಾಡಿ ಮುಂಭಾಗ ನೋಡಿ ಓಕೆ ಧನ್ಯವಾದಗಳು ಬನ್ನಿ
ದಯಮಾಡಿ ಮುಂಭಾಗ ನೋಡಿ ಫೋಟೋಗ್ರಾಫ್ ಸೋ ದಯಮಾಡಿ ಹಿಂಭಾಗ ಬನ್ನಿ ಧನ್ಯವಾದಗಳು ಬನ್ನಿ ಬನ್ನಿ ಸರ್ ದಯಮಾಡಿ ಮುಂಭಾಗ ನೋಡಿ ಧನ್ಯವಾದಗಳು ಬನ್ನಿ ಸರ್ ಧನ್ಯವಾದಗಳು ಬನ್ನಿ ಸರ್ ಬನ್ನಿ ಮೊಮ್ಮಗ ಬನ್ನಿ ಹಲೋ ನುಕ್ಕು ನುಕ್ಕು ಮಾಡ್ಬೇಕು ಬಿಡಿ ನಿಧಾನವಾಗಿ ಬನ್ನಿ ಹಲೋ ಮುಂಭಾಗ ನೋಡಿ ಧನ್ಯವಾದಗಳು ದಯಮಾಡಿ ಬನ್ನಿ ನುಕ್ಕು ನುಕ್ಕು ಮಾಡ್ಕೋಬೇಡಿ ನಿಧಾನವಾಗಿ ಬನ್ನಿ ದಯಮಾಡಿ ಮುಂಭಾಗ ನೋಡಿ ಸರ್ ನುಕ್ಕು ನುಕ್ಕು ಮಾಡಬೇಡಿ ಪ್ರಶಸ್ತಿ ಸ್ವೀಕಾರ ಮಾಡಿದ ಸರ್ವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಓಕೆ ಗೆಟ್ ರೆಡಿ ಫೋಟೋಗ್ರಾಫ್ ಓಕೆ ಧನ್ಯವಾದಗಳು ಬನ್ನಿ ಸರ್ ದಯಮಾಡಿ ಎಲ್ಲ ಪದಾಧಿಕಾರಿಗಳು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ
ಜಿಲ್ಲಾ ಸಂಘದವರು ಜಿಲ್ಲಾ ಸಂಘದ ಅಧಿಕಾರಿಗಳು ಅದೇ ರೀತಿ ಒಂದರಿಗೂ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷ ಅಂತ ಕೃಷ್ಣೇಗೌಡ ಅವರು ಸನ್ಮಾನಿಸುತ್ತಿದ್ದಾರೆ ಅವರಿಗೆ ತುಂಬಿದ ಅಭಿನಂದನೆಗಳು ಒಂದು ಹಾರ ನೀವು ಸಹಕರಿಸಬೇಕು ಸನ್ಮಾನ್ಯ ಸಿ ಎಚ್ ಡಿ ರೇವಣ್ಣ ಅವರು ಈ ಒಂದು ಭೋಜನ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬರಲು ಸಹಕರಿಸಿದಂತಹ ನಮ್ಮ ಪದವಿ ಪೂರ್ವ ಕಾಲೇಜಿನ ಗೈಡ್ ಮಕ್ಕಳು ಇವರೆಲ್ಲರಿಗೂ ಸಹ ತುಂಬಿದ ಅಭಿನಂದನೆಗಳು ನಿರ್ಮಲಾ ಮೇಡಮ್ ಗೈಡ್ ಕ್ಯಾಪ್ಟನ್ ಅದೇ ರೀತಿ ಪ್ರಾಂಶುಪಾಲ ದೇವರಾಜ್ ಸರ್ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬಿದ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ ದಯವಿಟ್ಟು ಎಲ್ಲ ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಬೇಕು ಅದೇ ರೀತಿ ಹೊಳೆಸಿಪುರ ತಾಲೂಕಿನ ವಿವಿಧ ಸಂಘಗಳ ಎಲ್ಲ ಪದಾಧಿಕಾರಿಗಳು ಪ್ರಾಥಮಿಕ ತಾಲೂಕು ಶಿಕ್ಷಕರ ಸಂಘ ತಾಲೂಕು ಪ್ರೌಢಶಾಲಾ ಶಾಸಕರ ಸಂಘ ಉಪ ಮುಖ್ಯೋಪಾಧ್ಯಾಯ ಸಂಘ ತಾಲೂಕು ದೈಹಿಕ ಶಿಕ್ಷಕರ ಸಂಘ